ಪ್ರಿಯ ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ತಂದೆ ತಾಯಿ ತೀರಾ ಮುದ್ದು ಮಾಡ್ತಾರೆ, ಅದಕ್ಕೆ ಮಕ್ಕಳು ಮಂಕಾಗಿ ಸ್ಕಿಸೋಯ್ಡ್ ಆಗ್ತಾರೆ ಅನ್ನೋದು, ಅಥವಾ ತಂದೆ ತಾಯಿ ತೀರಾ ರಿಜೆಕ್ಟೈಲ್ ಪೇರೆಂಟ್ ಇರೋದ್ರಿಂದ ಅಗ್ರೆಸಿವ್ ಆಗ್ತಾರೆ ಅನ್ನೋದು, ಅತಿ ಪಿಲಿಟಿವ್ ಪೇರೆಂಟ್ಸ್ ಇದ್ರೆ, ಅತಿ ಶಿಕ್ಷೆ ಕೊಡೋ ತಂದೆ ತಾಯಿ ಅಂದ್ರೆ ಮಕ್ಕಳು ಬಾಲಾಪರಾಧಿಗಳಾಗ್ತಾರೆ ಅಥವಾ ಸೈಕೋಪ್ಯಾಥ್ಸ್ ಆಗ್ತಾರೆ. ಎಕ್ಸಾಕ್ಟ್ಲಿ, ಇವೆಲ್ಲ ಸಾಕಷ್ಟು ಡಿಸ್ಕಷನ್ ಆಗಿವೆ. ವಿ ಮಸ್ಟ್ ಟ್ರೈ ಸಮ್ ನ್ಯೂ ಆಂಗಲ್. ಪ್ರತಿಯೊಂದು ಫ್ಯಾಮಿಲಿನಲ್ಲಿ ಮಕ್ಕಳನ್ನು ಬೆಳೆಸಬೇಕಾದ್ರೆ ಅವರವ್ರ ಪ್ರಾಬ್ಲಮ್ಸ್ಗಳು ಇದ್ದೇ ಇರ್ತವೆ, ಅದರಲ್ಲಿ ಕೆಲವು ಸಾಲ್ವ್ ಆಗ್ತವೆ, ಕೆಲವು ಆಗಲ್ಲ. ಸರ್, ಹೌ ಅಬೌಟ್ ದಟ್ ಉಷಾಸ್ ಕೇಸ? ಅಯ್ಯೋ, ಹಾಗೆ ಹೇಳ್ಬಾರ್ದಪ್ಪ, ಬೇಗ ಬೇಗ ನಡಿ, ಮತ್ತೆ ಅಮ್ಮ ಬೇತಾಳ ನೋಡು, ಸ್ಕೂಲಿಗೆ ನೋಡು, ನಡೆಯಪ್ಪ ಗುಡ್ಡು. ಏನಂದ್ ಗಲಾಟೆ ನೋಡಿ, ಅವ್ನ್ ನಿಮ್ಮ ಜೊತೆ ಸಾಕ್ಸ್ ತಂದ್ಕೊಡ್ತೀರಾ? ಯಾರಿಗೆ?
ಅಮ್ಮ ಅಮ್ಮ ನೋಡಮ್ಮ ಇದೆಷ್ಟು ವಾಸನೆ ಬರ್ತಿದೆ. ಹಾಗೆಲ್ಲ ಮಾತಾಡ್ಬಾರ್ದು. ಬಾಪ ಕಿರಣ, ನಾಳೆ ನಾನು ನಿನ್ಗೆ ಇನ್ನೊಂದ್ ಜೊತೆ ಸಾಕ್ಸ್ ತಂದ್ಕೊಡ್ತೀನಿ. ಈಗ ಅವ್ನ್ ಏನ್ ಗಲಾಟೆ? ಏ ನಿನ್ನೆ ಇಂಗ್ಲೆಂಡ್ ನೋಡ್ಬಿಟ್ಟಿದ್ದೆ, ಸಾಕ್ಸ್ ಅಲ್ಲಿ ಶೂ ಹಾಕೊಂಡು ಹೋಗು ಸಾಲಿಗೆ. ಅರು ಸ್ವಲ್ಪ ಬಸ್ಸಿಗೆ ಚೇಂಜ್ ಕೊಡು. ಅಪ್ಪ ಅಪ್ಪ, ಇವತ್ತು ಎಕ್ಸಿಬಿಷನ್ ಕರ್ಕೊಂಡು ಹೋಗಪ್ಪ. ಯಾವ್ದು? ಅದೇ. ಆಯ್ತಾಯ್ತು, ನೀವು ಹೋಗಿ ಬೇಗ ರೆಡಿ ಹಾಕೋ. ಎಷ್ಟು ಬೇಕು ತಗೊಳ್ಳಿ. ಹಿಂಗೆ ಇವತ್ತು ಹೊಸ ಸಾಕ್ಸ್ ಬೇಕೇ ಬೇಕು. ಆಯ್ತಾಯ್ತು. ಉಷಾ ನಿನ್ಶೂ ಎಲ್ಲಮ್ಮ ಹೊರಗಡೆ ಇದೆ. ನಡಿ ನಡಿ ಹಾಕೊ ನಡಿ. ಹೊತ್ತಾಯ್ತು ನಡಿ. So this is a formulator vessel. What is called as a jacketed reactor. I see. And the jacket is reinforced to take a pressure of 4 kg per square millimeter. And this is a turbine type propeller. Okay. Which okay. We will be taking up. Carry on, carry on. Thank you, sir. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಶ್ರೀಧರ್, ನಮ್ಮ ದೇಶದಲ್ಲಿ ಎಂತೆಂತ ಒಳ್ಳೆ ಡಾಕ್ಟರ್ಸು ಇಂಜಿನಿಯರ್ಸು ಇದ್ದಾರೆ, ಅವ್ರಿಗೆ ಒಳ್ಳೊಳ್ಳೆ ರೆಕಗ್ನೇಷನ್ ಇಲ್ಲದೆ ಕೊಳಿತಾ ಇದ್ದಾರೆ. ಇದು ನಮ್ಮ ದೇಶದ ದುರಂತ ಅಂತ ಅನ್ಸುತ್ತೆ. ಅದೇ ನೋಡಿ ಪರದೇಶದಲ್ಲಿ ಇಂಥವ್ರನ್ನ ಬರಮಾಡಿಕೊಂಡು ಅವ್ರ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೆ ಒಳ್ಳೆ ಅವಕಾಶ ಕೊಡ್ತಾರೆ. ಅಂಥ ಅದೃಷ್ಟವಂತರಲ್ಲಿ ನೀವು ಒಬ್ರು. ನೀವೇನು ಹೇಳ್ತೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಲಾಸ್ಟ್ ಅಕ್ಟೋಬರ್ನಲ್ಲಿ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ಸ್ ಎಕ್ಸಾಮಿನೇಷನ್ಗೆ ನೀವು ಅಪೀರ್ ಆಗಿದ್ರಲ್ಲ? ಹೌದು ಸರ್, ಆಗಿದ್ದೆ. ಆ ಎಕ್ಸಾಮ್ನಲ್ಲಿ ಎಲ್ರಿಗಿಂತ ಹೆಚ್ಚಿಗೆ ಮಾರ್ಕ್ಸ್ ಪಡೆದು ಪಾಸ್ ಆಗಿದ್ದೀರಾ. ಯು ನೋ ಸಮಥಿಂಗ್, ಯು ಟಾಪ್ ದ ರ್ಯಾಂಕ್. ರಿಯಲಿ ಸರ್? ಯೆಸ್ ಮಿಸ್ಟರ್ ಶ್ರೀಧರ್, ಜಸ್ಟ್ ನೋ ರಿಸೀವ್ಡ್ ಎ ಕಮ್ಯುನಿಕೇಶನ್. ನೀವು ಅಪ್ಲಿಕೇಶನ್ ಫಾರ್ಮ್ನಲ್ಲಿ ರೆಫರೆನ್ಸ್ ಕಾಲಮ್ನಲ್ಲಿ ನನ್ನ ಹೆಸರು ಸೂಚಿಸಿದ್ರಿಂದ ಅವ್ರು ನನಗೆ ಟ್ಯಾಲೆಕ್ಸ್ ಕಳಿಸಿದ್ದಾರೆ. ಯು ಆರ್ ವೆರಿ ಲಕ್ಕಿ ಐ ಸೇ, ಅಂಡ್ ಯು ಡಿಸರ್ವ್ ಇಟ್. ಅರು ಅರು, ಇವತ್ತೊಂದು ಒಳ್ಳೆ ಸುದ್ದಿ. ಏನ್ರಿ ಅದು? ನೀ ಕೇಳಿದ್ರೆ ತುಂಬಾ ಖುಷಿ ಪಡ್ತೀಯ ಗೊತ್ತಾ? ಅದೇನ್ ಹೇಳ್ರಿ? ಗೆಸ್ ಮಾಡಿ ನೋಡುವ. ಅಯ್ಯೋ, ನನ್ ಕೈಲಿ ಗೆಸ್ ಮಾಡಕ್ ಆಗಲ್ಲ. ಆಗಲ್ವಾ? ನಾನು ಹೇಳ್ತೇನೆ ಕೊಡಿ, ಇದಿಡು. ನೀನ್ ಮೇಲೆ ಮಾರ್ಕೆಟ್ ಹೋಗುದು, ತರಕಾರಿ ತರೋದು, ಎಲ್ಲ ಬಂದ್ ಬಂದ್. ಯಾಕ್ರಿ, ನಿಮ್ಮನ್ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ರ? ನನ್ನನ್ನ ಯಾರು ಸಸ್ಪೆಂಡ್ ಮಾಡ್ತಾರೆ? ನಮ್ ಬಾಸ್ ಇವತ್ತು ಹೊಗಳಿದ್ದೇ ಹೊಗಳಿದ್ದು, ಯು ಆರ್ ಸಚ್ ಎ ಸಿನ್ಸಿಯರ್ ಮ್ಯಾನ್, ಸೋ ಹಾರ್ಡ್ ವರ್ಕಿಂಗ್ ಅಂಡ್ ಆಲ್ ದಾಟ್ ಅಂತ. ಆದ್ರೆ ನಮ್ಮ ಆಫೀಸ್ ಬಿಟ್ಟು ಹೋಗ್ತಿದ್ರಲ್ಲ ಅಂತಂದ್ರು ಪಾಪ. ಅಯ್ಯೋ, ಅದೇನ್ ಹೇಳ್ರಿ, ವಿಚಿತ್ರವಾಗಿ ಮಾತಾಡ್ತಿದ್ರಲ್ಲ. ವಿಚಿತ್ರ ಅಲ್ಲ ಅವರು, ನಾನು ಲಾಸ್ಟ್ ಅಕ್ಟೋಬರ್ ನಲ್ಲಿ ಒಂದು ಅಮೆರಿಕನ್ ಎಕ್ಸಾಮ್ ಕೊಟ್ಟಿದ್ದು ಗೊತ್ತಲ್ಲ, ಇನ್ ದಾಟ್ ಐ ಟಾಪ್ ದ ರ್ಯಾಂಕ್. ಹೌದೇನ್ರಿ? ನಿಜವಾಗ್ಲು? ನನ್ನ ಅಮೆರಿಕಕ್ಕೆ 3 ವರ್ಷ ರಿಸರ್ಚ್ ಕಳಿಸ್ತಿದ್ದಾರೆ. ನಮ್ಮ ಅಪ್ಪ ಅಮ್ಮ ನಿಮ್ಮ ಅಜ್ಜ ಅಜ್ಜಿ ಎಲ್ಲ ಹೋಗೋದು. ಅರು, ಫಾರಿನ್ ಹೋಗೋದಂದ್ರೆ ಬೆಂಗಳೂರಿನ ತುಮಕೂರು ಹೋದಾಗ ಮಾಡಿದ್ಯಾ? ಹಾಗಾದ್ರೆ ಮಕ್ಕಳನ್ನೇನ್ರಿ ಮಾಡೋದು? ಕೂತ್ಕೋ. ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ದೇನೆ. ಆಫೀಸ್ ಇಂದ ಬರ್ಬೇಕಾದ್ರೆ ನಮ್ಮ ಅಪ್ಪ ಕಾಗದ ಬರೆದಿದ್ದೇನೆ, ಅಪ್ಪ ಅಮ್ಮ ಬರ್ತಾರೆ, ಆಮೇಲೆ ಮಕ್ಕಳ ಬಗ್ಗೆ ಏನ್ ಮಾಡೋದು ಯೋಚನೆ ಮಾಡೋಣ. ಈಗ ನನಗೆ ಒಂದು ಲೋಟ ಕಾಫಿ. ವಿಜ್ಞಾನದ ಮೂಲಕ ಬೇಕಾದಷ್ಟು ಸೌಲಭ್ಯಗಳನ್ನು ಪಡ್ಕೊಂಡಿದ್ದೀವಿ ನೋಡ್ರಪ್ಪ, ಅದನ್ನ ಯಾರು ಅಲ್ಗಣಿಯೋದಿಲ್ಲ. ಆದ್ರೆ ಮನುಷ್ಯ ತನ್ನ ಮುಖ್ಯ ಗುರಿನೇ ಮರೆತು ಸ್ವಾರ್ಥಿ ಆಗ್ತಾ ಇದ್ದಾನೆ. ಪ್ರಗತಿಯ ಹೆಸರಿನಲ್ಲಿ ಮನುಷ್ಯತ್ವನೇ ಕಳ್ಕೊತಿದ್ದಾನೆ. ಜಾನಕಿ, ಶ್ರೀಧರ್ ಒಂದು ಕಾಲದ ಅಮೆರಿಕ ಹೋಗ್ತಿದ್ದಾನಂತೆ. ಹೌದಾ? ನಮ್ಮನ್ನು ಕೂಡಲೇ ಬೆಂಗಳೂರು ಬರ ಹೇಳಿದ್ದಾನೆ. ನೋಡ್ರಪ್ಪ, ನಮ್ ಶ್ರೀಧರಪ್ಪನವರು ಅಮೆರಿಕ ಹೋಗ್ತಿದ್ದಾರೆ. ಈ ಊರಲ್ಲೇ ಹುಟ್ಟಿ ಬೆಳೆದು ಕಲಿತವರು. ಪರದೇಶಕ್ಕೆ ಹೋಗ್ತಿದ್ದಾರೆ ಅಂದ್ರೆ ನಮ್ಗೆ ಎಷ್ಟು ಸಂತೋಷ. ಇದು ನಮ್ಮ ಊರಿಗೆ ಸಂತೋಷದ ವಿಷಯ. ಸಾಮಿ, ಇದು ಫಾರಿನ್ ಅಂದ್ರೆ ಲಂಡನ್ ಸಾಮಿ. ಇದಕ್ಕೆಲ್ಲ ನಮ್ ಶಂಕರಪ್ಪನವರ ಆಶೀರ್ವಾದವೇ ಕಾರಣ.
ಇದಕ್ಕೆಲ್ಲ ಆಶೀರ್ವಾದ ಏನ್ ಮಾಡುತ್ತಪ್ಪ, ಇದು ಅವನ ಸ್ವಂತ ದುಡಿಮೆ ಫಲ. ಪಂಜಾಕ್ಷಿ, ನಿಮ್ಮನ್ ಬಿಟ್ಟು 3 ವರ್ಷ ಹೊರದೇಶಕ್ಕೆ ಹೋಗ್ತಿವಲ್ಲ ಅಂತ ನಂಗೆ ತುಂಬಾ ಬೇಜಾರಾಗ್ತಿದೆ. ಅದು ನಿಜ ರೀ, ಇಲ್ಲೆಲ್ಲ ಒಂದೇ ಮನೆಯವ್ರ ತರ ಇದ್ವಿ, ಈಗ ನೀವು ಹೋಗ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ. ನಾ ಹೇಳಿದ್ನಲ್ಲ ನಮ್ಮ ಅತ್ತೆ ಮಾವ ಬರ್ತಾರೆ, ನಾ ಬಂದ್ರು ನಾ ಹೋಗ್ತೀನಿ. ಸೀತಾ ಮಂಜು ಅಲ್ಲೇ? ಅವ್ನು ಬಂದಿಲ್ಲ, ಅಲ್ಲೇ ಇದ್ದಾರೆ. ಸರಿ, ಕರ್ಕೊಂಬಾ, ಕರ್ಕೊಂಡು ಬರ್ತೀನಿ. ಬನ್ನಿ ಅಪ್ಪ. ಬಾ ಸೀತಾ, ಬಾ. ಓ, ಅವರೇ ನಮ್ಮ ಅತ್ತೆ ಮಾವ. ಇವರು ಸೀತಾ ಅಂತ, ಅವ್ರ ಅತ್ತೆ ಮಗಳು. ಇವರು ನಮ್ಮ ಪಕ್ಕದ ಮನೆಯವರು. ಹೌದಾ? ಏನ್ ಬಿಸಿಲು. ಕೊಡಮ್ಮ, ಕೂತ್ಕೋಪ್ಪ, ಕೂತ್ಕೋಪ್ಪ. ಲೆಟ್ರ್ ಯಾವಾಗ ಬಂತಪ್ಪ? ಗುರುವಾರನೇ ಬಂತು. ಬೆಳಿಗ್ಗೆ ಬಸ್ಗೆ ಹೊರಟ್ವಿ, ಶಟ್ಲ್ ಬಸ್ ನೋಡು, ನಿಧಾನವಾಗಿ ಬಂತು. ಅಲ್ಲಿ ನಿಲ್ಸಿ ಇಲ್ಲಿ ನಿಲ್ಸಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಊರಿನ ತುಂಬಾ ನಿಂದೆ ಸುದ್ದಿ ಕಣು. ಶ್ರೀಧರ ಪಾರಿನ್ ಹೋಗ್ತಾನೆ, ಪಾರಿನ್ ಹೋಗ್ತಾನೆ ಅಂತ. ಎಲ್ಲ ನೀನೇ ಹೇಳಿರ್ಬೇಕು. ಇಲ್ಲಪ್ಪ, ನಾನ್ಯಾಕ ಹೇಳಿ. ಹೋಗೋರು ಬೇಗ, ಸ್ಕೂಲಿಗೆ ಲೇಟ್ ಆಗುತ್ತೆ, ಹೋಗಿ ಬೇಗ. ಊರಿನಲ್ಲಿ ನೀನ್ ಫಾರಿನ್ ಹೋಗೋ ಸುದ್ದಿ ಒಂದ್ ಹೆಮ್ಮೆ ವಿಷಯ ಆಗ್ಬಿಟ್ಟಿದೆ. ಊರೂರೇ ಬರ್ತಾ ಇದೆ ನಿನ್ ಕಳ್ಸ್ಕೊಡಕ್ಕೆ. ಯಾಕಪ್ಪ ಸುಮ್ನೆ? ಆ ಕಾಳಪ್ಪ ಇದನ್ನಲ್ಲ, ಒಂದ್ ಬಸ್ ಏರ್ಪಾಡ್ ಮಾಡ್ತೀನಿ ಅಂದ. ನಾನೇ ಬೇಡ ಅಂದೆ. ಕಾಫಿ ಮಾಡ್ಕೊಂಬರ್ಲ? ಬೇಡ, ಒಂದ್ ಲೋಟ ನೀರ್ ಕೊಡು. ಸರಿ, ಕೊಡಿಲ್ಲ ಸೀತಾ, ಕೊಡಿ. ಹೇಗಿದ್ಯಾ ಸೀತಾ? ಚೆನ್ನಾಗಿದ್ದೀನಿ. ಏನು ಸಂಕೋಚ ಪಡ್ಕೋಬೇಡ, ಇದು ನಿಂದೆ ಮನೆ ಅಂತ ತಿಳ್ಕೋ. ಅಪ್ಪ, ನಾ ಸ್ವಲ್ಪ ಆಫೀಸ್ ಹೋಗ್ಬರ್ತೇನೆ. ಅರು, ನಾನು ಆಫೀಸ್ ಹೋಗ್ಬರ್ತೇನೆ. ಸರಿ, ತಗೊಳ್ಳಿಪ್ಪ. ಅಮ್ಮ, ಕೈಕಾಲು ತೊಳ್ಕೊಳ್ಳಿ, ಬನ್ನಿ. ಸ್ನೇಹಿತರೆ, ಕಷ್ಟಪಟ್ಟವ್ರಿಗೆ ಫಲ ಇದ್ದೇ ಇರುತ್ತೆ ಅನ್ನೋದಕ್ಕೆ ನಮ್ ಶ್ರೀಧರೇ ಸಾಕ್ಷಿ. ಸಾಮಾನ್ಯವಾದ ಒಬ್ಬ ಇಂಜಿನಿಯರ್ ಆಗಿ ನಮ್ಮ ಆಫೀಸ್ ಸೇರಿ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿ ಇವತ್ತು ವಿದೇಶಕ್ಕೆ ಹೋಗೋ ಯೋಗ ಕೂಡ ಗಳಿಸ್ಕೊಂಡಿದ್ದಾರೆ. ಇಂಥವ್ರು ನಮ್ಮ ಕಂಪನಿಲಿ ಇರೋದು ನಮಗೆ ಬಹಳ ಹೆಮ್ಮೆ ವಿಷಯ ಅಲ್ವೇ? ಹಾ, ಮಿಸ್ಟರ್ ಶ್ರೀಧರ್, ಇದು ನಮ್ಮ ಸ್ಥಾಪಕರಾಗಿ ಪುಟ್ಟ ಕಾಣಿಕೆ. ಈ ಸಂದರ್ಭದಲ್ಲಿ ನಾವು ಮಾತಾಡಬೇಕು ಅಂತ ಕೇಳ್ಕೋತೀವಿ. ಸ್ನೇಹಿತರೆ, ನಾನೊಬ್ಬ ಸಾಮಾನ್ಯ ಇಂಜಿನಿಯರ್ ಆಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಈ ಒಂದು ಅದೃಷ್ಟ ನನಗೆ ಒಲಿಯುತ್ತೆ ಅಂತ ನಾನು ಖಂಡಿತವಾಗಿ ನಿರೀಕ್ಷಿಸಿರಲಿಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳಬೇಕಂದ್ರೆ ನಮ್ಮ ಚೀಫ್ ಇಂಜಿನಿಯರ್ ಅಂತ ನಾಗರಾಜ್ ಗಾರು ಮಾಡಿದಂತಹ ಆಶೀರ್ವಾದ ಹಾಗೂ ತಮ್ಮೆಲ್ಲರ ಸಹಕಾರವೇ ಕಾರಣ ಅಂತ ನಾನು ನಂಬಿದ್ದೇನೆ. ಈ ಅವಕಾಶವನ್ನು ನಾನು ಸದುಪಯೋಗ ಮಾಡಿಕೊಂಡು ಸಮಾಜಕ್ಕೆ ಇದರಿಂದ ಏನು ಒಳ್ಳೇದಾಗಬೇಕು ಅನ್ನೋದೇ ನನ್ನ ಉದ್ದೇಶ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಮಾಡಿದ ಈ ಸನ್ಮಾನಕ್ಕೆ ನನ್ನ ಅನೇಕ ವಂದನೆಗಳು. ಶ್ರೀಧರ, ದೂರದ ಜಗತ್ ಹೋಗ್ತಾ ಇದೀಯ, ದೇವರಲ್ಲಿ ಭಕ್ತಿಯಿಂದ ಬೇಡ್ಕೊಪ್ಪ, ಎಲ್ಲ ಒಳ್ಳೇದಾಗುತ್ತೆ. ಮಕ್ಕಳ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಾವು ನೋಡ್ಕೋತೀವಿ. ಹೌದಮ್ಮ, ನನಗೂ ಅದೇ ಯೋಚನೆ ಆಗಿತ್ತು. ಏನು ಭಯ ಬೀಳ್ಬೇಡ, ಅವ್ರು ನಮ್ಮ ಹತ್ರ ಇರ್ತಾರೆ. ಅವ್ರು ನೋಡ್ಕೊಳ್ಳೋದಕ್ಕೆ ಸೀತಮ್ಮನೂ ಇದ್ದಾಳೆ, ಅವ್ರ ಮಗ ಮಂಜುನು ಇಲ್ವೇ, ನಮ್ಮೂರಿನ ಶಾಲೆಗೆ ಸೇರ್ತಾರೆ. ನಾನು ಅಲ್ಲೇ ಅಲ್ವೇ ಓದಿದ್ದು, ನನ್ನ ಮಗ ಶ್ರೀಧರನು ಅಲ್ಲೇ ಅಲ್ವೇ ಓದಿದ್ದು. ಮಕ್ಕಳನ್ನ ನಾನು ನೋಡ್ಕೋತೀನಿ, ಇವ್ರ ಜೊತೆ ಆಡೋದಕ್ಕೆ ಮಂಜುನು ಇದ್ದಾನೆ, ನೀನೇನು ಯೋಚನೆ ಮಾಡಬೇಡ. ಏನ್ ಬರೀತಾ ಇದ್ದೀರಾ? ಕ್ಲಿಯರೆನ್ಸ್ ಲೆಟರ್ ನಾನು ಕೊಡ್ಬೇಕಲ್ಲ. ಏನ್ ವಿಚಾರ ಮಾಡ್ತಿದ್ಯಾ? 3 ವರ್ಷ ಮಕ್ಕಳನ್ನ ಬಿಟ್ಟಿರ್ಬೇಕಲ್ಲ ಅಂತ ನಂಗೆ ಯಾಕೋ ಬೇಜಾರಾಗ್ತಿದೆ. ನೀವ್ ಒಬ್ರೆ ಯಾಕೆ ಹೋಗ್ಬಾರ್ದು? ಅರು, ನನಗೂ ಒಂದು ಹಾಗನ್ಸುತ್ತೆ. ಆದ್ರೆ ಇಂಥ ಚಾನ್ಸ್ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳು? ಅದರಲ್ಲೂ ನೀನ್ ಬಿ ಎಸ್ ಸಿ ಮಾಡಿದ್ಯಾ, ಅಲ್ಲಿ ಯಾವ್ದಾದ್ರು ಒಂದು ಕೋರ್ಸ್ ಮಾಡಬಹುದು, ಮಕ್ಕಳನ್ನ ಅಪ್ಪ ಅಮ್ಮ ನೋಡ್ಕೋತಾರೆ. ಹೇಗಾದ್ರು ನೀನ್ ನನ್ ಜೊತೆ ಬರಲಿಲ್ಲ ಅಂದ್ರೆ ನನ್ಗೆ ಎಷ್ಟು ಬೋರ್ ಆಗತ್ತೆ ಗೊತ್ತಾ? ನಾಳೆ ನಾವಿಷ್ಟೊತ್ತಿಗೆ ಎಷ್ಟು ದೂರ ಹಾರೋಗಿರ್ತೀವಿ ಅಲ್ಲ?
ಪೂರ್ತಿ ಸಮುದ್ರದ ಮೇಲೆ ವಿಮಾನ ಹಾರ್ತಿರುತ್ತೆ. ಅಯ್ಯಪ್ಪ, ನಿಮಗ್ ಭಯ ಆಗಲ್ವೇನ್ರಿ? ನಾನು ಮೊದಲನೇ ಸರ್ತಿ ವಿಮಾನದಲ್ಲಿ ಹೋಗ್ತಿರೋದು, ನೋಡೋಣ ಹೇಗಿರುತ್ತೆ. ಮೊದಲನೇ ಸಾರಿ ಹೋಗುವಾಗ ಹೋಟೆಲ್ ತಳಮಳ ಆಗುತ್ತಂತೆ, ಊಟ ಮಾಡದೆ ಹೋಗ್ಬೋದಲ್ಲ? ಅರು, ಹಾಗೆ ಹೆದರಿದ್ರೆ ಹೇಗೆ? ಸಾವಿರಾರು ಜನ ಪ್ರಯಾಣ ಮಾಡ್ತಾ ಇಲ್ವಾ? ಅಪ್ಪ ಅಪ್ಪ, ನಾನು ನಿನ್ ಜೊತೆ ಪಾರಿ ಮುಡ್ತೀನಪ್ಪ. ಏ ದಡ್ಡ, ನೀನೇನ್ ಇಂಜಿನಿಯರ? ಅಪ್ಪನಿಗೆ ದೊಡ್ಡ ಇಂಜಿನಿಯರ್ ಆಗ್ಬೇಕು, ಆಗ ಕಳಿಸ್ತಾರೆ ಅಲ್ವೇನಪ್ಪ? ಹೌದಮ್ಮ, ನೋಡು, ನೀನ್ ಇಂಜಿನಿಯರ್ ಆಗು, ನೀನು ಡಾಕ್ಟರ್ ಆಗು, ಆಮೇಲೆ ಇಬ್ರು ಸೇರಿ ಫಾರಿನ್ ಹೋಗ್ಬೇಕು, ಗೊತ್ತಾಯ್ತಾ? ಸೀತಾ, ಶ್ರೀಧರ್ನಿಗೆ ನಿಂಬೆಕಾಯಿ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ, ಸಾಕಷ್ಟು ತಂದಿದ್ಯ ತಾನೆ? ಹೌದಮ್ಮ, ನಿಂಬೆಕಾಯಿ ಮಿಡಿಕಾಯಿ ಎಲ್ಲ ತುಂಬಿಸಿಟ್ಟಿದ್ದೀನಮ್ಮ. ಒಳ್ಳೆ ಕೆಲಸ ಮಾಡಿದೆ ಬಿಡಮ್ಮ. ಅಮ್ಮ, ನಾನ್ ಅಮೆರಿಕಕ್ಕೆ ಹೋಗೋದು 3 ವರ್ಷ, ನಿನ್ ಉಪ್ಪಿನಕಾಯಿ ಎಷ್ಟ್ ದಿನ ಬರ್ತೆ ಹೇಳು? ಬಂದಷ್ಟು ದಿವಸ ಬರ್ಲಿ ಬಿಡು, ಮನೇಲಿ ಮಾಡಿದ್ದು ತುಂಬಾ ರುಚಿಯಾಗಿರುತ್ತೆ. ಅಲ್ವೇ, ಅವನು ಅಮೆರಿಕಾಗ ಹೋಗ್ತಾ ಇರೋದು ನಿನ್ ಉಪ್ಪಿನಕಾಯಿ ತಿನ್ಲಿಕ್ಕೆ ಅಂತ ಅಲ್ಲ. ಏನು ಬಡಿಸಿದ್ಯಾ? ಹಾ ಬಡಿಸಿದೀನಿ. ಅರುಂಧತಿ, ಏನ್ ನಾಳೆ 9 ಗಂಟೆ ಒಳಗ್ ಮನೆ ಬಿಡ್ಬೇಕಮ್ಮ, ಆಮೇಲೆ ರಾವ್ ಕಾಲ ಬಂದ್ಬಿಡು. ಆಯ್ತಮ್ಮ. ಪೂಜೆ ಮಾಡ್ಬೇಕಲ್ವಾ? ಹಾಗಾದ್ರೆ ನಾನು ಹೋಗ್ತೀನಿ. ಮಂಜು ಮಂಜು, ನಾನೇ ಹೆಚ್ಚಾ, ನಾನೇ ಎತ್ತೇನೆ ಹೆಚ್ಚಾ. ಕೇಳ್ಯಾ, ನಿಮ್ಗೆಲ್ಲ ಬರತ್ ಮರ ಹತ್ತಕ್ಕೆ ಬಿದ್ಬಿಡ್ತೀಯ, ಸುಮ್ನಿರೋ. ಸುಮ್ಮನೆ ಇದ್ವಲ್ಲ, ಏನೋ ಇದೆ ಮಜಾ, ಬಾ, ನಾನ್ ಬೇರೆ ಮಜಾ ತೋರ್ಸ್ತೀನಿ, ಬಾ ಬಾ. ಕಿರಣ, ಆಡಿದ್ ಸಾಕು ಮಂಜು. ಅಜ್ಜಾ, ಮಂಜು ದೊಡ್ಡ ಮರ ಆಯ್ತಿದ. ಹೌದಜ್ಜಾ, ಶುರು ಮಾಡ್ಬಿಟ್ಟ ಆಟನ. ಆಡಿದ್ ಸಾಕು, ನಾಳೆ ಹೊಸ ಸ್ಕೂಲ್ ಹೋಗ್ಬೇಕು, ಬನ್ನಿ. ಸಾಧ್ಯ
ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದ್ಯಾನಾ? ನಾಳೆ ಮಾಡ್ಕೊಂಡ್ ಬರ್ತೀನಿ ಸರ್. ನಾಳೆ ಅಂದ್ರೆ ಹಾಳೋ? ಹಂಗಾರೆ ನಾಳೆ ಮಾಡ್ಕೊಬಿಡ್ತೀನಿ. ಒಬ್ರು ಗಲಾಟೆ ಮಾಡ್ಕೊಡ್ದು, ಮನಸ್ಸಿನಲ್ಲೇ ಓದ್ಕೋಬೇಕು. ಏನಾದ್ರೂ ಗೊತ್ತಿಲ್ಲದೆ ಹೋದ್ರೆ ಭಕ್ತಲ್ಲಿರೋನ್ ಕೇಳ್ಕೊಳ್ಳಿ, ಗಲಾಟೆ ಮಾಡಬಾರ್ದು. ಸಾರ್ ಸಾರ್, ಶಂಕರಪ್ಪನವ್ರ ಮೊಮ್ಮಕ್ಕಳು ಸರ್ ಇವರು. ಗೊತ್ಕಣ, ಇವನು ಕಿರಣ, ಇವ್ ಉಷ. ಗೊತ್ಕಣ, ನಾಮಕರಣ ದಿವಸ ನಾನು ಇರ್ಲಿಲ್ವ? ತೆಗೆ ಸರ್, ಇವ್ರ ಅಪ್ಪ ಅಮ್ಮ ಫಾರಿನ್ ಹೋಗಿದ್ದಾರೆ, ಫಾರಿನ್ ಈ ಸ್ಕೂಲ್ ಸೇರ್ಲಿಕ್ಕೆ ಬಂದಿದ್ದಾರೆ. ಇವನ್ ಎರಡನೇ ಕ್ಲಾಸು, ಇವನ್ ನಾಲ್ಕು. ಅದೇನಮ್ಮ ಸರ್, ಅದೆಲ್ಲ ನಿಮ್ಗೆ ಗೊತ್ತಾಯ್ತು ಸರ್? ಅದೆಲ್ಲ ದಿವ್ಯ ಜ್ಞಾನ, ನಿನಗೆ ಯಾಕ್ ಗೊತ್ತಾಗ್ಬೇಕು? ಇಲ್ಲ ಸರ್, ನಮ್ಗೆಲ್ಲ ಗೊತ್ತಾಗುತ್ತೆ ಸರ್. ಸರ್ ಸರ್, ಇವ್ರನ್ನ ಅಲ್ಲಿ ಕುಳಿಸ್ಲ ಸರ್ ನಾನು. ಏ, ನೀನ್ ಹೋಗೋ, ಅವ್ರನ್ನ ಎಲ್ಲಿ ಕೂಡಿಸ್ಬೇಕೋ ನಾನು ಕೂಡಿಸ್ತೀನಿ. ಆಯ್ತು ಸರ್, ಬರ್ತಾ. ನಮಸ್ಕಾರ ಸರ್, ಬರ್ತು. ಉಷಾ, ಕಿರಣ, ಬನ್ನಿ. ಹೇಳ ಆಮೇಲೆ, ಎಲ್ಲ ನೀ ಹಿಂದೋಗ. ಹೇಳ ಬೇಗ. ಬಾಮ ಹುಷಾರು ಮೊಳೆ. ಇನ್ಮೇಲೆ ಈ ಬೆಂಚ್ ಇವ್ರದೇ, ದಿನಾಲು ಇವ್ರಿಲ್ಲೇ ಕೂಡ್ತಾರೆ. ಯಾಕೆ ಸರ್? ಯಾಕೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಫಾರಿನ್ ಹೋಗಿದ್ದಾರೆ. ಫಾರಿನ್ ಅಂದ್ರೆ ಏನ್ ಸರ್? ಫಾರಿನ್ ಅಂದ್ರೆ ತಲೆ ಕುತ್ಕೊಳ, ಅದೆಲ್ಲ ಪರೀಕ್ಷೆಗೆ ಬರಲ್ಲ, ಕುತ್ಕೊಳ. ಸರ್ ಓನ್ಮ. ಸರ್ ನಾನ್ ನಾಲ್ಕನೇ ಕ್ಲಾಸ್ ಸರ್, ಇವನ್ ಎರಡನೇ ಕ್ಲಾಸ್ ಸರ್, ನಾನು ಇವನ್ ಜೊತೆ ಕೂತ್ಕೊಳ್ಳಲ್ಲ ಸರ್. ನಾನ್ ನಾಲ್ಕನೇ ಕ್ಲಾಸ್ ಕಳ್ಸಿ ಸರ್. ಇಲ್ಲಿ ಎರಡನೇ ಕ್ಲಾಸು, ಮೂರನೇ ಕ್ಲಾಸು, ನಾಲ್ಕನೇ ಕ್ಲಾಸು ಎಲ್ಲ ಕಂಬೈಂಡ್. ಮತ್ತೆ ಪಾಠ? ಅದು ಕಂಬೈಂಡ್, ಭೂಗೋಳ, ಗಣಿತ, ಚರಿತ್ರೆ ಎಲ್ಲ ನಾನೇ. ಸೀತಮ್ಮ ಸೀತಮ್ಮ, ನಂಗೆ ಹೊಟ್ಟೆ ಹಸಿತಾ ಇದೆ, ತಿಂಡಿ ಕೊಡ್ ಸೀತಮ್ಮ. ಕೊಡು ಸೀತಮ್ಮ, ಕೊಡು ಸೀತಮ್ಮ, ನನಗೂ ಹೊಟ್ಟೆ ಹಸಿತಿದಮ್ಮ. ಸೀತಮ್ಮ ಮೊದ್ಲು ಕೈಕಾ ತೊಳ್ಕೋಬೇಕಲ್ವಾ? ನೀನ್ ತುಂಬಾ ಜಾಣ ಪುಟ್ಟಿ. ಎಲ್ರು ಕೈಕಾ ತೊಳ್ಕೊಳ್ಳಿ, ಪುಟ್ಟಿ ಕಳಿಸ್ತೀನಿ, ಬನ್ನಿ ಬನ್ನಿ. ಊರಾಚೆ ಬೆಟ್ಟ ಗುಡ್ಡ ನದಿ ಎಲ್ಲ ಚೆನ್ನಾಗಿದೆ, ನೋಡಿದ್ಯಾ? ಬಾ ಮಜಾ ತೋರಿಸ್ತೀನಿ. ಬರ್ಲೇ ಇಲ್ಲ.
ಇಲ್ಲ ಅಜ್ಜ ಒಳಗಡೆ ಬಚ್ಚಿಟ್ಕೊಂಡಿದ್ದಾನೆ. ಕಿರಣ ಕಿರಣ ಇಲ್ಲಪ್ಪ ಮಂಜು. ಇಲ್ಲಜ್ಜ ಅವನಿನ್ನೂ ಬಂದಿಲ್ಲ. ಬರ್ಲೇ ಇಲ್ಲ. ಇಲ್ಲ ಅಜ್ಜ ಸುಳ್ಳು ಹೇಳ್ತಾ ಇದ್ದಾನೆ. ಇಲ್ಲ ಅಜ್ಜ ಅವರಿಬ್ರು ಒಟ್ಟಿಗೆ ಬಂದ್ರು. ಹೌದಾ? ಹಾಗಾದ್ರೆ ನಾನೇ ನೋಡ್ತೀನಿ ಇರಿ. ಕಿರಣ ಕಿರಣ ಬ್ಯಾಟ್ ಯಾಕೆ ಸುಡ್ತಾ ಇದೀಯಾ? ಮತ್ತೆ ಯಾಕೆ ಅವನನ್ನ ಔಟ್ ಮಾಡ್ಬೇಕು? ನಾನು ಔಟ್ ಇಲ್ಲ. ಹಾಗೆಲ್ಲ ಮಾಡಬಾರ್ದು, ಅದು ಬೇರೆಯವ್ರ ಬ್ಯಾಟ್. ನಡಿ ನೀವು ಬೇರೆ ಬ್ಯಾಟ್ ತಂದ್ಕೊ. ಆಯ್ತು ಮಕ್ಕಳೇ, ನೀವೀಗ ನಡೀರಿ, ನಾಳೆ ನಿಮ್ಗೆ ಹೊಸ ಬ್ಯಾಟ್ ತರಿಸ್ಕೊಡ್ತೀನಿ. ಎಲೋ ಸಾರಥಿ ರಥವ ನಿಲ್ಲಿಸು, ಏಕೆ ಗಂಟಲ ಕೊಯ್ವೆ ಸುಡು ಸುಡು ಕಾಕಲ. ಹಾಗಂದ್ರೆ ಎಲ ಎಲೋ ಸಾರಥಿ ರಥವ ನಿಲ್ಲಿಸು, ಲಗಾಮು ಹಿಡಿ, ಏಕೆ ನನ್ನನ್ನು ಕೊಲ್ಲುತ್ತಿ ಅಂತ ಅರ್ಜುನ್ ಮೇಲೆ ರೇಗಾಡ್ದ. ಹಂಗಜ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಕೃಷ್ಣ ಕುರ್ಚಿತಾರೋ ಟೇಬಲ್ ಹಾಕದ್ರಂಗೆ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾರ ಹಾಕೋ. ಇಲ್ಲ ಹಾಕೋ. ಶಂಕರ್ ನಮಸ್ಕಾರ. 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 ಅದೇನೇ ಕಾಯ್ತಾ ಇದ್ವಿ ಅಂದ ಹಾಗೆ ನಿಮ್ ಮೊಮ್ಮಗಳು ಹುಷಾ ಬರ್ಲಿಲ್ವೇ? ಅವಳು ಅವ್ರ ಅಜ್ಜಿ ಜೊತೆ ಬರ್ತಿದ್ದಾಳೆ. ಹೌದಾ? ದಯಮಾಡಿಸಿ ಸರ್. ಏ ಮಕ್ಕಳ ಬನ್ನಿ 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 ಬನ್ನಿ. ಹೇಳ್ತೇನೆ 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 ಇರಿ ಹೇಳ್ತೇನೆ ಹೇಳ್ತೇನೆ ಇರಿ ಹೇಳ್ತೇನೆ ಹೇಳ್ತೇನೆ ಇರಿ. ಇವತ್ತು ಶಾಲೆ ವಾರ್ಷಿಕೋತ್ಸವ, ನಿಮ್ ತಂದೆ ತಾಯಿಗಳು ಬಂದಿರ್ತಾರೆ, ಅವ್ರು ಭಾಷಣ ಮಾಡ್ತಾರೆ, ನೀವೆಲ್ಲ ಕೇಳ್ಬೇಕು. ನಾಳೆ ನಿಮ್ಮನ್ನು ಸುಂದರವಾದ ಜಾಗ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಹೋಗಿ ಹಾಡುವ. ಎತ್ತರ ಬಲು ಎತ್ತರ, ಭೇದ ಭಾವ ತೊರೆದ ನಾಡು ಎತ್ತರ, ಹತ್ತಿರ ಬಲು ಹತ್ತಿರ, ಪ್ರೀತಿಯಿಂದ ಕರೆವ ನಾಡು ಹತ್ತಿರ, ಎತ್ತರ ಬಲು ಎತ್ತರ, ಭೇದ ಭಾವ ತೊರೆದ ನಾಡು ಎತ್ತರ, ಹತ್ತಿರ ಬಲು ಹತ್ತಿರ, ಪ್ರೀತಿಯಿಂದ ಕರೆವ ನಾಡು ಹತ್ತಿರ. ಕಣಿವೆಯಲ್ಲಿ ಹಸಿರು ಚಿಮ್ಮಿದೆ, ಹಳ್ಳ ಕೊಳ್ಳ ಬೆಟ್ಟದಲ್ಲಿ ಮೌನ ತುಂಬಿದೆ, ಹೂವು ಕಂಪು ತೂಗಿ ಕಾಡ ಹಕ್ಕಿ ಹಾಡಿ, ಭೂಮಿಯನ್ನೇ ಸ್ವರ್ಗ ಮಾಡಿ ನಲಿದು ನಿಂತಿದೆ, ಎತ್ತರ ಭೇದ ಭಾವ ತೊರೆದ ನಾಡು ಎತ್ತರ, ಹತ್ತಿರ ಪ್ರೀತಿಯಿಂದ ಕರೆವ ನಾಡು ಹತ್ತಿರ. ಚಿಟ್ಟೆಗಳಲ್ಲಿ ಎಷ್ಟು ಬಣ್ಣ ಅಷ್ಟು ಹೂವಿದೆ, ಭಿನ್ನ ಭಿನ್ನ ನದಿಗಳಂತೆ ನೂರು ಬಾಳಿದೆ, ಪ್ರಾಣಿ ಪಕ್ಷಿ ಒಂದೇ ಜೀವರಾಶಿ ಒಂದೇ, ಪ್ರೀತಿಯೊಂದೇ ಬಾಳಿನರ್ಥ ಎಂದು ಸಾರಿದೆ, ಎತ್ತರ ಭೇದ ಭಾವ ತೊರೆದ ನಾಡು ಎತ್ತರ, ಹತ್ತಿರ ಪ್ರೀತಿಯಿಂದ ಕರೆವ ನಾಡು ಹತ್ತಿರ.
ಕೊಂಗೆಯಿಂದ ಟೊಂಗೆಯೇರಿ ಮಂಗೆ ಜೀಕಿದೆ, ನೀರಿನಲ್ಲಿ ಈಜಿ ಎಮ್ಮೆ ಮೇಲೆ ಏರಿ, ಮೈಯ ತುಂಬ ಕೆಸರು ಹಚ್ಚಿ ನಗುವ ಮೋಜಿದೆ, ಎತ್ತರ ಬಲು ಎತ್ತರ, ಭೇದ ಭಾವ ತೊರೆದ ನಾಡು ಎತ್ತರ, ಹತ್ತಿರ ಬಲು ಹತ್ತಿರ, ಪ್ರೀತಿಯಿಂದ ಕರೆವ ನಾಡು ಹತ್ತಿರ, ಪ್ರೀತಿಯಿಂದ ಕರೆವ ನಾಡು ಹತ್ತಿರ. ಇದು ಏಷ್ಯಾ ಖಂಡ, ಇದು ಯುರೋಪ್ ಖಂಡ, ಇದು ಆಫ್ರಿಕಾ ಖಂಡ. ಖಂಡ ಅಂದ್ರೆ ಏನ್ ಸರ್? ಖಂಡ ಅಂದ್ರೆ ಖಂಡ ಅಂದ್ರೆ ಏನು ಅಂತ ನನ್ನೇ ಪ್ರಶ್ನೆ ಕೇಳ್ತೀಯ ಬಂಡ ಕೊಜ. ಕಿರಣ ಹೇಳಪ್ಪ, ನೀ ಹೇಳಪ್ಪ ಖಂಡ ಅಂದ್ರೆ ಏನು ಅಂತ? ಖಂಡ ಅಂದ್ರೆ ಭೂಭಾಗ ಸರ್. ಭೂಭಾಗ ಕೇಳಿದ್ರೇನ್ರ ಖಂಡ ಅಂದ್ರೆ ಏನು ಅಂತ ಗೊತ್ತಿಲ್ಲ, ದಡ್ ಮುಂಡೆವಾ ಜಾಡ್ಮರಿ. ಬಾಪ ಬಾಪ, ಇನ್ಮೇಲೆ ಇವನು ಈ ಕ್ಲಾಸ್ಗೆ ಮಾನಿಟ್ರು, ನೀವೆಲ್ಲ ಇವನು ಹೇಳಿದ ಮಾತು ಕೇಳಬೇಕು. ಸ್ವಲ್ಪ ಹಾಗೆ ಪಾಠ ಮಾಡು, ನಾನು ಸ್ವಲ್ಪ ಇದು ಆಸ್ಟ್ರೇಲಿಯಾ ಖಂಡ, ಇದು ದಕ್ಷಿಣ ಅಮೆರಿಕಾ ಹಾಗೆ ಹೇಳ್ತಾ ಇರೋ, ಇದು ಉತ್ತರ ಅಮೆರಿಕಾ. ಇದು ಕಿರಣ, ಮೇಷ್ಟಿಗಿಂತ ನೀನೇ ಚೆನ್ನಾಗಿ ಪಾಠ ಮಾಡ್ತೀಯ, ಇನ್ಮೇಲೆ ನೀನೇ ಪಾಠ ಮಾಡ್ಬಿಡ. ಏನ್ ಪಾಠ ಮಾಡ್ತೀಯ ಬಿಸಾಕಲೆ? ಸಂಗೊಳ್ಳಿ ರಾಯಣ್ ಪಾಠ ಮಾಡೋ ಚೆನ್ನಾಗಿರುತ್ತೆ. ಮೇಷ್ಟ್ರು ಬಂದ್ರೆ ಮೇಷ್ಟ್ರು ಬರಲ್ಲ, ಯಾರು ಬರಲ್ಲ ಬಿಸಾಕಲೆ? ನಂಗೆ ಭಯ ಆಗುತ್ತೆ ಮೇಷ್ಟ್ರು ಬಂದ್ರೆ. ಮೇಷ್ಟ್ರು ಬರಲ್ಲ, ಯಾರು ಬರಲ್ಲ ಬಿಸಾಕಲೆ? ಸಂಸ್ಥಾನದ ಮೇಲೆ ಹಾರುತ್ತಿರುವುದೇ ಆಂಗ್ಲರ ಧ್ವಜ. ಆ ಧ್ವಜವನ್ನು ಕಿತ್ತಗಿದು ನಮ್ಮ ನಂದಿ ಧ್ವಜವನ್ನು ಮೇಲೆ ಏರಿಸಬೇಕೆಂದೇ ಈಗ ನಾವು ಮಾಡುತ್ತಿರುವ ಹೋರಾಟ. ಈ ಹೋರಾಟ ಅಂತ್ಯವಾಗುವವರೆಗೆ ನಾವು ಕಣ್ಣು ಸಹ ಮುಚ್ಚಬಾರದೆಂಬುದೇ ನನ್ನ ಪ್ರತಿಜ್ಞೆ. ರಾಯಣ್ಣವರೇ, ಆನೆ ಹೊಟ್ಟೆಯಲ್ಲಿ ಆಡು ಎಂದಿಗೂ ಹುಟ್ಟದು. ಇಂತಹ ಧೈರ್ಯ ಬೆಳೆದು ಬಂದರೆ ಎಂದಿಗೂ ನಮ್ಮ ದೇಶ ಮತ್ತೊಬ್ಬರ ಪಾಲಾಗದು. ಆದರೆ ಕಿತ್ತೂರು ಪರಕೀಯರ ಪಾಲಾಯಿತು. ನೀ ನೋಡಿ ಯಾರೋ ನಡುವ ದಿನ ಕೇಳಿ ಬರ್ತಿದೆ. ಯಾರು ನೀನು ಮಾನಿಟ್ರು ಅಂತ ಮಾಡಿದ್ದಕ್ಕೆ ಪಾಠ ಮಾಡಯ್ಯ ಅಂದ್ರೆ ನಾಟಕ ಮಾಡ್ತೀಯ? ಇಲ್ಲ ಸರ್, ಎಲ್ಲ ಹುಡುಗರು ಸೇರ್ಕೊಂಡು ಮಾಡು ಮಾಡು ಅಂತ ಬಲವಂತ ಮಾಡಿದ್ರು ಸರ್. ಹೌದಾ? ಯಾರದು 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 ಯಾರದು? ನೀ ಕೂತ್ಕೊ, ನೀ ಕೂತ್ಕೊ. ಯಾರದು ಯಾರದು ಯಾರು ಒಂದು ದಾರಿ ತಪ್ಪಿಸಿದ್ದು? ಜಾನಕಿ. ಯಾಕೆ, ಏನಾಯ್ತು? ಟೆಲಿಗ್ರಾಮ್ ಬಂದಿದೆ, ಶ್ರೀಧರ ಅರುಂಧತಿ ಮುಂದಿನ ವಾರ ಇಂಡಿಯಾಗ್ ಬರ್ತಿದ್ದಾರಂತೆ. ಏನಪ್ಪ ಅಂದೆ? ಶ್ರೀಧರ್ ಮುಂದಿನ ವಾರನೇ ಬರ್ತಾರ? ಮುಂದಿನ ಭಾನುವಾರ ಬರ್ತಾರಂತೆ. ಅಪ್ಪ, ಕೊನೆಗೂ 3 ವರ್ಷ ಕಳೀತಲ್ಲ. ಅಚ್ಚ, ನಿಮ್ ಮಕ್ಕಳಲ್ಲಿ ಬೆಳಿಗ್ಗೆ ಹೋದವರು ಇನ್ನೂ ಬಂದಿಲ್ಲ? ಹೌದಾ? ಎಲ್ಲ ಹೋಗಿ ಆಟ ಆಡ್ತಿರ್ಬಹುದು ಬಿಡಿ. ಅಲ್ಲಡ ನೀರು.
ಧ್ವಜ ಏ ಬರತ್ತಾ ಎಷ್ಟು ದೊಡ್ಡದಿರು ಧ್ವಜ ಏರೋಪ್ಲೇನ್ ಈಗ ನಿನ್ನ ಅಪ್ಪ ಅಮ್ಮ ಬರ್ತಾನೆ ನೋಡು ಎಷ್ಟು ದೊಡ್ಡದಾಗಿರುತ್ತೆ ಅಂತ ನೀನೇ ನೋಡ್ತೀಯಂತೆ ಹೆಣ ಬರ್ಲಿಲ್ಲ ಅಜ್ಜಿ ಅಪ್ಪ ಅಮ್ಮ ಇಲ್ಲ ನೋಡ ಮಾಲ್ ಬರ್ತಾ ಇದ್ದಾರೆ ಕಣ ಅಪ್ಪ ಇಲ್ಲ ಅಪ್ಪ ಅಮ್ಮ ಬಂದಂಗಿಲ್ಲ ಕಣ ನಮಸ್ಕಾರ ಹಲೋ ನಮಸ್ಕಾರ 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 ಇವರು ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ನಾರಾಯಣ ಮುಂದೆ ಕಣ್ಣು ರಂಡೆ ಕಣ್ಣು ಅವರು ಇವರು ಮಂಜು ಸೀತಾ ನಿನ್ ಮಗ ಅಲ್ವಾ ಸಿ ಹೌ ಬಿಗ್ ದೇ ಆರ್ ಆಲ್ ಗ್ರೋನ್ ಐ ಜಸ್ಟ್ ಕೇಮ್ ಡ್ರಿಂಕಿಂಗ್ ನೈಸ್ ಹಿಮ್ ಎಷ್ಟೊಂದು ಗ್ರೋತ್ ಆಗಿದೆ ಸೋ ಮಚ್ ಆಫ್ ಗ್ರೀನರಿ ಅರೌಂಡ್ ಹಿಯರ್ After 3 years, you see, oh, it's amazing that these plants have come up, you see, in the last just 3 years. Very good. They're very interesting, actually. Aru, look at these beautiful plants, you know. Nice. Anyway, can you move in? Yes. After you. Oh, thank you. Come. Sir, pakkak sarkolri. Heladre gothe agodilvalla. Appa, id nimge. Idella yakamma. ಬೊಂಬೈದಲ್ಲ ಇದು ನಾನು ಮಂಜುಗೆ ಅಂತ ನಾನೇ ಸೆಲೆಕ್ಟ್ ತುಂಬಾ ಚೆನ್ನಾಗಿದೆ ತಗೋ ನಿಮ್ಗೆ ತುಂಬಾ ಚೆನ್ನಾಗಿದೆ ಮಂಜು ಎಷ್ಟೊತ್ ನೋಡ್ತೀಯ ಅಜ್ಜಿ ನೀವು ದುಡ್ಕೊಳ್ಳಿ ಅಜ್ಜಿ ಇದನ್ನ ಉಟ್ಕೊಂಡ್ರೆ ಫಾರಿನ್ ಅಜ್ಜಿ ಆಗ್ಬಿಡ್ತೀರಾ ಈ ವಾಚ್ ಅಪ್ಪ ಚಿಕ್ಕ ವಾಚ್ ನಿನ್ಗೋಸ್ಕರ ಇಷ್ಟೊಂದು ಬೆಲೆ ಬಾಳೋದು ನನಗೆ ಯಾಕೆ ಇಲ್ಲಿ ಇಟ್ಕೋಪ್ಪ ಅರು ಗಿವ್ ಮಿ ದಟ್ ಪ್ಯಾಕೆಟ್ ಒಂದೇ ಪ್ಯಾಕೆಟ್ ಆಮೇಲೆ ಅಮ್ಮ ಇದು ನೋಡು ಎಲೆಕ್ಟ್ರಾನಿಕ್ ಕ್ಲಾಕ್ ನಿನಗೆ ಬೆಳಿಗ್ಗೆ ಟೈಮ್ ಸೆಟ್ ಮಾಡ್ಬೇಕು ಅಂದಾಗ ಇದನ್ನ ಜಸ್ಟ್ ಟರ್ನ್ ಮಾಡಿ ಆಮೇಲೆ ಬಂದೆ ಓ ನಿಮ್ ಸ್ಕೂಲ್ ಹೆಡ್ ಮಾಸ್ಟರ್ ಗೊತ್ತಲ್ಲ ಪ್ಲೀಸ್ ಶ್ರೀಧರ ನಮ್ಮ ಉಷಾ ಕಿರಣ್ ಯೂ ಸ್ಕೂಲ್ಗೆ ಅಡ್ಮಿಟ್ ಮಾಡಿರೋದು ಪಾಠ ಕಲಿತಿರೋದು ಉಷಾ ಕಿರಣ ನಮ್ಮ ಮಕ್ಕಳಿಂದ ನಿಮ್ಗೆ ಏನಾದ್ರೂ ತೊಂದರೆ ಗಿಂದ್ರೆ ಆಯ್ತೇನೆ ಎಲ್ಲಾದ್ರೂ ಉಂಟೆ ಅಪರಂಜಿ ಅಂತ ಆ ಮಕ್ಕಳು ಅದು ಅಲ್ಲದೆ ಮೊದ್ಲೇ ತಂದೆ ತಾಯಿಗಳು ವಿದ್ಯಾವಂತರು ಅಂದ್ಮೇಲೆ ಇನ್ನು ಮಕ್ಕಳನ್ನ ಕೇಳ್ಬೇಕೆ ಆ ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋದೇ ನಮ್ಗೆ ಹೆಮ್ಮೆ ವಿಷಯ ಅಲ್ವೇ ಐ ಸೀ ಆಕ್ಚುಲಿ ಯು ನೋ ಯು ಮಸ್ಟ್ ಟೇಕ್ ಕ್ರೆಡಿಟ್ ಫಾರ್ ಆಲ್ ದಟ್ ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗಿದ್ದೀರಾ ಅಲ್ಲಿ ಶಿಕ್ಷಣ ಹೇಗಿದೆ ಅಲ್ಲಿನ ಜನಜೀವನ ಹೇಗಿದೆ ಜನ ಹೇಗೆ ಬದುಕ್ತಾರೆ ಅನ್ನೋದನ್ನ ಸ್ವಲ್ಪ ತಿಳಿಸ್ತೀರಾ ಆಕ್ಚುಲಿ ಇನ್ ಅಮೆರಿಕಾ ಥಿಂಗ್ಸ್ ಆರ್ ವೆರಿ ಡಿಫ್ರೆಂಟ್ ದೇರ್ ಅಂಡ್ ದೇ ಡೋಂಟ್ ಹ್ಯಾವ್ ಪಾವರ್ಟಿ ಆಸ್ ವಿ ಹ್ಯಾವ್ ಹಿಯರ್ ಇನ್ ಅಮೆರಿಕಾ ಆಕ್ಚುಲಿ ವಿಚ್ ಈಸ್ ಅ ಕಲ್ಚರಲಿ ಮೆಲ್ಟಿಂಗ್ ಪಾಟ್ ಅಂಡ್ ದೇ ಡೋಂಟ್ ಸಫರ್ ಲೈಕ್ ಅಸ್ ಫ್ರಾಮ್ ದ ಬರ್ಡನ್ ಆಫ್ ದ ಪಾಸ್ಟ್
ನೋಡಿ, ನಮ್ಮ ಕಂಟ್ರಿಯಲ್ಲಿ ಲಾಟ್ ಆಫ್ ಇಂಜಿನಿಯರ್ಸ್ ಅಂಡ್ ಡಾಕ್ಟರ್ಸ್ ಆರ್ ದೇರ್, ಬಟ್ ದೇ ಡೋಂಟ್ ಗೆಟ್ ಪ್ರಾಪರ್ ಜಾಬ್ಸ್ ಹಿಯರ್. ದೇ ಆಲ್ ಪ್ರಿಫರ್ ಟು ಗೋ ಟು ಇಂಗ್ಲೆಂಡ್ ಅಮೆರಿಕಾ. ವೈ? ಬಿಕಾಸ್ ದೇ ಗೆಟ್ ಅಪರ್ಚುನಿಟೀಸ್. ಹಾಗಾದ್ರೆ ಈ ಎಲ್ಲ ವಿಷಯಗಳನ್ನು ನಮ್ಮ ಶಾಲೆಗೆ ಬಂದು ನೀವು ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ಯಾಕೆ ತಿಳಿ ಹೇಳಬಾರದು ಅಂತ? Thank you very much, but actually I must go back to my work. I have to go. Enappa, I must go. So maybe next time yavagadru nan bandaga I shall be able to spare some time, okay? See you bartane haga. Bye bye. Aayitu. ಹಾಗಾದ್ರೆ ನಾ ಬರ್ತೀನಿ ಶಂಕರಪ್ಪನವ್ರೆ. ನಮಸ್ಕಾರ. ಮೈ ಗಾಡ್, ಇಟ್ಸ್ ಟೆರಿಬಲ್ ಐ ಟೆಲ್ ಯು, ಟೆರಿಬಲ್. ಯಾಕ್ರೆ ಹೆಚ್ಚು ಏರ್ಪಡಿಸ್ತಾ ಇದ್ದೀರಾ? ವಾಟ್ಸ್ ಯುವರ್ ಪ್ರಾಬ್ಲಮ್? ವಾಟ್ ಅ ಪ್ರಾಬ್ಲಮ್, ಐ ವಾಂಟ್ ಟು ಗೋ ಟು ಟಾಯ್ಲೆಟ್. ಹೋಗಿ, ಅದಕ್ಕೆ ಯಾಕೆ ಹೆಚ್ಚಿದ್ರಾ? ನಡೆಯಲ್ಲ, ಹೊಲಸು ವಾಸನೆ ಬರುವಂತ ಟಾಯ್ಲೆಟ್ಗೆ ಈ ಚಂಬ್ ಹಿಡ್ಕೊಂಡು ಪಂಚೆ ಸುತ್ತಕೊಂಡು ಬ್ಲಡಿ ಶಿಟ್. ಅಮೆರಿಕನ್ ಟಾಯ್ಲೆಟ್ ಇಲ್ಲಿರೋಕೆ ಹೇಗೆ ಸಾಧ್ಯ? ಇಲ್ಲಿರೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಅಡ್ಜಸ್ಟ್ ಮಾಡೋದು? ಒಂದು ಬೇಸಿಕ್ ನೆಸೆಸಿಟಿ ಅಂತ ಒಂದು ಟಾಯ್ಲೆಟ್ ಈ ದೇಶದಲ್ಲಿ ಇಲ್ಲ ಅಂತಂದ್ರೆ ಛೇ. ಅರು, ಐ ಜಸ್ಟ್ ಕಾಂಟ್ ಅಡ್ಜಸ್ಟ್. ನಾ ಹೇಳ್ತೀನಿ ಕೇಳು, ನನಗೆ ಇಲ್ಲಿ ಹೆಚ್ಚಿಗೆ ದಿನ ಇರ್ಲಿಕ್ಕೆ ಆಗಲ್ಲ. ಐ ಮಸ್ಟ್ ಗೆಟ್ ಬ್ಯಾಕ್ ಇಮಿಡಿಯೇಟ್, ಲೆಟ್ ಮೀ ಟೆಲ್ ಯು ವೆರಿ ಫ್ರಾಂಕ್ಲಿ. ಟಾಯ್ಲೆಟ್ ಹೋಗ್ರಿ. ನೋ, ಐ ವಿಲ್ ಗೋ ಟು ಬ್ಲಡಿ ಬೆಡ್ರೂಮ್ ಅಂಡ್ ಸ್ಲೀಪ್. ಅರು, ಅಲ್ಲಿ ಎರಡು ಸೀರೆ ಇಟ್ಟಿದ್ಯಲ್ಲ, ತಗೊಂಡ್ ಬರ್ತೀನಿ. ಬೇಡ ಬೇಡ, ನೀನೆ ಇಟ್ಕೋ. ಅರುಂಧತಿ, ಏನಪ್ಪ? ಮೂರು ವರ್ಷದಿಂದ ಮಕ್ಕಳನ್ನ ಜೋಪಾನ ಮಾಡಿದ್ದು ನಾನು ಜಾನಕಿ ಅಲ್ಲಮ್ಮ. ಅಲ್ಲಿದ್ದಾಳು ನೋಡು ಸೀತಾ. ಸೀತಾ? ಸೀತನ್ನ ಮಂಜುನ ಮಕ್ಕಳು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ನಿನ್ನೆ ರಾತ್ರಿಯಿಂದ ಒಂದೇ ಹಠ ಅವ್ರದ್ದು. ಸೀತನ್ನ ಮಂಜುನ ಬೆಂಗಳೂರು ಕರ್ಕೊಂಡು ಹೋಗಿ ಅಂತ. ಆಗ್ಲಿಪ್ಪ, ನಿಮಗೂ ಸಹಾಯ ಆಗುತ್ತೆ. ಅಪ್ಪ, ನೀವು ಅಮ್ಮ ಇಬ್ರು ಯಾಕೆ ಬರಬಾರ್ದು? ಕಂಪನಿಯವ್ರು ಹೇಗಾದ್ರೂ ನನಗೆ ಬಂಗ್ಲೆ ಕೊಡ್ತಿದ್ದಾರೆ, ಅಲ್ಲೇನೂ ತೊಂದರೆ ಇಲ್ಲ. ಬೇಜಾರು ಮಾಡ್ಕೋಬೇಡ ಶ್ರೀಧರ, ನಮಗೆ ಇಲ್ಲೇ ಸರಿ. ನಾವು ಈ ಊರಿನ ವಾತಾವರಣ ಪರಿಸರದ ಜೊತೆಗೆ ಬೆಳೆದವರು. ಇದನ್ನೆಲ್ಲ ಬಿಟ್ಟು ಬರೋದು ಹೇಗೆ ಹೇಳು? ನೀವಲ್ಲಿ ಸುಖವಾಗಿದ್ರೆ ಸಾಕು. ನೀವೆಲ್ಲ ಬೆಂಗಳೂರಿಗೆ ಹೋಗ್ತಾ ಇದ್ದೀರಲ್ಲ, ಅದಕ್ಕೆ ಹಪ್ಪಳ ಸಂಡಿಗೆ ಎಲ್ಲ ಕಟ್ಟಿಡ್ತಾ ಇದ್ದೀನಿ. ಅಜ್ಜಿ, ನಾವ್ ಏರ್ಪೋರ್ಟ್ ಬರೀದ್ವಲ್ಲ, ಅಲ್ಲಿ ನಮ್ಗೆ ಅಪ್ಪ ಅಮ್ಮನ ಗುರ್ತಿಡಿಯಕ್ಕೆ ಆಗ್ಲಿಲ್ಲ. ನಿಮಗ್ ಗುರ್ತು ಸಿಕ್ಕಿದ್ರ ಅಜ್ಜಿ? ನನಗ್ ಗುರ್ತು ಸಿಗದೆ ಇರ್ತಾರ? ಅಪ್ಪ, ನಾವ್ ಇಷ್ಟು ದಿವಸ ನಿಮ್ಗೆ ತೊಂದರೆ ಕೊಟ್ಟಿದ್ ಸಾಕು, ಇನ್ಮೇಲಾದ್ರೂ ನೀವ್ ನಮ್ ಜೊತೆ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಅಜ್ಜಿ, ಯಾಕಜ್ಜಿ ಅಮ್ಮ ತಲೆ ಮಾಡ್ಕೊಂಡಿದ್ದಾರೆ? ಹಿಂಗೆ ಕೂದ್ಲು. ಆಮೇಲೆ ಅವತ್ ನಾವ್ ಏರ್ಪೋರ್ಟ್ಗೆ ಹೋಗಿದ್ವಲ್ಲ, ಅವತ್ ಅವ್ರ ಅಮ್ಮ ಅಂತಲೇ ಗುರ್ತಿಡಿಯಕ್ಕಾಗಿಲ್ಲ. ಆಮೇಲೆ ಅವ್ರು ನಿಮ್ಮಂಗೆ ಕುಂಕುಮ ಇಡಲ್ಲ, ಸೀರೆ ಉಡಲ್ಲ, ಯಾಕಜ್ಜಿ ಫಾರಿನ್ ಗೋದರೆಲ್ಲ ಹಿಂಗೆ ಮಾಡ್ತಾರಾ? ಹಾಗೆಲ್ಲ ಮಾತಾಡ್ಬಾರ್ದಮ್ಮ, ಅವರೆಲ್ಲ ಫಾರಿನ್ನಿಂದ ಬಂದವರು. ಅರೆ, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಕಮ್ ಆನ್, ಗೆಟ್ ಅಪ್ ಗೆಟ್ ಅಪ್, ಇಟ್ಸ್ ಗೆಟಿಂಗ್ ಲೇಟ್. ಗೋ ಅಂಡ್ ಹೆಲ್ಪ್ ಯುವರ್ ಮಮ್ಮಿ. ಓಕೆ ಅಮ್ಮ, ಇದೆಲ್ಲ ಏನ್ ಮಾಡ್ತಿದೆ ಅಮ್ಮ? ನಿಂಗೆ ಉಪ್ಪಿನಕಾಯಿ ಚಟ್ನಿ ಪುಡಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನಾನು ಆಕ್ಚುಲಿ ಅಮೆರಿಕಕ್ಕೆ ಹೋದ್ಮೇಲೆ ತಿನ್ನೋದ್ ಬಿಟ್ಟು ಬಿಟ್ಟಿದ್ದೇನೆ. ಅದೆಲ್ಲ ಬೇಡ, ಪ್ಲೀಸ್ ಡೋಂಟ್ ಪ್ಯಾಕ್ ಇಟ್. ಓಕೆ, ನನ್ ಲೇಟ್ ಆಗುತ್ತೆ. ಅರು, ಎಸ್ ಮ್ಯಾ, ಕಮ್ ಇನ್ ಸರ್. Come in, Mr. Mani. Good morning, sir. Morning. How are you? Fine, thank you, sir. She is Miss Vasundhara, sir. Hello, sir. How do you do? Fine, thank you. She'll be your secretary from today, sir. Oh, I see. That's nice indeed. May I take leave, sir? Okay, sure. Anything is there, please call me, sir. Okay, I will. Sit down, will you, please? It's all right, sir. No problem. Sit down, please sit down. Thank you, sir. You are Miss Vasundhara? Yes, sir. Have you been appointed recently? No, sir. I've been working since last year. Oh, I see. Where did you do your secretarial course? I did it at Dawas, sir. Oh, I see. Ah, that's fine indeed. By all means, you look quite neat and efficient and all that. Thank you, sir. You see, I spent 3 years in the United States recently, working for a very well-known company, manufacturing softwares and all that. A lot of pretty girls like you were working under me. However, you know, I go for efficiency and excellence too. Right, sir. May I take leave of you now, sir? Sure, sure.
Thank you, sir. See you. Nice meeting you, sir. Okay, bye. By the way. Yes, sir. ನಿಮಗೆ ಕನ್ನಡ ಬರ್ತಲ್ಲ? ನಾನು ಕನ್ನಡದವಳೇ ಸರ್. ಹಾ, ದಟ್ಸ್ ಗುಡ್. So very special sir. ಏನ್ ಮಾಡ್ತಿದ್ರಲ್ಲ? You're really playing in the bathroom. ನಗ್ತೀರಾ ಮತ್ತೆ? ಅರು ನೋಡಿ ಇಲ್ಲಿ ಏನ್ ಮಾಡ್ತಿದ್ರ ಅವರು. ಬನ್ನಿಲ್ಲ ಒಳಗಡೆ ಏನ್ ಮಾಡ್ತಾ ಇದ್ರು ನೋಡು ಬಟ್ಟೆ ಹೇಗೆ ಮಾಡ್ಕೊಂಡಿದ್ದಾರೆ. They are playing in a bloody bathroom. ಪಾಪ ಅಮ್ಮ ಮನೆ ಬೊಂಬಾಟು ಎಲ್ಲ ಮುಟ್ಟು ಎಲ್ಲೋ ನೀರು ಬರುತ್ತೆ. ಇಲ್ಲಿ ಬಾಯ್ come along. Usha, this is going to be your room, okay? Kiran, ಇದು ನಿನ್ ರೂಮ್. ಇನ್ಮೇಲೆ ಎಲ್ಲ ಆಟ ಪಾಠ ಕೆಲಸ ಇಲ್ಲೇ ಆಗ್ತಕ್ಕದ್ದು. ಬೀದಿ ಹುಡುಗರ ಜೊತೆ ಆಟ ಆಡಂಗಿಲ್ಲ, ಓಕೆ? ಆಮೇಲೆ ನೀನು ಇಂಡಿಪೆಂಡೆಂಟ್ ಆಗಿ ರೂಮ್ನಲ್ಲೇ ಮಲಗಬೇಕು. ಏನು ಉಷಾ, ನೀನು ಅಷ್ಟೇ, ನಿನಗಿಷ್ಟವಾಗಿರೋ ಕಾಮಿಕ್ಸ್ ಎಲ್ಲ ತರಿಸಿಟ್ಟಿದ್ದೇನೆ, ಓಕೆ? ಅಪ್ಪ ಅಪ್ಪ ಮತ್ತೆ ಊರಿಂದ ಬಂದ್ಮೇಲೆ ಮಂಜು ನನ್ನ ರೂಮಲ್ಲೇ ಮಲಗಲಪ್ಪ. ಮಂಜು ಮತ್ತು ಸೀತಮ್ಮ ಅವ್ರು ಬೇರೆ ಕಡೆ ಮಲಗ್ತಾರೆ. ನೀವು ನಿಮ್ ರೂಮ್ ನಲ್ಲಿ ಮಲಗಿ. ಎಷ್ಟು ದೊಡ್ಡ ರೂಮ್ ಇದೆ, ಲೈಕ್ ಇಲ್ವಾ? ದೇ ಆರ್ ಸಚ್ ನೈಸ್ ರೂಮ್ಸ್. ಗೋ 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 ಅಂಡ್ ಸೀ. ಗುಡ್ ಗರ್ಲ್. ಶ್ರೀ, ಈಗಲೇ ಅವರಿಬ್ಬರನ್ನ ಸಪರೇಟ್ ಆಗಿ ಮಲಗಿಸಿದ್ರೆ ಹೇಗೆ? ಮಕ್ಕಳು ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ದೇ ವಿಲ್ ಮ್ಯಾನೇಜರ್, ದೇ ವಿಲ್ ಹ್ಯಾವ್ ಟು ಅಡ್ಜಸ್ಟ್. ನಾನು ನಾಳೆ ಮಕ್ಕಳಿಗೆ ಸ್ಕೂಲ್ಗೆ ಅಡ್ಮಿಟ್ ಮಾಡ್ತಾ ಇದ್ದೇನೆ. ವಾಟ್ ಅಬೌಟ್ ಮಂಜು? ಮಂಜು, ಹಾ ಮಂಜು ಒಂದು ಗೌರ್ಮೆಂಟ್ ಸ್ಕೂಲಿಗೆ ಅಡ್ಮಿಟ್ ಮಾಡಿದ್ರೆ ಆಯ್ತು. ನಾನು ನನ್ನ ಪಿ ಐ ಹೇಳ್ತೇನೆ. ಆಮೇಲೆ ನಮ್ಮ ಎಮ್ ಡಿ ಇವತ್ತು ಪಾರ್ಟಿ ಕೊಡ್ತಿದ್ದಾರೆ, ದಿಸ್ ಈವ್ನಿಂಗ್ ವಿ ಮಸ್ಟ್ ಗೋ ಅಂಡ್ ಅಟೆಂಡ್ ಇಟ್, ಓಕೆ? ಕಮ್ ಅರು. ಮಂಜು ಮತ್ತೆ ಸೀತಮ್ಮ ಅವ್ರು ಬೇರೆ ಕಡೆ ಮಲಗ್ತಾರೆ, ನೀವು ನಿಮ್ಮ ರೂಮ್ ಏನು ಮಲಗಬೇಕು? ಎಷ್ಟು ದೊಡ್ಡ ರೂಮ್ ಇದೆ, ಲೈಕ್ ಇಲ್ವಾ? ಸಚ್ ನೈಸ್ ರೂಮ್. ಇವತ್ ಪಾರ್ಟಿ ತುಂಬಾ ಚೆನ್ನಾಗಿತ್ತಲ್ಲ? ಯೆಸ್, ಇಟ್ ಇಸ್ ಲವ್ಲಿ. ಯು ಲೈಕ್ ಇಟ್? ಯಾ, ಇಟ್ ವಾಸ್ ಸೋ ನೈಸ್, ಸೋ ಮೆನಿ ಪೀಪಲ್. ಯೆಸ್, ಸೋ ಮೆನಿ ಪೀಪಲ್. ನಮ್ ಎಂಡಿ ಅಲ್ಲ, ಯಾವಾಗಾದ್ರೂ ಹಾಗೆ. ಆಮೇಲೆ ಆ ಬ್ಲೂ ಸಾರಿ ಉಟ್ಕೊಂಡು ಓಡಾಡ್ತಾ ಇದ್ಲಲ್ಲ, ಯಾರವಳು? ಯಾರು? ಅನಿತಾ. ಅವಳು ನಮ್ಮ ಪರ್ಸನಲ್ ಮ್ಯಾನೇಜರ್ ಅಲ್ಲ, ಅವ್ನು ಹೇಳ್ತಿ ಶಿ ಇಸ್ ವೆರಿ ಮಾಟ್. ನಂಗೆ ನನ್ನ ರೂಮಲ್ಲಿ ಹೆದರಿಕೆ ಆಗತ್ತಮ್ಮ, ನಾನು ಇಲ್ಲೇ ಮಲಗ್ತೀನಿ. ಉಷಾ, ನಿನ್ಗೀಗ 10 ವರ್ಷ. ನೀನು ಆ ಬೆಳಗ್ಗೆ ರೂಮ್ ತೋರಿಸಿದಾಗ ನಿನ್ ಲೈಕ್ ಆಯ್ತು ಅಂದ್ರಿ, ಅಲ್ಲಿ ಮಲಗ್ತೀನಿ ಅಂದ್ಯಾ. ಈಗ ಬಂದು ಭಯ ಆಗ್ತಿದೆ ಅಂತಿದ್ಯಾ. ಅಮೆರಿಕದಲ್ಲಿ 1-2 ವರ್ಷ ಚಿಕ್ಕ ಮಕ್ಕಳು ಕೂಡ ಒಬ್ಬಂಟಿಯಾಗಿ ಮಲಗ್ತಾರೆ. ನೀನು ಕೂಡ ಹಾಗೆ ಭಯ ಪಡಬಾರ್ದಮ್ಮ, ಇಂಡಿಪೆಂಡೆಂಟ್ ಆಗಿ ಮಲಗು. ಇವತ್ತೊಂದು ದಿವಸ ಇಲ್ಲೇ ಮಲಗಲಿ. ಅರು, ಡೋಂಟ್ ಬಿ ಸೆಂಟಿಮೆಂಟಲ್, ಲೆಟ್ ಹರ್ ಗೋ. ಹೋಗಮ್ಮ, ನೀನು ಭಯ ಪಡಬಾರ್ದು, ಮಲಗು ಪ್ಲೀಸ್, ಓಕೆ? ಹೋಗು. ಗುಡ್ ನೈಟ್ ಡಾರ್ಲಿಂಗ್. ಗುಡ್ ನೈಟ್. ಗುಡ್ ನೈಟ್. You are angry with me? No. Sure? Or do I love you? You love me? Sure? Sure.
ಬಂದ್ಬಿಟ್ಟಿಯಾ? ಏನೋ ಕಿರಣ ಇಲ್ಲಿ. ಉಷಕ್ಕ ಉಷಕ್ಕ, ನಂಗೆ ನನ್ ರೂಮಲ್ಲಿ ಎದಕ್ಕೆ ಆಗುತ್ತೆ ಉಷಕ್ಕ, ನಾನು ನಿಮ್ ಜೊತೆನೆ ಮಲ್ಕೊಳ್ತೀನಿ. ಏ ಹೋಗೋ ಕಿರಣ, ನಾನು ಅಮ್ಮನ ಹತ್ರ ಹೋಗಿದ್ದೆ, ಆದ್ರೆ ಅಪ್ಪ ಬೈದ್ ಕಳಿಸ್ಬಿಟ್ರು. ನೀನ್ ಹೋಗ್ ನಿನ್ ರೂಮಿಗೆ ಹೋಗು. ಏನ್ ಮತ್ ಯಾಕು ಅಪ್ಪ ನಮ್ಮನ್ ಮಾತ್ರ ಬೇರೆ ರೂಮಲ್ಲಿ ಮಲಗಿಸಿ ಅವನ್ ಮಾತ್ರ ಅಮ್ಮನ ಜೊತೆ ಮಲ್ಕೊತಾನೆ? ಅಪ್ಪಂಗೆ ಪುಕ್ಲು, ಹೋಗು. ಅಪ್ಪ ಬೈತಾರೆ ನೋಡ್ದ್ರೆ, ಆಮೇಲೆ ಅಪ್ಪ ಹೇಳ್ತಾರೆ ಧೈರ್ಯವಾಗಿರ್ಬೇಕಂತ. ಹೋಗ್ ನಿನ್ ರೂಮಿಗೆ. ಅರೆ ಉಷಾ, ಕಿರಣ್, ಯಾಕೆ ಇಲ್ಲಿ ಮೇಲಿದ್ದಾರೆ ಇವರು? ಅರೋ ನೀನ್ ಹೋಗು. ಕಿರಣ್, ಯಾಕೆ ಇಲ್ಲಿ ಮೇಲಿದ್ದಾರೆ? ಏನೋ ಭಯ ಆಗಿರ್ಬೇಕು ಬಿಡಿ. ಉಷಾ, ಇದೇನ್ ಭೂತ ಬಂಗ್ಲನ ಹೆದರ್ಲಿಕ್ಕೆ? ಕಲ್ತ ಬುದ್ಧಿ ಎಲ್ಲಿ ಬಿಡ್ತಾರ ಅವರು? ಹೊಸ ಮನೆ, ಹೊಸ ಜಾಗ, ಹೊಂದ್ಕೊಳ್ಳೋಕ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕೆ ಇಷ್ಟೊಂದು ಸಿಟ್ಟಾಗ್ತೀರಿ? ಸಿಟ್ಟಲ್ಲ ಅರೋ, ಐ ಆಮ್ ಜಸ್ಟ್ ಟ್ರೈಂಗ್ ಟು ಡಿಸಿಪ್ಲಿನ್ ದೆಮ್. ಗೆಟ್ ದೆಮ್ ರೆಡಿ. ಉಷಾ, ಏ ಕಿರಣ್, ಬೇಗ ರೆಡಿ ಆಗ್ಬೇಕು. ಡ್ಯಾಡಿ ಇವತ್ತು ನಿಮ್ಮನ್ನ ಹೊಸ ಸ್ಕೂಲ್ಗೆ ಸೇರಿಸ್ತಾರೆ. ಓಕೆ, ಗೆಟ್ ಅಪ್, ಗೆಟ್ ಅಪ್, ಬನ್ನಿ. ಮೇ ಐ ಕಮ್ ಇನ್ ಸರ್? ಕಮ್ ಇನ್, ಕಮ್ ಇನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮೈ ನೇಮ್ ಇಸ್ ಶ್ರೀಧರ್. ಹೌ ಡು ಯು ಡು? ಫೈನ್, ಥ್ಯಾಂಕ್ ಯು. ಉಷಾ, ಮೈ ಡಾಟರ್ ಕಿರಣ್, ಮೈ ಸನ್. ಹಲೋ, ಸೇ ಹಲೋ. ಸಿಟ್ ಡೌನ್. ದಟ್ ಉಷಾ ಅಂಡ್ ಕಿರಣ್, ವೆರಿ ನೈಸ್ ನೇಮ್ಸ್ ಇಂಡೀಡ್. ಶ್ರೀಧರ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಮೈ ಸೆಕ್ರೆಟರಿ ಹ್ಯಾಸ್ ಸ್ಪೋಕನ್ ಟು ಯು ಅಬೌಟ್ ದರ್ ಅಡ್ಮಿಷನ್ ಇನ್ ಯುವರ್ ಸ್ಕೂಲ್ ಸರ್. ಓ ಯೆಸ್, ಶಿ ಹ್ಯಾಸ್. ಶ್ರೀಧರ್, ಫಿಫ್ತ್ ಅಂಡ್ ಸೆವೆಂತ್ ಸ್ಟ್ಯಾಂಡರ್ಡ್. ನೀವು ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೇಳಬೇಕಲ್ವೇ? We have been maintaining excellence and quality over the years. I know it, sir. ಅದಕ್ಕೆ ನಾನು ಮಕ್ಕಳನ್ನ ನಿಮ್ಮ ಸ್ಕೂಲ್ನಲ್ಲಿ ಅಡ್ಮಿಟ್ ಮಾಡ್ತಾ ಇದ್ದೇನೆ. I just been back from the United States. I have made up my mind, sir. They should get the best education. Don't you worry, Mr. Sridhar. They will be well looked after. They can come to school from tomorrow. Thank you, sir. Thank you very much. ಆಗಾಗ ಬರ್ತಾ ಇರಿ ಮಿಸ್ಟರ್ ಶ್ರೀಧರ್. ಹಲೋ. ಓ ಎಸ್, ಗುಡ್ ಮಾರ್ನಿಂಗ್ ಮೇಡಮ್. ವುಡ್ ಯು ಲೈಕ್ ಟು ಸ್ಪೀಕ್ ಟು ಮಿಸ್ಟರ್ ಶ್ರೀಧರ್? ಜಸ್ಟ್ ಅ ಮೂಮೆಂಟ್. ಸರ್, ಅಬೌಟ್ ಸರ್, ಯುವರ್ ವೈಫ್ ಇಸ್ ಆನ್ ದ ಲೈನ್. ಮಕ್ಕಳದ್ದು ಅಡ್ಮಿಷನ್ ಆಯ್ತಾ? ಆಯ್ತು, ಆಯ್ತು. ಇಟ್ಸ್ ಓವರ್. ಇಟ್ಸ್ ಅ ವೆರಿ ಗುಡ್ ಸ್ಕೂಲ್ ಆಕ್ಚುಲಿ. ಶ್ರೀ, ನಿಮ್ಗೊಂದು ಗುಡ್ ನ್ಯೂಸ್. ನನಗೆ ಮಹಾರಾಣಿಸ್ ಕಾಲೇಜ್ನಲ್ಲಿ ಲೆಕ್ಚರ್ ಟೂರ್ ಸಿಕ್ಕಿದೆ. ದಟ್ಸ್ ಗ್ರೇಟ್. ಐ ಆಮ್ ಗೋಯಿಂಗ್ ಟು ಸೀ ದ ಪ್ರಿನ್ಸಿಪಲ್ ದಿಸ್ ಆಫ್ಟರ್ನೂನ್. ಐ ಸಿ, ನಾನು ಕೆಲಸ ಮಾಡ್ತೇನೆ. ಐ ವಿಲ್ ಸೆಂಡ್ ಅ ಕಾರ್ ಟು ಯು ಅಂಡ್ ಗೋ ಅಂಡ್ ಮೀಟ್ ದಿ ಪ್ರಿನ್ಸಿಪಲ್ ಟುಡೇ. ಓಕೆ, ಆಯ್ತು. You bloody fool! Get away, say! Thank you.
Come on, man. Let's play. ನಂಗೆ ಆಟ ಬರಲ್ಲ. Then what do you know? ನಂಗೆ ಚಿನ್ನಿ ದಾಂಡು, ಮರಕೋತಿ ಆಟ, ಬೆಟ್ಟ ಕ್ಲೈಂಬಿಂಗ್ ಬರುತ್ತೆ. What? ಬೆಟ್ಟ? ಬೆಟ್ಟ ಕ್ಲೈಂಬಿಂಗ್ ಗೊತ್ತಿಲ್ವೇನೋ? ಬೆಟ್ಟ ಹತ್ತೋದು ಫೂಲ್. Fool? You calling me a fool? I'll bloody teach you a lesson. Teach me. Okay, teacher idare nee en teach madbeka illa hogalu. You swine advising me? Come, I'll give you. Hey brother, bra. Today in our classroom we will discuss the physical characteristics of land and ocean resources and also try to understand the classification of these resources. Okay. Now, we have three types of classifications. Mr. Vijay, can you give an example of an exhaustible resource? Petrol, sir. Okay, you stand up. What's your name? What is an inexhaustible resource? Nangotila. Can't you speak English? Which place do you come from? Namo Siddhapura, Shrimagga Jile. If you can't speak English, you don't deserve to be in this school. Understand? Illa, nan kanadalle mataadodu. I see. Sit down. No. How are you, Kiran? How is your school? School chanagide. Chanagide? Hmm. Mate? ಈಗ ನನಗೆ 10 ರೂಪಾಯಿ ಬೇಕು. 10 ರೂಪಾಯಿ ಬೇಕಾ? ಯಾಕೆ? ನಾನು ಸ್ಕೂಲ್ನಲ್ಲಿ ಕನ್ನಡದಲ್ಲಿ ಮಾತಾಡಿದೆ ಅಂತ ಹೇಳ್ಬಿಟ್ಟು ದಂಡ ಹಾಕಿದ್ದಾರೆ. ಸ್ಕೂಲ್ನಲ್ಲಿ ಕನ್ನಡ ಮಾತಾಡಿದ್ದು ದಂಡ ಹಾಕಿದ್ದಾರೆ? ಮತ್ತೆ ಯಾಕೆ ಮಾತಾಡಿದೆ? ನಿನ್ನ ಡ್ಯಾಡಿ ಜನರಲ್ ಮ್ಯಾನೇಜರ್, ನಿನ್ನ ಮಮ್ಮಿ ಲೆಕ್ಚರರ್, ದಂಡ ಕೊಡೋದು ಇನ್ಸಲ್ಟ್ ಅಂತ ಗೊತ್ತಿಲ್ಲ ನಿನಗೆ? ಇಡಿಯಟ್. ಕಿರಣ್, ನೀನು ನನ್ನ ಕೇಳಿದ್ರೆ ಕೊಡ್ತಿರ್ಲಿಲ್ವಾ? ನೀನ್ ಯಾಕೆ ಹೋಗಿ ನಿನ್ನ ಡ್ಯಾಡಿನ ಕೇಳಿದೆ? ಅವ್ರ ವಿಷಯ ಏನು ಅಂತ ನಿನಗೆ ಮೊದಲೇ ಗೊತ್ತಿಲ್ಲ? ನಿನಗೆ ಒಳ್ಳೆ ಇಂಗ್ಲಿಷ್ ಬರಬೇಕು ಅಂತ ತಾನೇ ನಾವು ನಿನ್ನ ಆ ಸ್ಕೂಲಿಗೆ ಸೇರಿಸಿದ್ದು. ನಿನಗೆ ಇಂಗ್ಲಿಷ್ ಬರಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ. ಇಲ್ಲ ಮಮ್ಮಿ, ಆ ಸ್ಕೂಲ್ನಲ್ಲಿ ಎಲ್ಲರೂ ಮಾತಾಡೋ ಟಸ್ ಪುಸ್ ಇಂಗ್ಲಿಷ್ಗಿಂತ ನಾನೇ ಚೆನ್ನಾಗಿ ಮಾತಾಡ್ತೀನಿ. ಹ್ಮ್, ಮತ್ತಾವ ಕನ್ನಡದಲ್ಲಿ ಮಾತಾಡಿದೆ? ಮತ್ತಾವ ಬಲವಂತ ಮಾಡಬೇಕು ಅವ್ರು ನನ್ನ ಇಂಗ್ಲಿಷ್ನಲ್ಲೇ ಮಾತಾಡು ಅಂತ? ಅದಕ್ಕೆ ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ದಿನ ಫೈನ್ ಕಟ್ತೀನಿ. ನೋಡು ಕಿರಣ್, ಹಾಗೆಲ್ಲ ಹಠ ಮಾಡಬಾರ್ದು. ನಿನಗೆ ಒಳ್ಳೆ ಇಂಗ್ಲಿಷ್ ಬರಬೇಕು ಅಂತ ತಾನೇ ನಾವು ನಿನ್ನನ್ನು ಆ ಸ್ಕೂಲಿಗೆ ಸೇರಿಸಿದ್ದು. ಆ ಸ್ಕೂಲ್ ರೂಲ್ಸು ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಅಲ್ವಾ? ಹ್ಮ್, ತಗೋ ಇವತ್ತಿನ ಫೈನ್ ಕಟ್ಟು. ಏ ಕಿರಣ್, ಬೇಗ ಬಾರೋ, ಎಷ್ಟೊತ್ತು ಮಾತಾಡ್ತೀಯ? ನನ್ನ ಬ್ಯಾಗು. ಬನ್ನಿ, ಬೇಗ ಹೊರಡಿ. ಬಾಯ್ ಬಾಯ್. ಏನ್ ಇಷ್ಟು ಬೇಗ? I'm a big man. I can come at any time I like. Any letters? No. Okay, Aru. Now what I was wondering, can you avoid going to Madras and attending this seminar? ನಾನು ಅದನ್ನೇ ಹೇಳ್ದೆ. ನಮ್ಮ ಯಜಮಾನರು ತುಂಬಾ ಬಿಸಿ ಅಂತ, ಆದ್ರೆ ಅವ್ರು ಕೇಳ್ತಾ ಇಲ್ಲ. ಯಾಕೆ? ನೀವು ಫಾರಿನ್ ರಿಟರ್ನ್ಡು, ನೀವೇ ಹೋಗ್ಬೇಕು ಅಂತ ಹೇಳಿದ್ರು. ಮಕ್ಕಳನ್ನ ಈಗ ತಾನೇ ಸ್ಕೂಲಿಗೆ ಸೇರಿಸಿದೀವಿ, ಅವರನ್ನ ಹ್ಯಾಗ್ ಬಿಟ್ಟು ಹೋಗೋದು ಅನ್ನೋದೇ ನನ್ನ ಚಿಂತೆ. ಕರೆಕ್ಟ್. ನಾವ್ ಯು ಸಿ ಅರು, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. One thing, I can't avoid going to Delhi because a lot of top business people are coming there. Namma hosa products display martideve. So what I am wondering is, nam Sita idalala? Shri, see, this is not possible. Avlu Bengaluru hosablu, ishtu doddu bangalalli avlu obbalne hege bitu hogudu? Hagadre one kelsa madu, namma appa amman yak karisbardu? Appa amman illi karisodu haayagiroke, makkalu tondre nodkolakalla. Now I think, Aru, now there is only one solution for this. ಏನು? ಅದೇನಂತಂದ್ರೆ, ನಿನ್ ಪ್ರಕಾರ ಸೀತಾ ಈ ಮನೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ. ಹೌದು, ನಾವಿಬ್ರು ಇಲ್ಲಿರಲ್ಲ. ಇದಕ್ಕೆ ಒಂದೇ ಒಂದು ದಾರಿ ಏನಂತಂದ್ರೆ, ನಮ್ಮ ಅಪ್ಪ ಅಮ್ಮನ್ನ ಇಲ್ಲಿ ಕರೆಸಲೇಬೇಕು. That's the only way to avoid all bloody problems. Okay, meanwhile we'll go and have a bath. Okay. Kiss me. ಎಷ್ಟು ದೊಡ್ಡ ಮನೆ ರೀ! ಅವನೇನ್ ಅನ್ಕೊಂಡಿದ್ದಿ, ನಿನ್ ಮಗ ಅಮೆರಿಕಾಗ ಹೋಗಿ ಬಂದಿದ್ದಾನೆ.
ದೊಡ್ಡ ಇಂಜಿನಿಯರ್ ಅವನು. ಎಲ್ಲಿ ಯಾರು ಕಾಣ್ತಾನೆ ಇಲ್ವಲ್ಲ? ಕಿರಣ, ಉಷಾ, ಅಜ್ಜಿ ನೀನ್ ನೋಡ್ಬೇಕು ಅಂತ ಎಷ್ಟು ಆಸೆ ಆಗಿತ್ತು ಗೊತ್ತಾ ನಂಗೂ ಅಷ್ಟೇ. ಮಂಜು ನೀನು ತಗೋಣ, ಇನ್ನೊಂದು ಕೂಡ ಚೆನ್ನಾಗಿದ್ಯಮ್ಮ. ಚೆನ್ನಾಗಿದ್ದೀನಮ್ಮ. ಉಷಾ ಯಾವ ಸ್ಕೂಲ್ ನಲ್ಲಿ ಓದ್ತಿರೋದು ಈಗ? ಮೆಥಡಿಸ್ಟ್ ಕಾನ್ವೆಂಟ್. ಹೌದಾ? ಅದು ಒಳ್ಳೆ ಸ್ಕೂಲಾ? ಅಜ್ಜ ನಾನು ಇವತ್ತು ನಿಮ್ ಜೊತೆ ಮಲ್ಕೊಳ್ತೀನಿ ಕಣಜ್ಜ. ಆಗ್ಲಮ್ಮ. ಇಲ್ಲ ನಾನು ಅಷ್ಟೇ. ಅಮ್ಮ ಸ್ವಲ್ಪ ಕಾಫಿ ಮಾಡ್ಕೊಂಡ್ ಬರ್ತೀನಮ್ಮ. ನೀ ಸಾಯಂಕಾಲದಿಂದ ಅವ್ರದೇ ಆಟ ನೋಡ್ತಾ ಇದ್ಯಾ? ನಂಗೊಂದ್ ಕತೆ ಹೇಳಿ. ಮೊದ್ಲು ನಿಮ್ ಕತೆ ಹೇಳಿ, ಹೇಗ್ ಓದ್ತಿದ್ದೀರಿ, ನಿಮ್ ಸ್ಕೂಲ್ ಹೇಗಿದೆ, ನಿಮ್ ಮೇಸ್ಟರ್ ಹೇಗಿದ್ದಾರೆ, ನೀವ್ ಹೇಳಿ. ಹೋಗ ಅಜ್ಜ. ಅಜ್ಜ ನಮ್ ಸ್ಕೂಲಲ್ಲಿ ಬರೀ ಇಂಗ್ಲಿಷಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡಿದ್ರೆ ದಂಡ ಹಾಕ್ತಾರೆ ಅಜ್ಜ. ನಮ್ ಸ್ಕೂಲಲ್ಲಿ ಬರೀ ಕನ್ನಡನೇ ಅಜ್ಜಿ, ನಮ್ ಮೇಸ್ಟರ್ಗೆ ಇಂಗ್ಲಿಷೇ ಬರಲ್ಲ. ಅಂದ್ರೆ ನೀವಿಬ್ರು ಬೇರೆ ಬೇರೆ ಸ್ಕೂಲ್ ಹೋಗ್ತೀರೇನು? ಹೌದಜ್ಜ, ಅದಕ್ಕೆ ನಂಗ್ ಬೇಜಾರು. ಮಂಜು ಇಲ್ಲೇ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾನೆ, ನಮ್ಮನ್ನು ಅಲ್ಲೇ ಸೇರ್ಸೊಂದಿದ್ಕೆ ಅಪ್ಪ ಬೈದ್ಬಿಟ್ರು. ನಿಮ್ಮೂರಲ್ಲಿದ್ದಾಗ ಸ್ಕೂಲ್ ಸೇರ್ಸಿದ್ದಲ್ಲ, ಅಲ್ಲೊಬ್ರು ಡ್ರಿಲ್ ಟೀಚರ್ ಇಲ್ವಾ, ಅವ್ರೆಲ್ಲಿದಾರ ಅಜ್ಜ? ಅವರು ಉಷಾ, ಕಿರಣ್ ಇಬ್ರು ಹೋಗಿ ನಿಮ್ ನಿಮ್ ರೂಮಲ್ಲಿ ಮಲ್ಕೊ ಹೋಗಿ. ನಾನೇ ಅವ್ರ ಜೊತೆ ಮಲ್ಕೊತೀನಮ್ಮ. ಹೌದ್ ಚಿತ್ತಮ್ಮ, ಮಂಜಿನ ನಮ್ ಜೊತೆ ಮಲ್ಕೊತಾನೆ. ಬಾರ ಮಂಜು. ಬೇಡ ಕಣ, ನೀನ್ ಹೋಗಿ ನಿನ್ ಜಾಗಕ್ಕೆ ಮಲ್ಕೊ ಹೋಗಪ್ಪ. ಯಾವ ಚಿತ್ತಮ್ಮ? ಬೇಡ ಕಣಪ್ಪ, ನೀನ್ ಹೋಗಿ ಹೋಗಪ್ಪ. ಹೊತ್ತಾಯ್ತಿದ್ದಳಮ್ಮ. ಅದೇಕೆ? ಮಕ್ಕಳೆಲ್ಲ ಒಟ್ಟಿಗೆ ಮಲ್ಗಲ್ವಾ? ಇಲ್ಲ ಅಜ್ಜಿ, ಅಪ್ಪ ನಂಗೆ ಮತ್ತೆ ಉಷುನ ಬೇರೆ ಬೇರೆ ರೂಮಲ್ಲಿ ಮಲಗಿಸ್ತಾರೆ, ಮಂಜು ಮತ್ತೆ ಸೀತಮ್ಮ ಹಿತ್ತಿಲ್ ಕೋಣಲ್ ಮಲಗ್ತಾರೆ. ಇದೇಂತ ವಿಚಿತ್ರ, ಒಟ್ಟಿಗೆ ಬೆಳೆದ ಮಕ್ಕಳು ಒಂದೇ ಕಡೆ ಮಲಗಬಾರ್ದ? ಬಿಡು, ಅವ್ರ ದೇಶ ಸುತ್ತ ಬಂದವರು, ಅವ್ರಿಗೆ ಹೇಗ್ ಬೇಕೋ ಹಾಗಿರ್ಲಿ, ಅವ್ರಿಗೆ ಹೇಗ್ ಬೇಕೋ ಹಾಗಿದ್ಕೊಳ್ಳಿ. ಆದ್ರೆ ನಾವಿರೋವರೆಗೂ ಮಕ್ಕಳು ನಮ್ ಜೊತೆಲೆ ಮಲ್ಕೋಬೇಕು. ಏತಮ್ಮ ಬಾಯಿಲಿ. ಏನ್ ಸ್ವಾಮಿ? ಇಲ್ಲಿ ಹಲ್ಲು ಜೊತೆ ಬೇವಿನ ಕಡ್ಡಿ ಸಿಗುತ್ತಾ? ಬೇವಿನ ಕಡ್ಡಿ ಇಲ್ಲೆಲ್ಲಿ ಸಿಗುತ್ತೆ ಸ್ವಾಮಿ? ಸಿಗಲ್ವಾ? ಬೇರೆ ಯಾವ್ದಾದ್ರೂ ಕಡ್ಡಿ ಕೊಡ್ಲ ಸ್ವಾಮಿ? ಬೇಡ ಬಿಡು. ಹಂಗಾರೆ ನಾಳೆ ಎಲ್ಲಾದ್ರೂ ಹುಡ್ಕೊಂಡು ತಂದು ಕೊಡ್ತೀನಿ ಸ್ವಾಮಿ. ಆಯ್ತು, ಬರ್ತೀನಿ ಸ್ವಾಮಿ. ನೀರಲ್ಲೂ ಗಾಳಿ ಇರುತ್ತಪ್ಪ, ಪ್ರಾಣವಾಯು ಅಂತ. ಮೀನ್ ಅದನ್ನೇ ಉಸಿರಾಡೋದು. ನೀರ್ನಲ್ಲೂ ಗಾಳಿ ಇರುತ್ತಾ? ಏ ಹೌದು ಕಣ, ಅಜ್ಜ ಹೇಳಿಲ್ವಾ? ಅಜ್ಜ ಬಾರ ಅಜ್ಜ, ನಾವ್ ಆಟ ಆಡೋಣ. ಅಲ್ಲ ಅಜ್ಜಿ ಒಬ್ಳೆ ಕೂತಿದ್ದಾಳೆ. ಹೌದಜ್ಜ, ಬಾಜ ಮಂಜು ನೀನು ಬಾರ. ಆಮೇಲೆ ಬರ್ತೀನಿ. ಹೋಗ ಏ ಬಾರ, ಆಮೇಲೆ ಬಾ. ಬರ್ತೀನಿ. ಅಜ್ಜಿ ಅಜ್ಜಿ ಮೊನ್ನೆ ಅಜ್ಜಿ ನೀನ್ ಆಡ್ಕೋ ಹೋಗು. ಉಷಾ ಹಾಕಮ್ಮ. ಅರೆ ಅಪ್ಪ, ಯಾವಾಗ ಬಂದ್ರಿ? ಅಮ್ಮ ಚೆನ್ನಾಗಿದ್ಯಾ? ನಾವು ಬಂದ್ ಮೂರ್ ದಿನ ಆಯ್ತಪ್ಪ, ಆರಾಮವಾಗಿದ್ದೀವಿ. ಡೆಲ್ಲಿಯಿಂದ ಬಂದೆ ನೀಗ? ಹಾ ಹಾ, ಜಸ್ಟ್ ಈಗ ತಾನೇ ಬರ್ಲೆ. ಅರುಂಧತಿ ಇಲ್ಲಿ? ಅವಳು ಮಡ್ರಾಸ್ಗೆ ಹೋಗಿದ್ದಾಳೆ, ಯಾವ್ದೋ ಒಂದು ಕಾನ್ಫರೆನ್ಸ್ ಅಟೆಂಡ್ ಆಗ್ಲಿಕ್ಕೆ. ಇವತ್ತು ಸಾಯಂಕಾಲ ಬರ್ತಿದ್ದಾಳೆ. ಅವಳು ಕೆಲ್ಸಕ್ಕೆ ಹೋಗ್ತಾಳೇನು? ಹೌದಪ್ಪ. ಏ ಹೋಗ್ಲ, ನೀವು ಏನೇ ವಿಷಯ? ಏ ರಾಮಚಂದ್ರ ಸರ್, ಯಾಕೆ ಸ್ಕೂಲಿಗೆ ಬಿಡ್ಲಿಲ್ಲ ಇವತ್ತು ಅವ್ರನ್ನ? ನಾನೇ ಹೇಳಿದೆ ಸರ್, ಆದ್ರೆ ಅಮ್ಮವರು. ನಾನೇ ಬೇಡ ಅಂತ ಹೇಳಿದ್ದಪ್ಪ, ಅಪರೂಪಕ್ಕೆ ನಾವೆಲ್ಲ ಬಂದಿದ್ದೀವಲ್ಲ ಆಟ ಆಡ್ಕೊಳ್ಳಿ ಅಂತ. ಸ್ಕೂಲಿಂದ ಬಂದ ಮೇಲೆ ಆಟ ಆಡಿದ್ರೆ ಆಗ್ತಿರಲ್ಲ ಅಮ್ಮ, ನೀವು ಹೀಗೆ ಸಲಿಗೆ ಕೊಟ್ರೆ ತಲೆ ಮೇಲೆ ಕೊಡ್ತಾರ ಅವ್ರು. ಏ ನಡೆ ಒಳಗೆ. ಅಪ್ಪ ಒಳಗೋಣ.
ಕಿರಣ, ಹಾಗಾದ್ರೆ ನಾವ್ಯಾರಿಗೆ ಏನ್ ಬೇಕು? ನಮ್ಮಮ್ಮನ ಹೆಸರೇನು? ಅರುಂಧತಿ. ನಮ್ಮ ಅಪ್ಪ ಅಮ್ಮ ಪರಿಂಗ್ ಹೋದಾಗ ನಮ್ಮನ್ನ ನೋಡ್ಕೊಂಡಾರು. ಸೀತಮ್ಮ. ಹಾಗಾದ್ರೆ ನಾವು ಜೈ ಏನ್ ಬೇಕಾಗಿರೋದು? ಸೀತಮ್ಮಂಗೆ. ಸೀತಮ್ಮ ಕಿ ಜೈ, ಸೀತಮ್ಮ ಕಿ ಜೈ, ಸೀತಮ್ಮ ಕಿ ಜೈ, ಸೀತಮ್ಮ ಕಿ ಜೈ. ಮೊದ್ಲೇ ಹೇಳ್ದೆ, ಒಂದ್ ಪೂಜಾ ರೂಮ್ ಕಟ್ಸಿ ಅಂತ. ಅವರು ಮಡಿ ಪೂಜೆ ಒಂದು ಆಗದೆ ಏನು ತಿನ್ನಲ್ಲ ಅಂತ ಗೊತ್ತು ತಾನೇ? ನಾವಿಲ್ಲಿ ತಿಂಡಿ ತಿನ್ನೋದು, ಅವರಲ್ಲಿ ಪೂಜೆ ಮಾಡೋದು, ಇದೆಲ್ಲ ಸರಿನಾ? What's all this bloody nonsense, Aru? ಈ ಪೂಜೆ ಪುನಸ್ಕಾರ and all. It's all meaningless, you know? Huh. I tell you, we are going to bloody docks in this country. ಅಮ್ಮ, ಇವತ್ತು ಏಕಾದಶಿ, ಹಣ ಬೇಕಂದ್ರಲ್ಲ ಇಡು. ಸೀತಾ, ಏನಮ್ಮ ಕೂತ್ಕೋ. ಸೀತಾ, ದಿವಸ ಪೂಜೆ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಏನೋ ಸಪ್ಪಳ ಬರ್ತಾ ಇದೆಯಲ್ಲ, ಅದೇನು? ಏನ್ ಸಪ್ಪಳ? ಏನು ಜುಣು ಜುಣು ಶಂತ ಸಪ್ಪಳ ಬರುತ್ತಲ್ಲ, ಅದ ಅದು ಕಮೋಡ. ಕಮೋಡ ಅಂದ್ರೆ ಕಕ್ಕಸ್ಸು. ಕಕ್ಕಸ್ಸ? ಸಾಯಂಕಾಲ ಮೊನ್ನೆ ನಾ ಎಮ್ ಡಿ ಅವ್ರ ಮನೆಗೆ ಹೋಗಿದ್ವಲ್ಲ ಪಾರ್ಟಿಗೆ, ಅವರು ನಮ್ಮ ಫ್ರೆಂಡ್ಸು ಇವತ್ತು ಸಾಯಂಕಾಲ ಮನೆಗೆ ಬರ್ತಾ ಇದ್ದಾರೆ. ವಿ ಹ್ಯಾವ್ ಟು ಗಿವ್ ದೆಮ್ ಎ ಪಾರ್ಟಿ. ಮನೆಯಲ್ಲಿ ಅತ್ತೆ ಮಾವ ಎಲ್ಲ ಇದ್ದಾರೆ, ಹೊರಗಡೆ ಎಲ್ಲಾದರೂ ಇಟ್ಕೊಂಡ್ರೆ ಆಗೋದಿಲ್ವಾ? ಅರು, ಅವರಿದ್ರೆ ಏನಾಯ್ತಂತೆ? ಯು ಸಿ, ಐ ಕಾಂಟ್ ಟೇಕ್ ದೆಮ್ ಟು ಅ ಹೋಟೆಲ್. ಆ ನಮ್ಮ ಪ್ರಸಾದ್ ಏನಂದ ಗೊತ್ತಾ? ಸಿ, ವಿ ಮಸ್ಟ್ ಕಮ್ ಟು ಯರ್ ಪ್ಲೇಸ್, ಸಿ ಯೋರ್ ವೈಫ್ ಆ್ಯಂಡ್ ಆಲ್ ದಟ್ ಸಾರ್ಟ್ ಆಫ್ ಥಿಂಗ್. ಓಕೆ, ಅದಕ್ಕೆ ಪ್ಲೀಸ್ ಅರೇಂಜ್. ಓಕೆ, ಐ ವಿಲ್ ಟ್ರೈ ಟು ಕಮ್ ಅರ್ಲಿ ಟುಡೇ. ಓಕೆ. My daughter Usha. Hello, uncle. And my son Kiran. Hello, uncle. This is Miss Nataraj, uncle. This is Miss Ranika. Yeah. Shri. Okay. One second. Yeah. Okay. And now Usha, I'll be in a minute. ಹೆಡ್ಮಾಸ್ಟರ್ ಮುಂದೆ ಮಾತಾಡ್ಬೋದಂತೆ, ಆಮೇಲೆ ಹತ್ತು ಜನ ಕುಡಿಯೋ ಶಕ್ತಿ ಕೂಡ ಬರುತ್ತಂತೆ. ಅಲ್ಲ, ಇಲ್ಲಿ ಹತ್ತು ಜನನೂ ಇಲ್ಲ, ಹೆಡ್ ಮಾಸ್ಟರ್ ಇಲ್ಲ, ಯಾಕೆ ಕುಡಿತಾರೆ? ಧೈರ್ಯವಾಗಿ ಡ್ಯಾನ್ಸ್ ಮಾಡಕ್ಕೆ. ಹೌದಾ? ಏನು ಬಾಲಿ, ಶೀಜ್ಮಾ ಸನ್ ಯಕ್ಷಗಾನ ತುಂಬಾ ಚೆನ್ನಾಗಿ ಮಾಡ್ತಾನೆ. ಅಯ್ಯೋ, ತುಂಬಾ ಚೆನ್ನಾಗಿ ಮಾಡ್ತಾನೆ. ಏ, ಒಂದ್ಸಲ ಮಾಡಿ ತೋರ್ಸು. ಓ, ಹಲೋ ಫ್ರೆಂಡ್ಸ್, ಪ್ಲೀಸ್, ವಿ ಹ್ಯಾವ್ ಮಿಸ್ಟರ್ ಅನೂಪ್ ಹಿಯರ್. ಯಲ್ಲಿ ಛಿ, ಗುರುಕುಲ ಕುನ್ನಿ ಬಾರೈ ಬಾರೈ ಛಿ, ಗುರುಕುಲ ಕುನ್ನಿ ಬಾರೈ ಬಾರೈ ದರಿ ದರಿ ಅಂಕಿನ ಚಿನ್ನ ನಾನು ಮಾಡ್ತೀನಿ ಯಕ್ಷಗಾನನ. ಏಯ್, ಯು ಶಟ್ ಅಪ್. ಫೈನ್, ಎಕ್ಸಲೆಂಟ್. ವೆರಿ ಗುಡ್, ವೆರಿ ಗುಡ್. ದರಿ ದರಿ, ಎಕ್ಸಲೆಂಟ್. ತುಂಬಾ ಚೆನ್ನಾಗಿ. What happened, Dhani? Hey, what happened? Get up, Dhani. Usha. 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 Excuse me. Mari. Excuse me. Oh, yeah. Sorry. Yeah. Bring her.
ಯಾಕೆ ಇವತ್ತು ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಅಪ್ಸೆಟ್ ಆಗದೇನು, ಖುಷಿಯಿಂದ ಕುಣಿದಾಡ್ಲಾ. ನೋಡಿದ್ರೆ ಉಷಾ ಕಿರಣ್ ಹೇಗೆ ಬಿಹೇವ್ ಮಾಡಿದ್ರು. ವಾಟ್ ಆನ್ ಇನ್ಸಲ್ಟ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ದೆಮ್. ಪಾಪ, ಸಣ್ಣ ಊರಿನಲ್ಲಿ ಇದ್ದು ಓದಿ ಬೆಳೆದವರು, ಇಷ್ಟು ದೊಡ್ಡ ಸಿಟಿನಲ್ಲಿ ಇಷ್ಟೊಂದು ಜನರ ನಡುವೆ ಹೊಂದ್ಕೊಂಡು ಬಾಳ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕು. ಇಂಪ್ರೂವ್ ಮಾಡ್ಕೋತಾರೆ ಬಿಡಿ. ಅವ್ರು ಬಂದಾಗ ನೋಡ್ತಿದ್ದೀನಿ, ಈ ಮಕ್ಕಳು ಹೋಗ್ತಾರೆ, ಅಜ್ಜ ಅಜ್ಜಿ ರೂಮ್ನಲ್ಲಿ ಮಲಗ್ತಾರೆ. ಅಲ್ರಿ, ಮಕ್ಕಳು ಅಜ್ಜ ಅಜ್ಜಿ ಜೊತೆ ಮಲಗಿದ್ರೆ ಏನ್ ತಪ್ಪು? ಮತ್ತೆ ಅವ್ರದ್ದು ಅದೇ ರಾಮಾಯಣ, ಅದೇ ಮಹಾಭಾರತ ಕತೆ. ಶಿಟ್, ಇಸ್ ಇಟ್ ಎ ವೇ ಟು ಗ್ರೋ? ಜನ ಎಲ್ಲ ಕುಡಿತಾ ಕುಣಿತಾ ಮೂಳೆ ಮಾಂಸ ಎಲ್ಲ ಜಿಗಿತಿದ್ರು. ಯಾಕೆ ಹೀಗ್ ಸಪ್ಪು ಕೂತಿದೀಯ? ಯಾಕೋ, ಮೈಗೆ ಚೆನ್ನಾಗಿಲ್ಲ. ಊರ್ ನೆನಪಾಯ್ತಾ? ನಮ್ಮೂರ್ ವಾಪಸ್ ಯಾಕೆ ಹೋಗ್ಬಾರ್ದು? ನಾನು ಅದ್ರ ಬಗ್ಗೆ ನಿರ್ಧಾರ ಮಾಡಿದ್ದೀನಿ. ಆದ್ರೆ ಮಗ ಸೊಸೆ ಏನ್ ಅನ್ಕೋತಾರೋ ಏನು? ಅವ್ರ ಈ ಬಂಗ್ಲೆ ಕಾರು ಇವೆಲ್ಲ ನಮಗಿದೆಲ್ಲ ಯಾಕೆ ಅಂತ? ಅವರು ಸುಖವಾಗಿರ್ಲಿ, ನಮಗ ನಮ್ಮೂರ್ ಸಾಕು. ದೂರ ಇದ್ರೇನೆ ಪ್ರೀತಿ ಜಾಸ್ತಿ. ಅದು ನಿಜ ಅನ್ನು. ಆದ್ರೆ ಈ ಮೊಮ್ಮಕ್ಕಳು ಬಿಟ್ಟು ಹೋಗೋದು ಹೇಗೆ ಅಂತ ಅದೇ ಒಂದು ಚಿಂತೆ ಆಗಿದೆ. ಸೀತಾ ಇರ್ತಾಳಲ್ಲ, ಅವಳೇ ಮೊಮ್ಮಕ್ಕಳು ನೋಡ್ಕೋತಾಳೆ ಬಿಡು. ನಾವು ಹೋಗೋಣ, ನಾಳೆನೆ ಶ್ರೀಧರ್ ಹತ್ರ ಮಾತಾಡ್ತೀನಿ. ಪ್ರಕಾಶ್, ಶ್ರೀಧರ್ ಹಿಯರ್, ಮಾರ್ನಿಂಗ್. ದಾಮೋದರ್ ಜಸ್ಟ್ ಕಾಲ್ ಮೀನ್ ಹಿಯರ್. ಪ್ಲೀಸ್ ಟೆಲ್ ಹಿಮ್ ದಟ್ ಐ ಆಮ್ ಗೋಯಿಂಗ್ ಟು ಬಿ ದೇರ್ ವಿತ್ ಇನ್ ಜಸ್ಟ್ ಹಾಫ್ ಅನ್ ಅವರ್ಸ್ ಟೈಮ್. ಏನಪ್ಪ ಶ್ರೀಧರ? ಏನಪ್ಪ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲಪ್ಪ. ಈಗ? ಸಾರಿ ಅಪ್ಪ, ಜಸ್ಟ್ ನಾವು ಫೋನ್ ಬಂದಿತ್ತು. ಎಲ್ಲ ಜನರಲ್ ಮ್ಯಾನೇಜರ್ ಮೀಟಿಂಗ್ ಕರೆದಾರೆ, ನಾನು ಮೀಟಿಂಗ್ ಹೋಗ್ತಾ ಇದ್ದೇನೆ. ಹಾಗಲ್ಲಪ್ಪ ಶ್ರೀಧರ. ಅಲ್ಲಪ್ಪ, ನಾನು ಸಾಯಂಕಾಲ ಬೇಗ ಬಂದ್ಬಿಡ್ತೇನೆ, ಆಮೇಲೆಲ್ಲ ಮಾತಾಡೋಣ. ಯಾಕಂದ್ರೆ ಈಗ ಅವರೆಲ್ಲ ಮೀಟಿಂಗ್ ಅಲ್ಲಿ ಕಾಯ್ತಿರ್ತಾರೆ. ಶ್ರೀ, ನಿಮ್ ಕೋಟು. ಅರು, ನಾ ಬೇಗ ಬಂದ್ಬಿಡ್ತೇನೆ ಸಾಯಂಕಾಲ. ಅವ್ರ ಹತ್ರ ಏನಾದ್ರು ಮಾತಾಡ್ಬೇಕಿತ್ತಪ್ಪ? ಏನಿಲ್ಲಮ್ಮ, ನಾನೇ ಸಂಜೆ ಅವನ ಜೊತೆ ಮಾತಾಡ್ತೀನಿ. ಸರಿಪ್ಪ, ನಂದಾಗ್ಲೇ ಕಾಲೇಜ್ ಟೈಮ್ ಆಯ್ತು, ನಾನು ಸಂಜೆ ಬೇಗ ಬರ್ತೀನಿ. ಹಾಗೆ ಆಗಲಮ್ಮ, ಬರ್ತೀನಿ. You can express your feelings frankly. We have very short time so that we can take some drastic measures. Yeah. Excuse me, sir. Yes? There's an old man outside who wants to meet you. But you see, I'm in a very important meeting now. Right now, I can't come and see him. Yes, okay, sir. I will come yes, and see sir. Later. Thank you, right. sir. ಜನಾರ್ದನ್, ಈಗ ನಾವು ನಾವು ಬರ್ತೀವಿ. ಯಾಕೆ ಹೋಗ್ಬೇಕಜ್ಜ? ಇಲ್ಲೇ ಇರಿ. ಹೌದಜ್ಜ, ಅರುಂಧತಿಯವರು ಬಂದಿಲ್ಲ, ಆದ್ರು ಹೋಗ್ಬೋದಿತ್ತಲ್ಲ. ಸೀತಾ, ಆಫೀಸ್ನಿಂದ ಗಂಡ ಹೆಂಡತಿ ಇಬ್ರು ಎಷ್ಟೊತ್ತಿಗೆ ಬರ್ತಾರೋ ಏನು? ಇಷ್ಟಕ್ಕೂ ನಾವು ಹೋಗ್ತೇವೆ ನಮ್ಮೂರಿಗೆ ತಾನೆ? ನಮ್ ಚಿಂತೆ ಬಿಡು, ಈ ಮಕ್ಕಳಿಗೆ ಕಾಲ್ ಕಾಲಕ್ಕೆ ಏನ್ ಬೇಕು ಅಂತ ನೀನೇ ನಿಗಾ ಮಾಡ್ಕೋಬೇಕು. ನಾವು ಹೋಗ್ಬಿಟ್ಟು ಬರ್ತೀವಿ. ಸೀತಾ,
ನಾ ಹೋಗ್ತೀವಿ ಅಂತ ನಮ್ಮ ಹಿಂದೆನೆ ಬಂದ್ಬಿಡ್ಬೇಡ. ಅಗತ್ಯ ಬಿದ್ರೆ ಕಾಂತ ಬರಿ, ನಾವು ಹೋಗ್ಬಿಟ್ಟು ಬರ್ತೀವಮ್ಮ. ಬೇಜಾರು ಮಾಡ್ಕೊಳ್ಳಿಕ್ಕೆ ನಾ ಏನ್ ಕಮ್ಮಿ ಮಾಡಿದ್ದೆ ಹೇಳು. ವಿ ಪ್ರೊವೈಡೆಡ್ ದಮ್ ಎವ್ರಿಥಿಂಗ್, ಕಾರ್, ಬಂಗ್ಲೋ, ವಾಟ್ ಎಲ್ಸ್? ಹಾಗಲ್ಲರಿ, ನಮ್ ಗಡ್ಬಿಡಿಲಿ ನಾವು ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ವೇನೋ ಅನ್ಸುತ್ತೆ. ಹೋಗುವಾಗ ನನಗೂ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಲಿಲ್ಲ. ಐ ಫೀಲ್ ಬ್ಯಾಡ್. ನಿನ್ನೆ ಅಪ್ಪ ಆಫೀಸಿಗೆ ಬಂದಿದ್ರು. ಅಫ್ಕೋರ್ಸ್ ನನಗೆ ಅವ್ರ ಜೊತೆ ಏನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಅಮ್ಮನಿಗೇನೋ ಊರು ನೆನಪಾಗಿರ್ಬೇಕು. ಅವ್ರಿಗೆ ಅಲ್ಲೇ ಸರಿ ಹೋಗ್ತೇಳು. ಆಫ್ಟರ್ ಆಲ್ ದೇ ಆರ್ ಸ್ಮಾಲ್ ಟೌನ್ ಪೀಪಲ್. Matters concerning the physical properties and the requisite guidelines are under consideration. However, we shall appreciate if you could kindly send the latest technical equipment, the latest technical data on the equipments and the value. Hello? Morning, Shida speaking here. Yes, sir. What? What happened? Please tell me, sir. I'm really sorry for what has happened. Please bear with me. I will look into the matter seriously. Yeah. ಬಾಯಿಲೆ. ಯೋ ಸ್ಕೂಲ್ನಲ್ಲಿ ಏನ್ ಮಾಡಿದೆ? ಏನು ಮಾಡಲಿಲ್ಲ ಡೆಡ್ಡಿ. ಏನು ಮಾಡಲಿಲ್ಲ? ಜಾಮೆಟ್ರಿ ಬಾಕ್ಸ್ ಯಾರು ಕದ್ರು ಹೇಳು. ಜಾಮೆಟ್ರಿ ಬಾಕ್ಸ್ ಯಾರು ಕದ್ರು? ಯಾರು ಕದ್ರು? ನಿಮ್ಮನ್ನೆಲ್ಲ ಒಳ್ಳೆ ಸ್ಕೂಲಿಗೆ ಸೇರಿಸಿ ಚೆನ್ನಾಗಿ ಓದಿಸಿ ಬೆಳೆಸಬೇಕು ಅಂತಂದ್ರೆ ಪ್ರಯೋಜನ ಆಗ್ಲಿಲ್ಲ. ಯು ಆರ್ ಬ್ಲಡಿ ಗೋಯಿಂಗ್ ಟು ಬಿ ಎ ಸ್ಕೌಂಡ್ರಲ್. ಯಾಕೆ ಕಿರಣ್ ಹಾಗೆ ಮಾಡಿದೆ? ನಿನಗೆ ಜಾಮೆಟ್ರಿ ಬಾಕ್ಸ್ ಬೇಕಂದ್ರೆ ಒಂದಲ್ಲ ಎರಡು ಮಾತ್ರ ಕೊಡ್ತಾ ಇದ್ದೆ. ನಾನು ಬೇಕು ಅಂತ ಮಾಡಲಿಲ್ಲ ಮಮ್ಮಿ, ಅವ್ನು ಯಾವಾಗಲೂ ನನ್ನ ರ್ಯಾಗ್ ಮಾಡ್ತಿದ್ದ, ಅದಕ್ಕೆ ರ್ಯಾಗಿಂಗ್ ಬಗ್ಗೆ ಬೇರೆ ಮಾತಾಡ್ತೀಯಾ? ಅರು, ಇದೆಲ್ಲ ಯಾಕೆ ಹೀಗಾಗ್ತಾ ಇದೆ ಗೊತ್ತಾ? ಇವರೆಲ್ಲ ಸೇರಿ ಇಂಥ ದರಿದ್ರವಾದ ಆಟ ಆಡೋದ್ರಿಂದ, ಬರೀ ಆಟ ಅಷ್ಟೇ ಅಲ್ಲ, ಜೊತೆಗೆ ಮಂಜು ಬೇರೆ. ಇಂಥವ್ರ ಜೊತೆ ಸಹವಾಸ ಮಾಡಿದ್ರೆ ಎಲ್ಲ ಮುಗಿದೋಯ್ತು. ಇದ್ರಲ್ಲಿ ಮಂಜು ಏನು ತಪ್ಪಿಲ್ಲ ಮಮ್ಮಿ. ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ. ನೋಡು, ಹೀಗೆಲ್ಲ ಮಾಡಬಾರ್ದು. ಒಳ್ಳೆ ಹುಡುಗ ಅನ್ನಿಸ್ಕೋಬೇಕು. Hello. Hi, Jairam. Morning. How are you? Yeah, fine. Everything is... Yeah, I've tried to say this matter and then we'll see how best it can be done. Yeah. No, when I attend there, I will try to do it. Okay? See you later. Shri? Yena? Usha yako yege tumba dalla girtale. Avlu den matragale? ಅವಳೇನಾದ್ರೂ ಕಳ್ತನ ಮಾಡಿದ್ಲೇನು? ಯಾಕೆ ಹಾಕ್ ತಾಳ್ಮೆ ಕಳ್ಕೋತೀರಾ? ಉಷಾಗೆ ಬೆಡ್ ವೇಟಿಂಗ್ ಶುರುವಾಗಿದೆ. ಬೆಡ್ ವೇಟಿಂಗ್? ಅರು, ಅದಕ್ಕೆ ಯಾಕೆ ಸೀರಿಯಸ್ ಆಗ್ತೀಯಾ? ಇಟ್ಸ್ ಎ ಸಿಂಪಲ್ ಮ್ಯಾಟರ್. ನಾನು ಮೊದಲು ನಿಮ್ಮ ಹಾಗೆ ನೆಗ್ಲೆಕ್ಟ್ ಮಾಡಿದೆ, ಆದ್ರೆ ಇತ್ತೀಚೆಗೆ ಬೆಡ್ ವೇಟಿಂಗ್ ದಿನ ಆಗ್ತಾ ಇದೆ. ಇಂಥ ಸಿಲಿ ಮ್ಯಾಟರ್ಸ್ ಎಲ್ಲ ನನ್ನ ಹತ್ರ ತರಬೇಡ. ವಾಟ್ಸ್ ದ ಯೂಸ್ ಆಫ್ ಯು ಹ್ಯಾವಿಂಗ್ ಸ್ಪೆಂಡ್ ತ್ರೀ ಇಯರ್ಸ್ ಇನ್ ಅಮೆರಿಕಾ? ನೀನ್ ಏನ್ ಕಲ್ತಂಗಾಯ್ತು? ಇಟ್ಸ್ ಅ ವೇಸ್ಟ್. ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೋಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿರ್ಲಿಲ್ವಾ? ಫೈಂಡ್ ಔಟ್ ದ ರೈಟ್ ಕೈಂಡ್ ಆಫ್ ಡಾಕ್ಟರ್ ಅಂಡ್ ಟೇಕ್ ಹರ್. ನೀನೆ ಕರ್ಕೊಂಡು ಹೋಗು.
ಕಿರಣ್, 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 ಎಷ್ಟು ಕೂಗಿದ್ರು ಒಳಗೆ ಕೂತಿದ್ಯಾ? ಬ್ಲಡಿ ಫೂಲ್, ಬಾಯ್ಲೆ ಬಾಯ್ಲೆ. ಯಾಕ್ರಿ, ಏನಾಯ್ತು? ಅರು, ಕೇಳಿದ್ಯಾ ನಿನ್ ಮಗನ್ ಪ್ರತಾಪನ ಎಕ್ಸಾಮ್ ನಲ್ಲಿ ಫೇಲ್ ಆಗಿದ್ದಾನೆ. ಮುಂದೆ ಇಂಪ್ರೂವ್ ಮಾಡ್ಕೋತಾನೆ ಬಿಡಿ. ಇಂಪ್ರೂವ್ ಮಾಡ್ಕೋತಾನೆ? ನೀ ಹೀಗೆ ಹೇಳಿ ಹೇಳಿ ಮಕ್ಕಳ ಹಾಳು ಮಾಡಿದ್ಯಾ. ಅರು, ನಾವೇನ್ ಕಡಿಮೆ ಮಾಡಿದ್ವಿ ಹೇಳು? ಒಳ್ಳೆ ಸ್ಕೂಲು, ಸ್ಪೆಷಲ್ ಕೋಚು, ಹೋಗ್ಲಿಕ್ಕೆ ಕಾರು, ಸೆಪರೇಟ್ ರೂಮ್ಗಳು, ಆ್ಯಂಡ್ ಆಲ್ ಬ್ಲಡಿ ಫೆಸಿಲಿಟೀಸ್. ಮತ್ತೆ ಇವನು ಎಕ್ಸಾಮ್ ನಲ್ಲಿ ಫೇಲ್ ಆಗ್ತಾನೆ. ಮೈ ಗಾಡ್, ಐ ರಿಯಲಿ ಡೋಂಟ್ ನೋ ವಾಟ್ ಟು ಡು. ಯಾಕೆ ಹೀಗಾಯ್ತು? ಯಾಕೆ ಹೀಗಾಯ್ತು? ನಾನು ಹೇಳಿದ್ರೆ ನೀನು ತಪ್ಪು ತಿಳ್ಕೋತೀಯ. ಆ ಮಂಜುನ್ ಸಹವಾಸ ಯಾವಾಗ ನಿಂದ ಇವ್ರು ಶುರು ಮಾಡಿದ್ರು ಅವಾಗಿನ ಪೂರ್ತಿ ಹಾಳಾಗಿ ಹೋಗಿದ್ದಾರೆ. ತಪ್ಪಿಲ್ಲ, ಡೋಂಟ್ ಟಾಕ್ ಮೋರ್. ತಪ್ಪು ಸರಿ ನನ್ಗೆ ಹೇಳ್ತೀಯ? ನನ್ಗೆ ಗೊತ್ತು ತಪ್ಪು ಸರಿ ಏನಂತೆ. ಅರು, ಲೆಟ್ ಮಿ ಟೆಲ್ ಯು ವೆರಿ ಫ್ರಾಂಕ್ಲಿ, ಎಲ್ಲಿವರೆಗೆ ಮಕ್ಕಳು ಆ ಮಂಜುನ್ ಸಹವಾಸ ಬಿಡಲ್ಲ ಅಲ್ಲಿವರೆಗೆ ಇವ್ರು ಪೂರ್ತಿ ಉದ್ಧಾರ ಆಗಲ್ಲ. ಯು ಬೆಟರ್ ಗೋ ಅಂಡ್ ಟೆಲ್ ಹರ್. ಮಂಜುನ್ ಕರ್ಕೊಂಡು ಹೋಗಂತ ಹೇಳ್ಬಿಡು. ಅವಳನ್ನ ಹೇಗ್ ಮನೆ ಬಿಟ್ಟು ಹೋಗಕ್ ಹೇಳೋದು? ಸೀತಾ ನಮ್ಗೆ ಎಷ್ಟೊಂದು ಹೆಲ್ಪ್ ಮಾಡಿದಾಳೆ. ನೀನ್ ಹೇಳ್ತೀಯ? ನಾನು ಹೇಳ ಡೇಡಿ, ಮಂಜುನ್ ಮಾತ್ರ ಕಳಿಸ್ತಾ ಇದ್ದಾಡಿ, ಅವನೇನು ತಪ್ಪಿಲ್ಲ. ಅಜ್ಜ ಇಲ್ಲೇ ಅಲ್ಲಿ ಕೇಳಿದರೆ ಅವ್ನು ಇಲ್ಲೇ ಇರ್ಬೇಕು. ನನ್ ತಿರು ಮಾತಾಡ್ತೀಯ ಇಡಿಯಟ್. ನಾನು ಹೇಳ್ತಾರ ನೀನ್ ಕೇಳ್ಬೇಕು, ಇಲ್ಲಾಂದ್ರೆ ಇಲ್ಲಿ ಹೊರಟು ಹೋಗು. ಯಾಕೋ ಊರೇ ನೆನಪಾಯ್ತು, ಅಮ್ಮ ಅಪ್ಪ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಹೋಗ್ಬಿಟ್ಟು ಬರ್ತೀನರು. ಕಿರಣ್, ನಾನು ಊರಿಗೆ ಹೋಗ್ತಾ ಇದ್ದೀನಿ, ಬರ್ತೀನಿ. ಯಾಕೆ ಸಿಗ್ತಾ, ನನ್ನಿಂದ ಏನಾದ್ರೂ ತಪ್ಪಾಗಿದೆಯಾ? ಎಲ್ಲರೂ ನಿಮ್ಮಿಂದ ಏನು ತಪ್ಪಾಗಿಲ್ಲ, ಖಂಡಿತ ಏನೂ ಇಲ್ಲ. ಸೀತಾ, ಏನಿದೆಲ್ಲ? ಮಂಜು, ನೀನು ಊರಿಗೆ ಹೋಗ್ತಾ ಇದೀಯಾ? ಮಂಜು, ಕಾಲಿಗೆ ನಮಸ್ಕಾರ ಮಾಡು. ಬರ್ತೀನಮ್ಮ. ಮಂಜು, ಸೀತಾ ಇದನ್ನಿಟ್ಕೋ. ಬೇಡಮ್ಮ, ಬೇಡ ಬೇಡ ಬೇಡ. ಬೇಕಾದ್ರೆ ಅಪ್ಪ ಅಮ್ಮ ಕೊಡ್ತಾರೆ, ಸಾಕು. ಬೇಡಮ್ಮ. ಇರ್ಲಿ ಬಿಡು, ನಿನ್ಗೆ ಇನ್ನೇನಾದ್ರೂ ಬೇಕಾದ್ರೆ ನನಗ್ ತಿಳಿಸು. Thank you.
ಹಾಯ್, ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಉಷಾ, ಕಾಫಿ ತಗೋ. ಉಷಾ, ಏ ಉಷಾ, ಕಾಫಿ ತಗೋ. ಯಾಕೆ ಉಷಾ ಸಪ್ಕಿದ್ಯಾ? ಡೋಂಟ್ ವರಿ, ಇಲ್ ಬಿ ಆಲ್ ರೈಟ್. ಗೆಟ್ ಅಪ್, ಗೆಟ್ ಅಪ್, ಕಮ್ ಆನ್. ಕಿರಣ್, ಏ ಕಿರಣ್, ಶ್ರೀ ಕಿರಣ್ ಎಲ್ಲೋ ಕಾಣಿಸ್ತಾ ಇಲ್ಲ, ತಗೊಳ್ಳಿ. ಇಲ್ಲೇ ಎಲ್ಲೋ ಹೋಗಿರ್ಬೇಕು, ಯಾಕೆ ಗಾಬರಿ ಆಗ್ತೀಯ? ಅದು ಅಲ್ಲದೆ ಉಷಾಗೆ ಇವತ್ತು ಬೆಡ್ಬೆಟ್ ಆಗಿದೆ. ಅದು ನೀವೊಂದು ಕೆಲಸ ಮಾಡು, ಇವತ್ತು ಕಾಲೇಜ್ ಲೀವ್ ಹಾಕಿ ನೀನು ಅವಳು ಡಾಕ್ಟರ್ ಕಡೆ ಕರ್ಕೊಂಡು. ನೀವು ನನ್ನ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಯು ನೋ ಹೌ ಬಿಸಿ ಐ ಆಮ್. ಹಾಗಂದ್ರೆ ಹೇಗೆ? ನಿನ್ನೆ ಎಲ್ಲ ಕಿರಣ್ ಮಂಕಾಗೆ ಇದ್ದ, ರಾತ್ರಿ ಊಟನ ಸಹ ಮಾಡ್ಲಿಲ್ಲ, ಹಾಗೆ ಮಲ್ಕೊಂಡ. ಬೆಳಿಗ್ಗೆ ನನ್ನ ಮೂಡ್ ಸ್ಪಾಯ್ಲ್ ಮಾಡ್ತಿದ್ಯಾ? ವಾಟ್ಸ್ ದಿಸ್ ನಾನ್ಸೆನ್ಸ್? ಬಂದಾಗ್ಲಿಂದ ಕೇಳ್ತಾ ಇದ್ದೀವಿ, ಮಂಜಿನ ಕರ್ಕೊಂಡು ಯಾಕೆ ಬಂದೆ? ಏನೂ ಇಲ್ಲಮ್ಮ, ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನೀನು ಸುಳ್ಳು ಹೇಳ್ತಾ ಇದ್ದೀಯ. ಏಕಾಏಕಿ ಬಂದಿರಬೇಕಾದ್ರೆ ಅಲ್ಲಿ ಏನೋ ನಡೆದಿರಬೇಕು. ಏನಾಯ್ತಮ್ಮ, ನೀನೀಗ ಹತ್ರ ನಮ್ಗೆ ಹೇಗೆ ಗೊತ್ತಾಗ್ಬೇಕು? ಕಿರಣ್ ಏನು ಕಳ್ತನ ಮಾಡಿದ್ನಂತೆ, ಪರೀಕ್ಷೆಯಲ್ಲಿ ನಪಾಸಾದ್ನಂತೆ, ಅದಕ್ಕೆಲ್ಲ ಮಂಜು ಸಹವಾಸನೇ ಕಾರಣ ಅಂತ ಶ್ರೀಧರ ಸಿಕ್ಕಾಪಟ್ಟೆ ಕೂಗಾಡ್ದಮ್ಮ. ಇವನಲ್ಲಿದ್ರೆ ಉಷಾ ಕಿರಣ್ ಇಬ್ರು ಕೆಟ್ಟೋಗ್ತಾರಂತೆ. ಶ್ರೀಧರ ಮೊದ್ಲಿದ್ದಾಗಿಲ್ಲಮ್ಮ, ಬಹಳ ಬದಲಾಗಿದ್ದಾನೆ. ಅಮೆರಿಕಕ್ಕೆ ಹೋಗಕ್ ಮುಂಚೆ ಎಷ್ಟು ಒಳ್ಳೆತನ ಇತ್ತು, ನಮ್ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇದ್ದಾಯ್ತ. ಈಗ ಅವನ ನೋಡಿದ್ರೆ ಭಯ ಆಗುತ್ತಮ್ಮ. ಯಾಕೆ ಹೀಗಾಗೋದ? ಸೀತಾ, ನೀನು ಇಲ್ಲಿ, ಮಂಜುನು ಇಲ್ಲಿ, ಉಷಾ ಕಿರಣ್ ನಿಮ್ಮಿಬ್ಬರನ್ನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾವಮ್ಮ. ಬೆಂಗಳೂರು ಹೋದಾಗ್ಲಿಂದ ಇಲ್ಲಿವರೆಗೆ ಶ್ರೀಧರ ನನ್ನನ್ನ ಕೀಳು ಕೆಲಸದೊಳ್ತರ ನೋಡ್ಕೊಳ್ತಾ ಇದ್ದಮ್ಮ. ಆದ್ರೆ ಅರುಂಧತಿ ಮಕ್ಕಳಿಗೋಸ್ಕರ ನಾನಿದನ್ನೆಲ್ಲ ಸಹಿಸ್ಕೊಂಡಿರ್ತಿದ್ದೆಮ್ಮ. ಪೇಪರ್ ಅಲ್ಲಿ ಓದ್ತಾನೋ, ಓಸಿ ನಂಬರ್ ನೋಡಕ್ ತರಿಸ್ತಾನೆ ಅಷ್ಟೇ. ಡ್ರೈವರ್ ಅನ್ನ ಸಿಗ್ಲಿ ಮಾಡೋದು. ಆಯ್ತು ಸರ್. ಇಪ್ಪತ್ಮೂರು ಅರವತ್ನಾಲ್ಕು ಯಾವ್ದು ಗೊತ್ತಾಗಿಲ್ಲ. Oh.
ಯಾಕೆ ಕೂತಿದ್ಯಾ ಸಪ್ಪಿಗೆ? ಬೇಗ ಬೇಗ ತಿಂಡಿ ತಿನ್ನು, ಸ್ಕೂಲ್ ಹೋಗ್ಬೇಕಲ್ಲ. ಉಷಾ ಬೇಗ ತಿನ್ನಮ್ಮ. ಏ ಉಷಾ, ನಂಗೇನು ಬೇಡ, ನಂಗ ಹಸು ಇಲ್ಲ, ನಾ ಸ್ಕೂಲ್ಗೆ ಹೋಗಲ್ಲ. ನಾನು ನೀನೆ ತಾನೇ ಹೇಳಿದ್ದು ನನ್ಗೆ ತಿಂಡಿ ಇಷ್ಟ ಅಂತ. ನಿನ್ಗೆ ಇಷ್ಟು ಅದೇ ಮಾಡಿದ್ದೀನಿ, ತಗೊಮ್ಮ ತಿನ್ನು. ನಂಗೆ ನೆನ್ನೆ ಬೇಕಿತ್ತು, ಇವತ್ ಬೇಡ. ಹುಚ್ಚು ಹುಚ್ಚಾಗಿ ಮಾತಾಡ್ಬೇಡ. ಒಮ್ಮೆ ಬೇಕು ಅಂತೀಯ, ಒಮ್ಮೆ ಬೇಡ ಅಂತೀಯ, ಏನಾಗಿದೆ ನಿನಗೆ? ಇದ್ಯಾ ಎಕ್ಸ್ಕ್ಯೂಸ್ ಮಿ ಡಾಕ್ಟರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಬಂದೆ ಐ ಎಮ್ ಸಾರಿ. ನೀವು? ಐ ಎಮ್ ಮಿಸಸ್ ಶ್ರೀಧರ್, ಇವಳು ನನ್ನ ಮಗಳು ಉಷಾ. ಐ ಸಿ. ಡಾಕ್ಟರ್ ಗೋಪಿನಾಥ್ ಈ ಲೆಟರ್ ಕೊಟ್ಟಿದ್ದಾರೆ. ಎಷ್ಟು ದಿವಸದಿಂದ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೋತಿದ್ದಾಳೆ ಮಿಸ್ಟರ್ ಶ್ರೀಧರ್? 6 months ಇಂದ ಡಾಕ್ಟರ್. ಲಾಸ್ಟ್ 2 weeks ಇಂದ ಒಂದೇ ರಾತ್ರಿಯಲ್ಲಿ 2-3 ಸಲ ಬೆಡ್ ವೇಟ್ ಮಾಡಿದ್ದಾಳೆ. 6 ತಿಂಗಳಾದರೂ ನೀವು ಈಗ ಬಂದಿದ್ದಿರಲ್ಲ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಗೋಪಿನಾಥ್ ಅವರೇ ಟ್ರೀಟ್ ಮಾಡ್ತಾ ಇದ್ರು, ಎಲ್ಲ ನಾರ್ಮಲ್ ಆಗೇ ಇದೆಯಂತೆ. ಬೆಡ್ ವೇಟಿಂಗ್ ಅಲ್ಲದೆ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಮಧ್ಯರಾತ್ರಿ ನಿದ್ದೆಲೆದ್ದು ವಾಕ್ ಮಾಡ್ತಾಳೆ. ನಿನ್ನೆ ರಾತ್ರಿ ಸ್ಲೀಪ್ ಆಗ್ತಲ್ಲಿ ಕಿಚನ್ನಲ್ಲಿದ್ದ ಚಾಕು ತಗೊಂಡು ಫ್ರಿಡ್ಜ್ನಲ್ಲಿ ಇಟ್ಟಿದ್ದಾಳೆ, ಇದ್ದಕ್ಕಿದ್ದ ಹಾಗೆ ಸಿಡುತ್ತಾಳೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಡಾಕ್ಟರ್. ಅವಳಿಗೆ ಏನಾಗಿದೆ ಹೇಳಿ ಡಾಕ್ಟರ್ ಪ್ಲೀಸ್. ಡೋಂಟ್ ಗೆಟ್ ಅಪ್ಸೆಟ್, ವಿಲ್ ಡೂ ಸಮಥಿಂಗ್. ಡೋಂಟ್ ವರಿ ಮಿಸ್ಸಸ್ ಶ್ರೀಧರ್, ಸ್ವಲ್ಪ ಹೊರಗೆ ಹೋಗಿ ಕೂತ್ಕೋತೀರಾ? ನಾನು ಉಷಾ ಹತ್ರ ಮಾತಾಡಬೇಕು. ಡೋಂಟ್ ವರಿ, ಏನು ಯೋಚನೆ ಮಾಡಬೇಡಿ. ಯಾ ಉಷಾ, ನಾನೇನೊಂದು ಪ್ರಶ್ನೆ ಕೇಳ್ತೀನಿ. ಯಾವ ಪ್ರಶ್ನೆ ಕೇಳಿ? ಏನು ಗೊತ್ತಿಲ್ವಾ? ಹಾಗಾದ್ರೆ ನಿನ್ ಸ್ಕೂಲ್ ಇದೆಯಲ್ಲ, ಅದ್ರ ಹೆಸರೇನು ಹೇಳ್ಬಿಡು. ಮೆಥಡಿಸ್ಟ್ ಕಾನ್ವೆಂಟ್. ಹೌದಾ? ನಾನು ಆ ಸ್ಕೂಲ್ನಲ್ಲೇ ಓದಿದ್ ಗೊತ್ತಾ? ಯಾವ ಕ್ಲಾಸು? 6th standard. ಸರಿ, ಈಗ ನಿಮ್ಮ ಮನೇಲಿ ನಿನ್ಗೆ ಯಾರನ್ನ ಕಂಡ್ರು ಇಷ್ಟ? ಎಲ್ರೂ. ಅದೆಲ್ಲ ಸರಿ, ಮನೇಲಿ ಎಲ್ರಿಗೂ ಎಲ್ರೂ ಇಷ್ಟ ಇರ್ತಾರೆ. ನನಗೆ ನಮ್ಮ ಮನೇಲಿ ನನ್ನ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಎಲ್ರೂ ಇಷ್ಟ. ಆದರೆ ಒಬ್ಬ ಹೊಸ ಮೊಮ್ಮಗ ಬಂದಿದ್ದಾನೆ, ಅವ ಹೆಚ್ಚಿಷ್ಟ. ಹಾಗೆ ನಿಮಗೂ ನಿಮ್ಮ ಮನೇಲಿ ಹೆಚ್ಚಿಷ್ಟ ಇರಬೇಕಲ್ವಾ? ಹಾಗೆ ನಿಮ್ಗೆ ಯಾರು ಪ್ರೀತಿ? ಈಗ ಅಮ್ಮನ ಕಂಡ್ರೆ ಪ್ರೀತಿ. ಓಹೋ, ಮುಂಚೆ? ಮುಂಚೆ ಅಜ್ಜ, ಅಜ್ಜಿ, ಕಿರಣ, ಮಂಜು, ಸೀತಮ್ಮ. ಓಹೋ, ಈಗ ಅವ್ರ ಮೇಲೆ ಪ್ರೀತಿ ಇಲ್ವಾ? ಇದೆ, ಆದ್ರೆ ಅವ್ರಿಗೆ ಯಾರು ಇಲ್ಲ. ಎಲ್ಲಿ ಹೋದ್ರು? ಅಜ್ಜ ಅಜ್ಜಿ ಊರಿಗೆ ಹೋಗ್ಬಿಟ್ರು, ಕಿರಣ ಮನೆ ಬಿಟ್ಟು ಓಡೋದ, ಮಂಜು ಮತ್ತೆ ಸೀತಮ್ಮನ್ನ ಡ್ಯಾಡಿನೇ ಬೈದ್ ಕಳಿಸ್ಬಿಟ್ರು. ನಾ ಈಗ ಒಂದು ಟೆಸ್ಟ್ ಕೊಡ್ತೇನೆ, ಸ್ಕೂಲ್ ಟೆಸ್ಟ್ ಇದಾಗೆ. ಈಗ ನಾ ಕೆಲವು ಶಬ್ದ ಕೇಳ್ತೇನೆ, ಅದನ್ನ ಕೇಳಿದ ತಕ್ಷಣ ನಿನ್ ಮನ್ಸಿಗೆ ಏನು ಹೇಳುತ್ತೋ ಹೇಳಬೇಕು. ಫಾರ್ ಎಕ್ಸಾಂಪಲ್, ನನ್ ಸಂಖ್ಯೆ ಅಂತಂದ್ರೆ ಗಣಿತ ಅಂತ ಅನ್ಬಹುದು. ನಾ ಹೇಳಿದ್ದೇನೆ ಹೇಳಬೇಕಾಗಿಲ್ಲ, ನಿನಗೇನ್ ಅನ್ಸುತ್ತೋ ಹೇಳು. ಸ್ಕೂಲ್? ಪುಸ್ತಕ. ಹಾ, ವೆರಿ ಗುಡ್, ಬ್ರೈಟ್ ಗರ್ಲ್. ರೆಡಿ? ಗಂಟೆ. ವಾಚ್. ಕೋಣೆ. ಕತ್ಲೆ. ಅಪ್ಪ. ಆಫೀಸ್.
ರಾತ್ರಿ. ಭಯ. ಉಷಾ, ಈಗೊಂದು ಕೆಲಸ ಮಾಡು, ನಾನು ನಿನಗೊಂದು ಪೇಪರ್ ಕೊಡ್ತೇನೆ, ಅದ್ಮೇಲೆ ಒಂದು ಚಿತ್ರ ಬರಿ. ನಿನಗೇನು ಅನಿಸ್ತೋ ಬರಿ. ನನ್ನ ಚಿತ್ರ ಬರೆಯಕ್ಕೆ ಬರಲ್ಲ. ಚೆನ್ನಾಗಿ ಬರಿಬೇಕಂತಿಲ್ಲ, ನಿನಗೇನು ಅನಿಸ್ತೋ ಬರಿ. ಆಯ್ತಾ, ಬಿ ಎ ಗುಡ್ ಗರ್ಲ್. ಹ್ಞೂ ಚಿತ್ರ ಬರ್ತಿದ್ದೀರ? ಅದ್ ಜೈಲಲ್ಲ, ಅದ್ ನಮ್ ಮನೆ. ಇಂಟ್ರೆಸ್ಟಿಂಗ್, ಚೆನ್ನಾಗಿ ಬಿಡಿಸ್ತೀಯ ನೀನು. ಈಗ ಒನ್ ಲಾಸ್ಟ್ ಕ್ವೆಶನ್. ನಿನಗೆ ದೇವರು ಪ್ರತ್ಯಕ್ಷ ಆಗಿ 3 ವರ ಕೊಡ್ತಾನೆ ಅಂತ ತಿಳ್ಕೊ. ದೇವರು ಪ್ರತ್ಯಕ್ಷ ಆಗಿ ನಿನಗೆ 3 ವರ ಕೊಡ್ತಾನೆ, ಆಗ ನೀನು ಯಾವ ವರ ಕೇಳಬಹುದು? 3 ವರ ಕೇಳ. ಎಲ್ಲಿದ್ರು ಬೇಗ ಮನೆಗೆ ಬರೋ ಹಾಗೆ ಮಾಡು ಅಂತ ಕೇಳ್ಕೊಳ್ತೀನಿ. ದಟ್ಸ್ ಗುಡ್. ಹಾಗಾದ್ರೆ ಎರಡನೇದು? ಮಂಜುನ ನಮ್ಮ ಸ್ಕೂಲ್ಗೆ ಸೇರ್ಸುವಾಗ ಮಾಡಪ್ಪ ಅಂತ ಕೇಳ್ಕೊಳ್ತೀನಿ. ವೆರಿ ಗುಡ್. ಮೂರನೇದು? ಮೂರನೇದು ಕೇಳು. ಮೂರನೇದು ಏನ್ ಕೇಳಬಹುದು? ಮೂರನೇದು ನನ್ನ ಕತ್ತೆ ಮಾಡು ಅಂತ ಕೇಳ್ಕೊಳ್ತೀನಿ. ಕತ್ತೆ ಯಾಕೆ? ನಮ್ಮ ಅಪ್ಪಂಗೂ ಮತ್ ನಮ್ ಮ್ಯಾಥ್ಸ್ ಟೀಚರ್ಗೂ ಇಬ್ಬರಿಗೂ ಚೆನ್ನಾಗಿ ಓದಿಬೇಕು ಅದಕ್ಕೆ. ಸರ್, ಹೊರಗೆ ಇವ್ರ ಮದರ್ ಮಿಸ್ಸಸ್ ಶ್ರೀಧರ್ ಕೂತಿದ್ದಾರೆ, ಪ್ಲೀಸ್ ಸೆಂಡ್ ಇಟ್ ಇನ್. ಓಕೆ ಸರ್. ಬನ್ನಿ ಮಿಸ್ಸಸ್ ಶ್ರೀಧರ್, ಕೂತ್ಕೊಳ್ಳಿ. ನಿಮ್ಮ ಮಗಳು ತುಂಬಾ ಬ್ರೈಟ್ ಆಗಿದ್ದಾಳೆ. ಪ್ರಾಬ್ಲಮ್ ಏನು ಸೀರಿಯಸ್ ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಶೀಲ್ ಬಿ ಆಲ್ರೈಟ್. ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾರಂದ್ರೆ? ಅವರು ಗಾರ್ಲಿಕ್ ಇಂಜಿನಿಯರ್ಸಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ಎಸ್ ಎಸ್, ಡಾಕ್ಟರ್ ಹೇಳಿದರು. ಡೋಂಟ್ ಮಿಸ್ಟೇಕ್ ಮೀ, ಅವರು ಮಕ್ಕಳ ಜೊತೆಗೆ ಹೇಗೆ ನಡ್ಕೋತಾರೆ? ಅವರು ಅಮೆರಿಕಾಗೆ ಹೋಗೋಕೆ ಮುಂಚೆ ತುಂಬ ಸಿಂಪಲ್ ಆಗಿದ್ರು, ಆದರೆ ಈಗ ಡಿಸಿಪ್ಲಿನ್, ಸ್ಟ್ರಿಕ್ಟ್ ಇದೆಲ್ಲ. ನಿಮ್ಮ ಹಸ್ಬೆಂಡ್ಗೆ ಸ್ವಲ್ಪ ನನ್ನ ಮೀಟ್ ಮಾಡಕ್ಕೆ ಹೇಳಿ. ಓಕೆ ಡಾಕ್ಟರ್. ಸಿ ಯು ದೆನ್. ಆಲ್ ದಿ ಬೆಸ್ಟ್. ಬೈ. ಬೈ ಬೈ. ಸಿ ಯು. ರಾಮಚಂದ್ರ, ಇವತ್ತು ಸಿದ್ದಾಪುರಕ್ಕೆ ಹೋಗ್ಬೇಕು, ರೆಡಿ ಆಗಿರು. ಸರ್, ಅಮ್ಮವರು ಬೆಳಗ್ಗೆ ಈ ಲೆಟರ್ ಕೊಡಿ ಅಂತ ಕೊಟ್ಟಿದ್ರು, ಮರ್ತು ಬಿಟ್ಟಿದ್ದೆ. ಲೆಟರ್? ಅದೇ ಮಂಜು ಸ್ಕೂಲಿಂದ ಬಂದಿದ್ಯಂತೆ. ಮಂಜು ಸ್ಕೂಲ್ ಲೆಟರ್ ನನಗೆ ಯಾಕೆ? ಪ್ರೋಗ್ರೆಸ್ ಕಾರ್ಡ್. ಮಂಜು ಫಸ್ಟ್ ಕ್ಲಾಸ್. ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸಬೇಕು, ತಿಳುವಳಿಕೆಯಿಂದ ಬುದ್ಧಿ ಮಾತು ಹೇಳಬೇಕು, ಸಮಾಧಾನದಿಂದ ಮಾತಾಡಬೇಕು. ಅದ್ ಬಿಟ್ಟು ಬೈದು ಹೊಡೆದು ಮಾಡಿದ್ರೆ ಮಕ್ಕಳು ಹೊರಟಾಗ್ತಾರೆ. ನಾನೇನು ಆ ಥರ ಹೊಡೆದು ಬಡದು ನಡ್ಕೊಳ್ಳಿಲ್ಲಪ್ಪ. ಮಕ್ಕಳನ್ನ ಡಿಸಿಪ್ಲಿನ್ಡ್ ಆಗಿ ಇಂಡಿಪೆಂಡೆಂಟ್ ಆಗಿ ಬೆಳೆಸ್ಬೇಕನ್ನೋದೇ ನನ್ನ ಉದ್ದೇಶ. ಅಷ್ಟೇ ನಿನ್ನ ಉದ್ದೇಶವಾಗಿದ್ದಿದ್ರೆ ಕಿರಣ್ ಮನೆ ಬಿಟ್ಟು ಯಾಕೆ ಹೊರೋಗ್ತಿದ್ದ? ಸೀತಾ ಮಂಜುನ್ ಕರ್ಕೊಂಡು ವಾಪಸ್ ಯಾಕೆ ಬರ್ತಾ ಇದ್ಲು? ವಿಚಾರ ಮಾಡು. ನೀನು ಓದ್ದವನು, ವಿದೇಶ ಸುತ್ತು ಬಂದವನು. ಅಪ್ಪ, ಅನ್ನೆಸೆಸರಿ ಏನೇನು ಮಾತಾಡ್ತಿದ್ಯಾ? ಡೋಂಟ್ ಟಾಕ್ ನಾನ್ ಸೆನ್ಸ್. ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋ ನನಗೆ ಚೆನ್ನಾಗಿ ಗೊತ್ತು. ಅಮ್ಮ, ನಾನು ಬರ್ತೇನೆ. ಶ್ರೀಧರ, ಊಟ ಮಾಡ್ಕೊಂಡು ಹೋಗುತ್ತಾ? ಬೇಡ ಮನ, ಹಸಿವಿಲ್ಲ, ಬರ್ತೇನಪ್ಪ. ಮಡಗಾಲಿ ಶಿವನೇ ಎಲ್ಲ ಬೇವಿನ ತೋಪ ಮರೆ ಮನೆಗೆ ಎಲ್ಲಿ ಮಡಗಾಲಿ ಶಿವನೇ
ಹಲೋ ಡಾಕ್ಟರ್ ಮಹಿಷಿ ಇದ್ದಾರಾ? ಇದ್ದಾರೆ, ರೌಂಡ್ಸ್ ಹೋಗಿದ್ದಾರೆ, ಬರ್ತಾರೆ ಕುತ್ಕೊಳ್ಳಿ. ಎಲ್ಲಿ? ರೌಂಡ್ಸ್ ಹೋಗಿದ್ದಾರೆ. I have an appointment with him at 11 o'clock. ಬರ್ತಾರೆ ಕುತ್ಕೊಳ್ಳಿ. Is it not in? ಇಲ್ಲ. ಡಾಕ್ಟರ್ ಬರಲಿಲ್ವಾ ಇನ್ನು? ನನಗೆ 11 o'clock ಅಪಾಯಿಂಟ್ಮೆಂಟ್ ಕೊಟ್ಟು 11:30 ಬರಲಿಲ್ಲ ಅಂದ್ರೆ ಏನರ್ಥ ಹೇಳಿ? ನೀವು ಟೈಮ್ ಮೇಂಟೈನ್ ಮಾಡಬೇಕು, ಇಟ್ಸ್ ಯುವರ್ ಡ್ಯೂಟಿ. ನೋಡಿ ಸರ್, ನಾನು ನಿಮ್ಮ ಅಸ್ಟೆಂಟ್ ಅಲ್ಲ, ಡಾಕ್ಟರ್ ಮಹೇಶ್ ಅವರ ಅಸ್ಟೆಂಟ್. ಗಾಡ್, ನಿಮಗೆ ಟೈಮ್ ಸೆನ್ಸ್ ಇಲ್ಲಲ್ರಿ. ನೀವು ಅಮೆರಿಕಾಗೆ ಹೋಗಿ ಕಲ್ಕೊಂಡ್ ಬರಬೇಕು, ಟೈಮ್ ಎಷ್ಟು ವ್ಯಾಲ್ಯೂಬಲ್ ಇದೆ ಅಂತ. ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ಐ ಆಮ್ ಎ ಸೀನಿಯರ್ ಎಕ್ಸಿಕ್ಯೂಟಿವ್ ಆಫ್ ಎ ಕಂಪನಿ, ಐ ಕ್ಯಾನ್ ಅಫೋರ್ಡ್ ಟು ವೇಸ್ಟ್ ಟೈಮ್. ನಾವು ಅಮೆರಿಕದಲ್ಲಿ ಇಲ್ವಲ್ಲ ಸರ್, ಇಂಡಿಯಾದಲ್ಲಿದ್ದೀವಿ. ಶೆಟ್. ಗುಡ್ ಮಾರ್ನಿಂಗ್, ಬನ್ನಿ ಬನ್ನಿ. ಐ ಆಮ್ ಸಾರಿ, ಐ ಆಮ್ ಲೇಟ್. Really, you know, please, she's very rude to me, doctor. Yaro, receptionist, yes. I'm surprised. Oh, you mean, no one has ever complained before. I'm not, no. Please sit down. Yes. Oh. Excuse me. Yeah. Doctor, by the way, I'm Sridhar. Usha's sorry, father? Yes. Yeah. Hmm. Well, ಉಷಾ ಪ್ರಾಬ್ಲಮ್ ಬಗ್ಗೆ ನಿಮ್ಮ ಮಿಸ್ಸಸ್ ನಿಮ್ಗೆ ಹೇಳಿರ್ಬೇಕಲ್ಲ? ಐ ಡೋಂಟ್ ನೋ ಮಚ್ ಡಾಕ್ಟರ್, ಬಟ್ ಅವಳಿಗೆ ಬೆಡ್ ವೇಟಿಂಗ್ ಆಗ್ತಾ ಇತ್ತು ಅಂತ ಹೇಳಿದ್ಲು. ಆದ್ರೆ ಅವಳನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರು ಅಂತ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಆಕ್ಚುಲಿ ಅವಳ ಬೆಡ್ ವೇಟಿಂಗ್ ಕೂಡ ಸ್ಟಾಪ್ ಆಗಿದೆ. ಬೆಡ್ ವೇಟಿಂಗ್ ಅಲ್ಲದೆ ಇನ್ನೇನು ಪ್ರಾಬ್ಲಮ್ ಇದ್ದಿತ್ತು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀರಾ? ಅವಳಿಗೇನು ಪ್ರಾಬ್ಲಮ್ ಇರಲಿಕ್ಕೆ ಸಾಧ್ಯ ಡಾಕ್ಟರ್? ಐ ಹ್ಯಾವ್ ಪ್ರೊವೈಡೆಡ್ ಆಲ್ ದ ಫೆಸಿಲಿಟೀಸ್, ದ ಬೆಸ್ಟ್ ಕೋಚ್, ದ ಬೆಸ್ಟ್ ಸ್ಕೂಲ್, ಓಡಾಡ್ಲಿಕ್ಕೆ ಕಾರು, ಎಲ್ಲ ಸೌಕರ್ಯ ಇದೆ. ಸೌಕರ್ಯ ಒಂದೇ ಸಾಲದು ಮಿಸ್ಟರ್ ಶ್ರೀಧರ್, ಸೌಜನ್ಯನೂ ಬೇಕು. ಎಲ್ಲ ಸೌಕರ್ಯಗಳು ಶ್ರೀಮಂತಿಗೆ ಖಾಲಿ ಆಗಲ್ವಾ? ಆಕ್ಚುಲಿ ಡಾಕ್ಟರ್, ನಾನು ಅಮೆರಿಕಾ ಹೋಗಿಂತ ಮುಂಚೆ ಐ ಜಸ್ಟ್ ದಿನ್ ಕೇರ್ ಮಕ್ಕಳು ಯಾವ ಸ್ಕೂಲಿಗೆ ಹೋದ್ರು, ಏನ್ ಆಟ ಆಡಿದ್ರು, ಏನ್ ಮಾಡಿದ್ರು ಅಂತ. ಆದ್ರೆ ನಾನು ಅಮೆರಿಕನ್ ಬಂದ ಮೇಲೆ ಐ ಆಮ್ ಬೀಯಿಂಗ್ ವೆರಿ ಡಿಸಿಪ್ಲಿನ್ ಅಂಡ್ ಬೀಯಿಂಗ್ ವೆರಿ ಸ್ಟ್ರಿಕ್ಟ್. ಹಾ, ಈ ಸಮಸ್ಯೆ ಶುರುವಾಗೋದು ಇಲ್ಲೇ. ಉಷಾ ಮನಸ್ಸು ದುರ್ಬಲವಾಗಿರೋದ್ರಿಂದ ಹೀಗಾಯ್ತು. ಅವಳ ಮನಸ್ಸು ದುರ್ಬಲವಾಗೋದಕ್ಕೆ ಏನ್ ಕಾರಣ? ತಪ್ಪು ತಿಳ್ಕೋಬೇಡಿ, ಇದಕ್ಕೆಲ್ಲ ನೀವೇ ಕಾರಣ. ನೋಡಿ, ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾದ್ದು. ಅವರ ಸಂವೇದನೆಗಳಿಗೆ ಸೆಕ್ಯೂರಿಟಿ, ಸ್ವಾತಂತ್ರ್ಯ, ಎಪ್ರಿಸಿಯೇಷನ್, ಬಹುಮಾನ ಇವುಗಳನ್ನೆಲ್ಲ ಅವರು ಹೆತ್ತವರು ಕೊಟ್ಟಾಗಲೇ ಮಕ್ಕಳ ಮನಸ್ಸು ವಿಕಾಸವಾಗುವುದು. ಅಂದ್ರೆ ತಪ್ಪು ನನ್ನಂತೀರಾ? ಒಂದು ನಿಮಿಷ ವಿಚಾರ ಮಾಡಿ. ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ನಿಮ್ಮ ಸಂಪ್ರದಾಯಸ್ಥ ತಂದೆಯ ನೆರಳಲ್ಲಿ ಬೆಳೆದು ಬಂದ ನೀವು ಅಮೆರಿಕಕ್ಕೆ ಹೋದ್ರೆ ಅಲ್ಲಿಯ ಸಂಸ್ಕೃತಿ ನಿಮ್ಮ ಮೇಲೆ ತುಂಬಾ ಪರಿಣಾಮ ಬೀರ್ತು. ಇಟ್ಸ್ ಓನ್ಲಿ ನ್ಯಾಚುರಲ್. ಆದ್ರೆ ಅಲ್ಲಿ ಹೋದ್ಮೇಲೆ ಅಲ್ಲಿಂದ ತಿರುಗಿ ಬಂದ್ಮೇಲೆ ಇಲ್ಲಿ ಕೂಡ ನೀವು ಅಲ್ಲಿಯವ್ರ ಥರ ಅಂತಂದ್ರೆ ಅಮೆರಿಕನ್ ಹತ್ರ ವರ್ತನೆ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಈ ಮಣ್ಣಿನಲ್ಲಿ ಬೆಳೆದ ನಿಮ್ಮ ಮಕ್ಕಳು ಹೇಗಿದ್ವು, ಹೇಗೆ ಬೆಳೆದ್ವು, ಯಾವ ವಾತಾವರಣದಲ್ಲಿ ಬೆಳೆದ್ವು ಅನ್ನೋ ವಿಚಾರ ಮಾಡಲಿಲ್ಲ. ಅದರ ಬದಲಾಗಿ ಶಿಸ್ತು, ಡಿಸಿಪ್ಲಿನ್ ಅಂತ ಬಲವಂತವಾಗಿ ಹೇರಿದ್ರಿ. ಅವು ಪಾಪ ತಮ್ಮ ಅಜ್ಜನ ಆಶ್ರಯದಲ್ಲಿ ಮಣ್ಣಿಗಂಟುಕೊಂಡು
ಈ ಸಸಿ ಅಂಟ್ಕೊಂಡಿದೆಯಲ್ಲ ಹಾಗೆ ದಿಸ್ ಒನ್ ಹಾಗಿದ್ವು ಆ ದಟ್ಟವಾದ ಸಂಬಂಧವನ್ನೇ ನೀವು ಕಳೆದಾಕಿಬಿಟ್ರಿ. ನಿಮ್ಮ ಮಗ ಕಿರಣ್ ನಿಮ್ಮ ಜೊತೆ ಇರಲಾರದೆ ಮನೆ ಬಿಟ್ಟು ಓಡಿ ಹೋದ. ಅವನು ತುಂಬ ಅಸಹ್ಯವಾಗಿ ನಡ್ಕೊಂಡ ಸ್ಕೂಲ್ನಲ್ಲಿ ಡಾಕ್ಟರ್, ಕಳ್ಳತನ ಮಾಡಿ ಸಿಕ್ಕಾಕೊಂಡ. ಐ ಜಸ್ಟ್ ಕುಂಟ್ ಟಾಲರೇಟ್, ಸಿಟ್ಟಿಗೆದ್ದು ಬೈದೆ, ಹಠ ಸಾಧಿಸ್ಬೇಕು ಅಂತ ಮನೆ ಬಿಟ್ಟು ಓಡೋಗಿದ್ದಾನೆ. ಜಸ್ಟ್ ಥಿಂಕ್ ಮಿಸ್ಟರ್ ಶ್ರೀಧರ್, ಸ್ವಲ್ಪ ವಿಚಾರ ಮಾಡಿ. ನೀವಿಷ್ಟೆಲ್ಲ ಸೌಲಭ್ಯ ಸೌಕರ್ಯ ಕೊಟ್ಟರು ನಿಮ್ಮ ಮಗ ಕಿರಣ್ ಕಳ್ಳತನ ಯಾಕೆ ಮಾಡ್ದ? ಮನೆ ಬಿಟ್ಟು ಯಾಕೆ ಓಡೋದ? ಮಕ್ಕಳ ಮನಸ್ಸಿನಲ್ಲಿ ಆತಂಕ ಹೆಚ್ಚಾದಾಗ ಅವು ಯಾವ ರೀತಿ ಬೇಕಾದರೂ ಪರಿಹಾರ ಕಂಡ್ಕೋಬಹುದು, ಯಾವ್ಯಾವ ಪ್ರತಿಕ್ರಿಯೆಯನ್ನು ತೋರಬಹುದು. ಫಾರ್ ಎಕ್ಸಾಂಪಲ್, 3 ಮಕ್ಕಳು ಪರೀಕ್ಷೆಯಲ್ಲಿ ಫೇಲ್ ಆದವು ಅಂತ ಇಟ್ಕೊಳ್ಳಿ, ಆಗೇನು ಮಾಡ್ತಾರೆ? ಒಂದ್ ಮಗು ಊಟ ಬಿಟ್ಟು ಮಂಕ ಕೊಡ್ಬೋದು, ಇನ್ನೊಂದು ಸಿನಿಮಾಕ್ಕೆ ಹೋಗ್ಬೋದು, 3ನೇ ಮಗು ರೇಲ್ ಗಾಡಿಗೆ ಬಿದ್ದು ಆತ್ಮಹತ್ಯೆನೂ ಮಾಡ್ಕೋಬಹುದು. ಇಲ್ಲಿ ಏನಾಯ್ತು ಅಂತಂದ್ರೆ, ನಿಮ್ಮಿಬ್ರು ಮಕ್ಕಳು ಬೇರೆ ಬೇರೆ ಪರಿಹಾರ ಕಂಡ್ಕೊಂಡ್ರು. ಉಷಾಗೆ ಆತಂಕ ಇಂಟರ್ಜೆಕ್ಟ್ ಆಯ್ತು, ಬೆಡ್ ವೇಟಿಂಗ್ ಶುರು ಆಯ್ತು. ಕಿರಣ್ ಅದನ್ನ ಪ್ರೊಜೆಕ್ಟ್ ಮಾಡ್ದ, ಈ ಬಿಕೇಮ್ ಅ ಸೈಕೋಪ್ಯಾತ್. ಆದ್ರೆ ಇದಕ್ಕೆಲ್ಲ ಕಾರಣ ಅಂತಂದ್ರೆ, ನೀವು ಅಮೆರಿಕಾದಿಂದ ತಿರುಗಿ ಬಂದ ಮೇಲೆ ತಪ್ಪು ಮಾದರಿ ಕೊಟ್ಟದ್ದು. ಯು ಪ್ರೊವೈಡೆಡ್ ದ ರಾಂಗ್ ಮಾಡೆಲ್. ಹಾಗಾದ್ರೆ ನೀವು ಈ ಅಮೆರಿಕನ್ ವೇ ಆಫ್ ಲೈಫ್, ಈ ಸಂಸ್ಕೃತಿ, ಆಚಾರ ವಿಚಾರ ಇವೆಲ್ಲ ಕೆಟ್ಟದ್ದಂತೀರಾ? ಖಂಡಿತ ಇಲ್ಲ. ಯಾವುದೇ ಒಂದು ಪೂರ್ತಿ ಒಳ್ಳೆಯದು ಪೂರ್ತಿ ಕೆಟ್ಟದ್ದು ಅನ್ಲಿಕ್ಕಾಗಲ್ಲ. ಪ್ರತಿಯೊಂದು ಸಂಸ್ಕೃತಿಯಲ್ಲೂ ಒಳ್ಳೆ ಗುಣ ಕೆಟ್ಟ ಗುಣ ಇದ್ದೇ ಇರ್ತವೆ. ಭಾರತೀಯ ಸಂಸ್ಕೃತಿಯನ್ನು ಆ ಬೇರೆ ಬೇರೆ ಸಂಸ್ಕೃತಿಗಳ ಸಾರ ಹೀರಿಕೊಂಡೇ ಬೆಳೆದಿರುವುದು. ನನಗನ್ಸುತ್ತೆ ಡಾಕ್ಟರ್, ನಮ್ಮ ದೇಶದಲ್ಲಿ ಬದಲಾವಣೆ, ಪರಿವರ್ತನೆ, ಚೇಂಜ್ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನಿಸ್ತದೆ. ಇಂಪಾಸಿಬಲ್. ಸಾಧ್ಯ ಇದೆ, ಆದ್ರೆ ಪ್ರತಿಯೊಂದು ಬದಲಾವಣೆಗೆ ಪ್ರತಿಯೊಂದು ಪರಿವರ್ತನೆಗೆ ಅದರದೇ ಒಂದು ಪ್ರಕ್ರಿಯೆ, ಒಂದು ಪ್ರೋಸೆಸ್, ಒಂದು ಲಯ ಇದೆ. ಇವತ್ತು ಬೀಜ ನೆಟ್ಟು ನಾಳೆ ಫಲ ಬೇಕು ಅಂತಂದ್ರೆ ಹೇಗೆ ಸಾಧ್ಯ ಹೇಳಿ? ನೆಲದಲ್ಲಿ ಆಳವಾದ ಬೇರು ಬಿಟ್ಟು ಹೊರತು ಯಾವುದೇ ಮರ ನಿಲ್ಲಲ್ಲ. ಭದ್ರವಾದ ತಳಪಾಯ ಇಲ್ಲದೆ ಯಾವ ಸೌಧ, ಯಾವ ಸ್ಟ್ರಕ್ಚರ್ ನಿಲ್ಲೋದು ಸಾಧ್ಯ ಹೇಳಿ? ಹಾಗಾದ್ರೆ ನಾನು ಅಮೆರಿಕಕ್ಕೆ ಹೋಗಿ ನೋಡಿದ್ದು ಕಲ್ತದ್ದು ಎಲ್ಲ ತಪ್ಪಾಯ್ತು ಅನಿಸ್ತೆ. ತಪ್ಪಲ್ಲ, ಆದ್ರೆ ಅಲ್ಲಿಯ ಸೂಪರ್ಫಿಷಿಯಲ್ ಆಚಾರ ವಿಚಾರಗಳನ್ನ ನಿಜವಾದ ಅಮೆರಿಕನ್ ಸಂಸ್ಕೃತಿ ತಿಳ್ಕೊಂಡು ಅವನ್ ನೀವು ಅಳವಡಿಸಿಕೊಂಡು ಅವನ್ ನಿಮ್ಮ ಮಕ್ಕಳ ಮೇಲೆ ಹೇರಿ ಅದೆಲ್ಲ ತಪ್ಪು. ಈ ತಪ್ಪು ನೀವು ಒಬ್ಬರೇ ಮಾಡ್ತೀರಿ ಅಂತ ತಿಳ್ಕೋಬೇಡಿ. ವೆಸ್ಟರ್ನ್ ಕಂಟ್ರೀಸ್ಗೆ ಹೋಗಿ ಬರೋ ಭಾರತೀಯ ಮಧ್ಯಮ ವರ್ಗದ ಎಲ್ಲ ಜನ ಇದನ್ನೇ ಮಾಡ್ತಾರೆ. ವಿ ಸೀ ಇಟ್ ಆಲ್ ಓವರ್ ದ ಪ್ಲೇಸ್. ಅಂದಾಗೆ ನೀವು ಅಮೆರಿಕದಲ್ಲಿ ಎಷ್ಟು ವರ್ಷ ಇದ್ರಿ? ನಾನು 3 ಇಯರ್ಸ್, 3 ವರ್ಷ ಇದ್ದೆ. ನಾನು 14 ವರ್ಷ ಇದ್ದೆ. ಆದ್ರೆ ಅಲ್ಲಿದ್ದ ಮಾತ್ರಕ್ಕೆ ನಮ್ಮ ಇಡೀ ವ್ಯಕ್ತಿತ್ವನೇ ಬದಲಾಗಬೇಕು ಅಂತ ಏನಿಲ್ಲ. ನೆಲ, ಕುಲ, ಪರಿಸರ ಇವುಗಳಿಂದ ನಾವು ನಮ್ಮ ಕಡೆದಿಡಲಿಕ್ಕೆ ಆಗಲ್ಲ. ನೆನಪು, ಸಂಪ್ರದಾಯ ನಮ್ಮಲ್ಲಿ ರಕ್ತಗತವಾಗಿ ಬಂದ್ಬಿಟ್ಟಿವೆ. ಐ ಡೋಂಟ್ ನೋ, ಐ ಆಮ್ ಕನ್ಫ್ಯೂಸ್ ಡಾಕ್ಟರ್. ಅದನ್ನೆಲ್ಲ ಮರ್ತು ಬಿಡಿ. ಮೊದಲನೇ ವಿಷಯ ಅಂತಂದ್ರೆ ಕಿರಣನ್ನ ಎಲ್ಲಿದ್ರೂ ಹುಡ್ಕೊಂಡು ತರಬೇಕು. ಉಷಾ ಸಮಸ್ಯೆ ಅಂತೂ ಪರಿಹಾರ ಆಗಿದೆ. ಮುಖ್ಯ ನಿಮ್ಮ ತಂದೆ, ತಾಯಿ, ಹೆಂಡತಿ ಎಲ್ರಿಗೂ ಎಷ್ಟು ನೋವಾಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ವೆಲ್, ಯು ಆರ್ ಅನ್ ಇಂಟೆಲಿಜೆಂಟ್ ಮ್ಯಾನ್, ಯು ಶುಡ್ ಹ್ಯಾವ್ ನೋ ಡಿಫಿಕಲ್ಟಿ. ನನಗೆ ಡಾಕ್ಟರ್, ನನಗೆ ನಿಜವಾಗಿ ಹೇಳ, ಐ ವಾಸ್ ಜಸ್ಟ್ ವಂಡರಿಂಗ್ ವೈ ಐ ಕೇಮ್ ಟು ಯುವರ್ ಕ್ಲಿನಿಕ್ ಫಸ್ಟ್. ಆದ್ರೆ ಲೆಟ್ ಮಿ ಟೆಲ್ ಯು ವೆರಿ ಫ್ರಾಂಕ್ಲಿ, ಇಟ್ ಹಸ್ ಡನ್ ಅ ಲಾಟ್ ಆಫ್ ಗುಡ್ ಟು ಮೀ. ನಿಜವಾಗ್ಲೂ ಡಾಕ್ಟರ್. ಆಲ್ ದಿ ಬೆಸ್ಟ್. ನಾನು ಬರ್ತೀನಿ ಡಾಕ್ಟರ್. ಆದ್ರೆ ಒಂದು ವಿಷಯ, ನಿಮ್ಮ ಕಾರಣ ನಿಮ್ಮ ಶಿಸ್ತನ್ನ ನಿಮ್ಮ ಮಕ್ಕಳ ಮೇಲೆ ಹೇರಬೇಡಿ. ಅವು ಸ್ವಾಭಾವಿಕವಾಗಿ ಬೆಳೀಬೇಕು. ನೀವು ಸ್ವಲ್ಪ ತಟಸ್ಥರಾಗಿರಿ. ನಿಮ್ಮ ಮಕ್ಕಳೆಲ್ಲ ಪಕ್ಕದ ಮನೆ ಮಕ್ಕಳು ಅಂತ ತಿಳ್ಕೊಂಡು ಪ್ರೀತಿಸಿ, ಅದೇ ಸರಿಯಾದ ಕ್ರಮ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ಶೆಟ್ರಿ, ನಿಮ್ಮಂತ ಶ್ರೀಮಂತರು ಇಂಥ ಒಬ್ಬೊಬ್ಬ ಅನಾಥ ಮಕ್ಕಳನ್ನ ಸಾಕೋದಕ್ಕಾಗಲ್ವಾ? ಸರ್ಕಾರದಿಂದ ಎಲ್ಲ ಸಾಧ್ಯ ಇಲ್ಲ ಶೆಟ್ರಿ. ಸಮಾಜ ಕೂಡ ಅನಾಥ ಮಕ್ಕಳನ್ನ ಕಾಪಾಡಬೇಕು. ಕಾಪಾಡಬೇಕು ಅಂತಾನೆ ಇದ್ದೆ ತಾಯಿ. ಪನಿ ಸೇಸೆ ಪೆಟ್ಕೊಂಡೆ ಒಕ್ ವಾರಂಲೋ 12 ರಾಡು, 12 ಟೊರಿನೋ, 3 ಮೈಸೂರು ಪಾಕ್ ಅಂತ ತಿನ್ನೇಸಾರು. ಏಮಾನ ಅಡಗ್ತೆ ಬೆಬ್ಬೆ ಬೆಬ್ಬೆ ಬೆ ಅಂತ ಚೆಪ್ತಾರು. ಲ್ಯಾಂಟ ಉಮ್ಮನುಂಟಾರು. ಅದಕ್ಕೆ ಮಾಕ್ ಡೌಟ್ ಹಚ್ಚಿ ಇಲ್ಲಿ ತೀಸ್ಕೊಂಡು ಹೋಗ್ತೀನಿ.
ಸದ್ಯ ಹುಡುಗನ್ನ ಬೀದಿ ಪಾಲ್ ಮಾಡದೆ ನಮ್ಮ ಹತ್ರ ಕರ್ಕೊಂಬಂದು ತುಂಬಾ ಉಪಕಾರ ಮಾಡಿದ್ರಿ. ನಾನು ಬರ್ತೀನಿ ಮೇಡಮ್. ಆಯ್ತೆ ಒಕ್ಕ ಮಾಟ, ಇವನ್ ಕೈಗೇನು ಸಿಗ್ದಿರಂಗಿಡಿ, ಯಾಕೆಂದ್ರೆ ದೊಂಗನ ಕೊಡ್ಕು. ಸ್ವಲ್ಪ ಕಾಫಿ ಕುಡ್ಕೊಂಡು ಬರ್ತೀನಿ. ಬರ್ತೀನಿ. ಹೋಗ್ಲಿ ಬಿಡಿ, ಮಗುಗೆ ಕೊಟ್ರಾಯ್ತು. ಬಾ ಮರಿ, ಕೂತ್ಕೊ, ಕಾಫಿ ಕುಡಿ. ಭಟ್ರೆ, ಲಕ್ಷ್ಮಿ ಮೇಡಮ್ನ ಕಳಿಸ್ಕೊಡಿ. ಆಯ್ತು ಮೇಡಮ್. ನಿನ್ ಹೆಸರೇನ್ ಮರಿ? ಕುತ್ಕೊ, ಕುತ್ಕೊಪ್ಪ. ಯಾಕೊಂಥರ ಸೆಪ್ಕಿದ್ಯಾ? ಏನಾಯ್ತು? ನಿನ್ನ ಹೆಸರೇನು? ಶಂಕರ್. ಶಂಕರ? ಅಲ್ಲಿಡು, ಇದು ಬೇಕಾ ನಿನಗೆ? ಇವನು ಬಂದ್ಬಿಟ್ಟ ದಂಡಬಿಡಕ್ಕೆ. ಇವನಿಗೆ ಏನ್ ರೋಗನು? ಮೂಗ್ ಸರಿ ಇಲ್ವೋ, ಬಾಯಿ ಸರಿ ಇಲ್ವೋ, ಕಿವಿ ಸರಿ ಇಲ್ವೋ, ಇನ್ನೇನೇನ್ ಸರಿ ಇಲ್ವೋ? ಬಿಟ್ಟಿ ಕೂಡ ಸಿಗುತ್ತೆ ಅಂದ್ರೆ ನಾನು ಅಪ್ಪ ಅಂತ ಬಂದ್ಬಿಡ್ತಾನೆ. ಸದ್ಯ ಅಪ್ಪ ಬಂದಿಲ್ಲ, ಅವ್ರು ಬರೋದು ಬಿಡಂಗಿಲ್ಲ, ನನ್ ಕೆಲಸ ತಪ್ಪಂಗಿಲ್ಲ. ಅಯ್ಯೋ, ನನ್ ಕರ್ಮ ಕರ್ಮ. ಷಷ್ಟಿ ಯಾಕೆ ಬರ್ಲಿಲ್ಲ? ಅವನ್ ಬರ್ಲಿಲ್ಲ ಅಂದ್ರೆ ಇಷ್ಟ ಹಾಕಿ ಅಲ್ಲಿ ಬೇಕನಾಸಿ ನನ್ ಮಕ್ಳಿಗೆ ಹಾಕ್ಬೇಕಾಗತ್ತೆ. ಯಾಕ್ ಶಂಕರ್ ಸುಮ್ನೆ ಕುತ್ಕೊಂಡಿದ್ಯಾ? ಊಟ ಮಾಡು, ಊಟ ಮಾಡು ಮರಿ. ತಗೋ. ಎಂಕೇಪ ಉಚ್ಚಿದಿ ಈರ ಈರ ದೊಂಗನ ಕೊಡ್ಕ. ಈರ ಈರ ದುಡ್ಡು ತಗೊಂಡ್ ಬಂದಿದ್ಯಾ ಅಂತ ಇಷ್ಟ ಮೀರ ನಿನ್ ಮಕ್ಕ ನೋಡಿದ್ರೆ ದುಡ್ಡು ಬಿದ್ದೋಯ್ತು. ಏನ್ 20 ರೂಪಾಯಿ? ಹತ್ ನೋಡಿ, ತೆಂಗಿನಕಾಯಿ 5 ಕೆಜಿ ತೊಗರಿ ಬೇಳೆ, 5 ಕೆಜಿ ಎಣ್ಣೆ, 5 ಕೆಜಿ ಬೆಣ್ಣೆ ಕೊಡ್ಲಿಲ್ಲ. ತೊಗರಿ ಬೇಳೆ ಕದ್ಕೊಂಡ್ ಬಂದ ಮಾಲ್ಗೆ ಇನ್ನೆಷ್ಟು ಕೊಡೋದು ಅಂತ ಐತಿ. ತಿಸ್ಕಂಪ. ಏನ್ ಬಿಟ್ರೆ, ನೀವ್ ಇಂಥ ಕೆಲಸ ಮಾಡ್ತೀರಂತ ನಾನ್ ನಂಬಿರ್ಲಿಲ್ಲ. ಸರ್ಕಾರದವರು ಅನಾಥ ಮಕ್ಕಳಿಗೆ ಅಂತ ಕೊಡೋ ಅನ್ನನ ಕಬಳಿಸಿ ಕಂಡರು ಮಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಅವ್ನ ತಲೆ ಸರಿ ಇಲ್ಲ ಮೇಡಮ್, ಅವ್ನ ಹುಚ್ಚ. ಅವ್ನ ಮಾತು ಕೇಳ್ಕೊಂಡು ನಂಗೆ ಬೈತಿದ್ದೀರಲ್ಲ ಮೇಡಮ್. ಶಟ್ ಅಪ್. ಅವನಿಗೆ ತಲೆ ಸರಿ ಇಲ್ಲ ಅಂತ ತಾನೇ ನೀವು ಅವನ ಮುಂದೆ ಇಂಥ ಕೆಲಸ ಮಾಡಿದ್ದು? ಕಿರಣನ ಏನ್ ಅನ್ಕೊಂಡಿದ್ದೀರಾ? ಅವನು ತಬ್ಲೇನು ಅಲ್ಲ, ತಲೆನೂ ಕೆಟ್ಟಿಲ್ಲ. ಅವನ ತಂದೆ ದೊಡ್ಡ ಕಂಪನಿಲಿ ದೊಡ್ಡ ಜನರಲ್ ಮ್ಯಾನೇಜರ್ ಗೊತ್ತಾ? ಇನ್ನೊಂದ್ಸಲ ನೀವ್ ಈ ತರ ಮಾಡಿದ್ ನನ್ ಗಮನಕ್ಕೆ ಏನಾದ್ರೂ ಬಂದ್ರೆ ನೀವೇ ಗಂಟು ಮುಟ್ಟೆ ಕಟ್ಬೇಕಾಗತ್ತೆ. ಹೋಗಿ ಕೆಲಸ ನೋಡಿ. ಇನ್ಮೇಲೆ ಇಂಥ ಕೆಲಸ ಮಾಡೋದಿಲ್ಲ ಟೀಚರ್ ಅಮ್ಮ, ನನ್ ಕ್ಷಮಿಸ್ಬಿಡಿ. ಕಿರಣ, ನೀನ್ ಮನೆ ಬಿಟ್ಟು ಬಂದಿದ್ದು ನನಗ್ ಗೊತ್ತು ಮರಿ. ನಿಮ್ ಫೋಟೋನ ನಿಮ್ ತಂದೆ ತಾಯಿ ಪೇಪರ್ನಲ್ಲಿ ಹಾಕ್ಸಿದ್ದನ್ನ ನಾನ್ ನೋಡಿದ್ದೆ. ಸ್ವಲ್ಪ ದಿವಸ ಮನಸ್ಸು ಸರಿ ಹೋಗ್ಲಿ ಅಂತ ನಾನೇ ಸುಮ್ಮನಿದ್ದೆ. ಈಗ ನೀನು ನಿಮ್ ತಂದೆ ತಾಯಿ ಹತ್ರ ಹೋಗ್ಬೇಕು ಮರಿ. ಅಳ್ಬೇಡ ಮರಿ. ನೋಡು, ಇದು ನಿನ್ನಂತವ್ರಿರೋ ಜಾಗ ಅಲ್ಲ ಕಿರಣ್. ಅಲ್ಲಿ ನಿನ್ ತಾಯಿ
ತಂಗಿ ತಂದೆ ಎಷ್ಟೊಂದು ಕೊರಗ್ತಿದಾರೋ ಏನೋ ಪಾಪ. ನಾನು ಹೋಗಲ್ಲ ಮೇಡಮ್, ನಮ್ ತಂದೆ ನಮ್ ಬೈತಾರೆ, ನಾನು ನಿಮ್ ಜೊತೆ ಇರ್ತೀನಿ ಮೇಡಮ್. ಹಲೋ, ಹಾ ಶ್ರೀಧರ್ ಮಾತಾಡೋದು. ಹಾ ಗೊತ್ತಾಗ್ಲಿಲ್ವಾ? ಐ ಸಿ, ಓಕೆ, ಕೀಪ್ ಟ್ರೈಯಿಂಗ್ ಪ್ಲೀಸ್. ಶ್ರೀ, ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ. ನೀವಿಷ್ಟು ದೊಡ್ಡ ಕೆಲಸದಲ್ಲಿದ್ದೀರಾ, ನಿಮ್ಗೆ ಇಷ್ಟೊಂದು ಜನ ಗೊತ್ತು, ಆದ್ರೂ ನನ್ನ ಮಗು ಹುಡ್ಕಕ್ಕಾಗ್ತಾ ಇಲ್ವಾ? ನನಗೆ ಇಷ್ಟೊಂದು ಜನ ಗೊತ್ತಿದ್ದಾರೆ, ಇಷ್ಟು ಕಾಂಟ್ಯಾಕ್ಟ್ಸ್ ಇದೆ, ಇಷ್ಟು ಪ್ರಯತ್ನ ಪಟ್ಟಿದ್ದೇನೆ, ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ಲ. ಆ ದೇವರೇನ್ ದಾರಿ ತೋರಿಸ್ಬೇಕು. ಐ ಹೋಪ್ ದರ್ ಇಸ್ ಗಾಡ್. ನನ್ನ ಮಗು ನೋಡಿದೆ ನನ್ಗೆ ಇರಕ್ಕಾಗ್ತಾ ಇಲ್ಲ, ನನ್ನ ಕರಳು ಕಿತ್ತು ಹೋಗ್ತಾ ಇದೆ. ನನಗೆ ನನ್ನ ಮಗು ಬೇಕು, ನನ್ನ ಕಿರಣ ನೋಡ್ಬೇಕು, ನನಗೆ ಕಿರಣ ಬೇಕು. ಅರು ಮಮ್ಮಿ 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 ಕಿರಣ್ ಬಂದ. ಕಿರಣ್ 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 ಎಲ್ಲ ಹೋಗಿದ್ಯಪ್ಪ? ಕಿರಣ್ ನಿಮ್ಗೇನಾಗಿಲ್ಲ ತಾನೆ? ಅವನಿಗೆ ಏನಾಗಿಲ್ಲ. ಮೇಡಮ್, ತಾವ್ಯಾರು ಮೇಡಮ್? ನನ್ನ ಹೆಸರು ಭಾರತಿ ಅಂತ, ಬುದ್ಧಿಮಾನ ಮಕ್ಕಳ ಶಾಲೆಯಲ್ಲಿ ಟೀಚರ್ ಆಗಿದ್ದೀನಿ. ನಿಮ್ ಕಿರಣ ಎಷ್ಟು ದಿನ ಇದ್ದಿದ್ದು ನಮ್ಮ ಶಾಲೆಯಲ್ಲಿ? ಹೌದಾ, ಕೂತ್ಕೊಳ್ಳಿ ಮೇಡಮ್. ಪರವಾಗಿಲ್ಲ, ಪ್ಲೀಸ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕಿರಣ್, ನಿಮ್ ಸ್ಕೂಲ್ ಹೇಗ್ ಬಂದ? ಯಾರೋ ಶೆಟ್ರು ಕರ್ಕೊಂಡ್ ಬಂದ್ರು. ಇವನಲ್ಲಿ ಸೀಟ್ ಗಿಡ್ಸೋದಕ್ಕೆ ಅನಾಥಂತರ ಬುದ್ಧಿಮಾನ್ಯಂತರ ಆಕ್ಟ್ ಮಾಡ್ತಾ ಇದ್ದ. ಇವನು ಹಾಗಲ್ಲ ಅನ್ನೋದು ಮೊದ್ಲಿಂದ ನಂಗೆ ಡೌಟ್ ಇತ್ತು, ಆಮೇಲೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿದ್ಮೇಲೆ ಕನ್ಫರ್ಮ್ ಆಯ್ತು, ಕರ್ಕೊಂಡ್ ಬಂದೆ. ನಾವು ಕಿರಣನ್ ಹುಡುಕಿ ಕೊಟ್ಟವ್ರಿಗೆ ಒಂದು ಬಹುಮಾನ ಇಟ್ಟಿದ್ವಿ. ತಾವ್ ಕಿರಣನ್ ಇಲ್ಲಿವರೆಗೆ ಚೆನ್ನಾಗಿ ನೋಡ್ಕೊಂಡ್ರಿ, ಆ ಬಹುಮಾನನ್ ತಾವ್ ತಮ್ಮ ಸ್ಕೂಲಿಗೆ ತಗೊಂಡು ಹೋಗ್ಲೇಬೇಕು. ಹಾಗೆ ಆಗ್ಲಿ. ಒಂದ್ ಮಾತು, ನಿಮ್ ಕಿರಣ ತುಂಬಾ ಒಳ್ಳೆ ಹುಡುಗ. ನಮ್ ಶಾಲೆಯಲ್ಲಿ ಬುದ್ಧಿಮಾಂದ್ಯ ಕೊಳಕ್ ಮಕ್ಕಳನ್ನ ಎತ್ಕೊಂಡು ಆಡಿಸ್ತಾ ಇದ್ದ. ನನ್ಗೀಗ್ಲೂ ಆಶ್ಚರ್ಯ ಆಗ್ತಿದೆ, ಇವ್ನ ಯಾಕೆ ಮನೆ ಬಿಟ್ಟು ಓಡ್ ಬಂದ ಅಂತ. ಮಿಸ್ಟೇಕ್ ಮಾಡ್ಕೋಬೇಡಿ, ಇನ್ಮೇಲೆ ಇವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ, ನಾನೇನ್ ಬರ್ತೀನಿ ಮೇಡಮ್. ನಿಮ್ಮಿಂದ ನಮಗೆ ತುಂಬಾ ಸಹಾಯ ಆಯ್ತು. ಹೌದು, ತಾವು ನಮಗೆ ತುಂಬಾ ಸಹಾಯ ಮಾಡಿದ್ರಿ, ಹಾಗಾಗ್ ಬರ್ತಾ ಇರ್ರಿ. ಬಾಯ್ ಮೇಡಮ್. ಬಾಯ್ ಮೇಡಮ್. ಬಾಯ್ ಕಿರಣ್. ಅರು, ನನಗೆ ಯಾಕೋ ನಮ್ಮ ಅಪ್ಪ ಅಮ್ಮ ತುಂಬಾ ನೆನಪಾಗ್ತಾ ಇದ್ದಾರೆ. ಹೇಗಾದ್ರೂ ಕಿರಣ್ ಬಂದಿದ್ದಾನೆ, ಅಜ್ಜ ನೋಡ್ಲಿಕ್ಕೆ ಅವನು ಇಷ್ಟಪಡ್ತಾನೆ ಅಲ್ಲ ಕಿರಣ್? ನಾವೆಲ್ಲರೂ ಸೇರಿ ಅಪ್ಪ ಅಮ್ಮ ನೋಡ್ಲಿಕ್ಕೆ ಊರಿಗೆ ಹೋಗೋಣ. ಏನಾರು ಪ್ರೀತಿಯಿಂದ ಬೆಳೆಸಬೇಕು, ತಿಳುವಳಿಕೆಯಿಂದ ಬುದ್ಧಿ ಮಾತು ಹೇಳಬೇಕು, ಸಮಾಧಾನದಿಂದ ಮಾತಾಡಬೇಕು. ಅದು ಬಿಟ್ಟು ಬೈದು ಹೊಡೆದು ಮಾಡಿದ್ರೆ ಮಕ್ಕಳು ಹೊರಟಾಗ್ತಾರೆ. ಶ್ರೀಧರ್ನಿಗೆ ನಿಂಬೆಕಾಯಿ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ, ಸಾಕಷ್ಟು ತಂದಿದ್ಯಾ ತಾನೇ? ಹೌದಮ್ಮ, ನಿಂಬೆಕಾಯಿ ಮಿಡಿಗಾಯಿ ಎಲ್ಲ ತುಂಬಿಸಿಟ್ಟಿದ್ದೀನಮ್ಮ. ಊರಿನಲ್ಲಿ ಎಲ್ಲರಿಗೂ ನೀನ್ ಫಾರಿನ್ ಹೋಗೋ ಸುದ್ದಿ ಕೇಳಿ ಅದೇ ಒಂದು ಹೆಮ್ಮೆ ವಿಷಯ ಆಗ್ಬಿಟ್ಟಿದೆ. ಶ್ರೀಧರ, ನೀನ್ ಕಾಲೇಜಿಗೆ ಹೊಸದಾಗಿ ಸೇರ್ತಾ ಇದೀಯಾ, ನಿನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗ್ತಿದೆ. ನಾನು ಬಲವಂತವಾಗಿ ಏನೂ ನಿನ್ನ ಮೇಲೆ ಹೇರೋದಿಲ್ಲ. ನಿನ್ಗೆ ಏನ್ ಓದ್ಬೇಕು ಅನ್ಸುತ್ತೋ, ಏನ್ ಕಲಿಬೇಕು ಅನ್ಸುತ್ತೋ ಅದನ್ನೇ ಆರಿಸ್ಕೋ. ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಕಲಾವಿದನಾಗು, ಆದ್ರೆ ಮನುಷ್ಯತ್ವ ಎಲ್ಲದಕ್ಕಿಂತಲೂ ದೊಡ್ಡ ವಿದ್ಯೆ ಅನ್ನೋದು ಮಾತ್ರ ಮರಿಬೇಡ. Mm-hmm.
ಬನ್ನಿ ಶ್ರೀಧರ, ಸರಿಯಾದ ಸಮಯಕ್ಕೆ ನೀವು ಬಂದಿದ್ದೀರಾ. ಯಾಕೆ, ಏನಾಯ್ತು? ಬನ್ನಿ ಅಮ್ಮ. ಶ್ರೀಧರ, ನಾನು ಗೊತ್ತಿತ್ತಪ್ಪ ಕೊನೆಗೂ ನೀನು ಬರ್ತೀಯ ಅಂತ. ಕಿರಣ್ ಬನ್ನ. ಹಾಪ ಬಂದಿದ್ದಾನೆ. ಇಲ್ಲ ಇದ್ದಾನೆ ನೋಡಪ್ಪ. ಅಪ್ಪ ನನ್ನನ್ನು ಕ್ಷಮಿಸಪ್ಪ, ನನ್ನಿಂದ ಬಹಳ ತಪ್ಪಾಗಿದೆ ಅಪ್ಪ. ಶ್ರೀಧರ. ಏನಪ್ಪ? ಸೀತಾ ಮತ್ತು ಮಂಜು ಬೇರೆಯವರು ಅಂತ ಭಾವಿಸ್ಬೇಡ. ಚಿಕ್ಕಂದಿನಲ್ಲೇ ವಿಧವೆ ಆದ್ಲು ಪಾಪ, ಅವಳಿಗೆ ಯಾರೂ ಇಲ್ಲ. ಇದೇ ಮನೆಯಲ್ಲಿ ನಿನ್ ತಂಗಿ ಥರ ಬೆಳೆದಿದ್ದಾಳೆ. ಶ್ರೀಧರ, ಶ್ರೀಧರ. ಅಪ್ಪ, ಅಪ್ಪ. Thank you.